Ramu. Ramu. Hello. Thank you. Mama. Tata. Kiriya. Namaskara. Sorry, Raja. ಅವರುಗಳ ಮಾತು ಮಧ್ಯೆ ನಿನ್ನ ಮಾತು ಕಿವಿ ಬಿರ್ಲಿಲ್ಲ ಕಣ. ನನ್ನ ಕೂಗಲ್ಲ ನಿನ್ನ ಕಿವಿ ಹೇಗಪ್ಪ ಬೀಳುತ್ತೆ? ಅದ್ರ ಬದಲು ಒಂದು ಹೆಣ್ಣಿನ ಬಲಿ ಬಿದ್ದಿದ್ರೆ ಅವ್ರು ಕೂಗೋದಿರ್ಲಿ, ನೀನೇ ಹಿಂದೆ ಹೊಟ್ಟೋತಿದ್ದೆ. ಬೇಡದೇದ್ ಮಾತು ಕಟ್ಕೊಂಡು ಈಗೇನಯ್ಯ? ರಾಮು, ನೀನ್ ಹಿಂದೆ ಈಗಿರ್ಲಿಲ್ಲ ಕಣ, ಈಗ ತುಂಬಾ ಚೇಂಜ್ ಆಗ್ಬಿಟ್ಟೆ. ಇದು ನಿನ್ ತಪ್ಪಲ್ಲ, ಸಹವಾಸ ದೋಷ ತಪ್ಪು. ಸಹವಾಸ ದೋಷನೇ ನಿನ್ನಂತ ಆತ್ಮೀಯ ಆತ್ಮೀಯತೆ ಗಾಢ ಸ್ನೇಹ ಏನೇ ಇರಬಹುದು, ಆದ್ರೆ ನಮ್ಮ ಹೆಣ್ಣು ಅನ್ನೋದೊಂದು ಮಧ್ಯೆ ಬಂದು ಬಿಟ್ರು ನೋಡು, ಆಗಬಾರ್ದ ಅನಾಹುತಗಳೆಲ್ಲ ಆಗುತ್ತೆ. ಯಾವ ಹೆಣ್ಣಿನ ವಿಷಯನ ನೀನ್ ಹೇಳ್ತಾ ಇರೋದು ರಾಜ? ಗೊತ್ತಿಲ್ವಾ? ಅದೇ ಆ ಗೊಲ್ಲಗೆರೆ ನಂಜಪ್ಪನವರ ಮಗಳು ಸೀತೆ. ಆ ರೂಪು ಲಾವಣ್ಯವ ಪಡ್ಕೋಬೇಕು ಅಲ್ಲ ಕಣ. ಆ ಸಣ್ಣ ಕ್ಲೀನ್ ಹೋಗಿ ಅಲ್ಲ, ಅವಳು ಬಲೆ ಬಿದ್ದು ಬಿಟ್ಟಿಯಲ್ಲ. ನೀನು ಸಹವಾಸ ಮಾಡಿರೋದೇನೋ ಉಂಟಪ್ಪ, ಆದ್ರೆ ನೀನ್ ಹೇಳ್ತಿದೀಯಲ್ಲ ಬಲೆಗೆ ಅಂತ ಹೇಳಿ, ಆ ಸಂಬೋಧನೆ ನನಗೆ ಒಪ್ತಾ ಇಲ್ಲ. ಯಾಕೆ? ನನಗ್ ಬೇರೆ ಹೆಣ್ಣಿನ ವ್ಯಾಮೋಹ ಇಲ್ಲ ನರಿ. ಸರಿ, ಹಾಗಾದ್ರೆ ಅವಳು ಸರಿಯಾದ ಮುಂಚೆ ಪೂಜೆ ಇರ್ತಿದ್ದಾಳೆ. ಅವಳು ಡಬಲ್ ಗ್ರಾಜುಯೇಟ್ ಅಂತೀಯ. ಅವಳ ವಯಸ್ಸೆಷ್ಟು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ. ನಿಂಗ ಮಂಕುಬೂದಿ ಎರ್ಚಬೇಕಾದ್ರೆ ಅವಳ ವಯಸ್ಸೇನು ಕಮ್ಮಿ ಆಗಿರ್ಲಾರ್ದು. ಹೋಗ್ಲಿ, ಸ್ವಲ್ಪ ದಿವಸ ನನಗೋಸ್ಕರ ಸುಮ್ಮನೆ ಇದ್ಬಿಡು. ಅದು ಮಾತ್ರ ಸಾಧ್ಯ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಂದೆ. ನಮ್ಮಿಬ್ಬರ ಸ್ನೇಹಕ್ಕಿಂತ ಹೆಚ್ಚೇನೋದು ನಮ್ಮಿಬ್ಬರ ಬಾಲ್ಯ ಸ್ನೇಹ. ಆ ಘಟನೆ ವಾಪಸ್ ಹೊಳೆ ನರಸೀಪುರದ ಹೊಳೆಯಲ್ಲಿ ನಾವಿಬ್ರು ದೋಣಿಲಿ ಹೋಗ್ತಿದ್ದಾಗ ನಡ್ನೀರಿನಲ್ಲಿ ದೋಣಿ ಮಗಚ್ಕೊಂಡು ನಮ್ಮಿಬ್ರು ಪ್ರಾಣನೇ ಹೋಗ್ತಾ ಇದ್ದ ಸಮಯದಲ್ಲಿ ನಿಜವಾಗ್ಲೂ ದೇವ್ರ ದೊಡ್ಡವನು ಕಣೆಯ, ನಮ್ಮಿಬ್ಬರನ್ನು ಬದುಕಿಸ್ತ. ನಮ್ಮಿಬ್ಬರ ಸ್ನೇಹದ ಋಣಾಣ ಬಂದ ಹೇಗೆ ಅನ್ನೋದು ಈಗ ಅರ್ಥವಾಯ್ತು. ಅರ್ಥವಾಯ್ತಾ? ಅಂದ್ರೆ ಊರ್ನಾಗಿ ಎರಡ್ ಮೂರ್ ಪಾರ್ಟಿ ಆಯ್ತು. ಅದೇ ಸ್ವಲ್ಪ ಏನು ಬಂತು? ಆ ಪಾರ್ಟಿನ ಪಲ್ಟಿ ಹೊಡೆಸೋದಕ್ಕೆ ಹೊಡೆರಿ ಚೌಕ್ ಚೌಕದಲ್ಲಿ ಭಾಷಣ. ಪುಡಾರಿಗಳ ಕೇಕೆ, ಮಾರ್ವಾಡಿಗಳ ಬಡ್ಡಿ, ಭ್ರಷ್ಟಾಚಾರದ ಭಕ್ತನ್ನೆಲ್ಲ ನಿರ್ಮೂಲ ಮಾಡಿ ಭವ್ಯ ಭಾರತ ಕಟ್ತೀನೇನ್ರಿ. ಆಗ ಅದಕ್ಕೂ ಜನ ಜಗ್ಲಿಲ್ಲ. ನೀವು ನನಗೆ ಓಟು ಕೊಟ್ರೆ ಪರೀಕ್ಷೆಯಲ್ಲಿ ಎಲ್ಲರಿಗೂ ಪಾಸು, ಹೋಟ್ಲುಗಳೆಲ್ಲ ಬಿಟ್ಟು ಕಾರ್ಖಾನೆಗಳೆಲ್ಲ ಬಂದು, ಕೂಲಿಯವರಿಗೆಲ್ಲ ಕಾರು, ರೈತರಿ ಸಾಲ, ಮಕ್ಕಳಿಗೆ ಹಾಲು, ಮೇಸ್ಟ್ರಿ ರಜ, ನಿಂಬಾಯಿ ಮೊಸರು ಅಂತ ಹೊಡೀರಿ ಬಿರ್ಕಾಗಳನ್ನ. ಅದು ಒಂದು ಪಾಯಿಂಟೆ ಸ್ವಾಮಿ. ಸರಿ, ನಾನಿನ್ ಬರ್ತೀನಿ, ತಗೊಳ್ಳಿ ನಿಮ್ ಮರ್ಯಾದೆ. ಮನುಷ್ಯ ಕನಕಾದ್ರಿ ಮೇಲಿದ್ರು ಅವನ ಹಣೆಯಲ್ಲಿ ಬರೆದಷ್ಟು ದೊರಕುತ್ತೇ ವಿನಃ
ಕೊಂಚ ಕೊಸರು ಹೆಚ್ಚಾಗಿ ಸಿಕ್ಕಲ್ಲ. ಹಾಗಾದ್ರೆ ನಿಮ್ ಹೊಟ್ಟೆ ಪಾಡು. ಎರಡು ದಿನಕ್ಕೊಂದು ಪ್ಲೇಟ್ ಊಟ, ತಪ್ಪಿದ್ರೆ ಎರಡು ಬಾಳೆಹಣ್ಣು, ಅದು ತಪ್ಪಿದ್ರೆ ಗಾಂಧಿ ಫಲಹಾರ ಕಡಲೆಕಾಯಿ. ಅಯ್ಯೋ, ನನ್ನ ಗ್ರಹಗತಿಗಳ ವಿಚಾರ ಹೇಳ್ತೀರಾ ಸ್ವಲ್ಪ ಜ್ಯೋತಿಷ್ಕರೇ? ಶಿವ ಶಿವ, ನಿಮಗೆ ಗುರು ಕೃಪೆ ಸಾಲದು. ನಿಮ್ಗೆ ಮದುವೆ ಆಗಬೇಕಾಯ್ದು ಹುಡುಗಿನ ನಿಮ್ಮ ಚಿಕ್ಕಪ್ಪನಿಗೆ ಮದುವೆ ಮಾಡಿಕೊಟ್ರು. ಪಲ್ಲು ನನ್ನ ಹತ್ರ ಆಟ ಆಡ್ತೀಯ ನೀನು? ರಾಮು ಇಲ್ಲಿ ಏನನ್ ಬೇಡಪ್ಪ, ನಿನ್ ತಮ್ಮಯ್ಯ ಬೇಕಾದ್ರೆ ಆ ಕಡೆ ಹೋಗೋಣ, ಏನ್ ಬೇಕಾದ್ರು ಅನ್ನು. ಈಗ ಏನ್ ಬೇಕಾದ್ರು ಅನ್ನು. ಮಣ್ಣು ತಿನ್ನು. ಬೇಡ, ಗೋಪಾಲ ಸ್ವಾಮಿ ಮಗುವಾಗಿದ್ದ ಮಣ್ಣು ತಿನ್ನಲ್ವೇ? ಬಸ್ಲದ ಈಗಲೂ ಮಣ್ಣು ತಿಂತ ಇಲ್ವೇ? ಅಲ್ವೋ, ಈ ಜಿಂಕೆ ಚರ್ಮ, ಈ ಜೋಲುಮುಖ, ಇದು ಏನು ವಿಪರೀತ? ಅತಿ ವಿನಯಂ ಗತಿ ಇಲ್ಲದ ಲಕ್ಷಣ. ಅಂದ್ರೆ ನಿನ್ನ ಆಸ್ತಿ ಪಾಸ್ತಿ ಏನಾಯ್ತು? ಬ್ರಾಂದಿ ಅಂಗಡಿ, ಬೂಂದಿ ಅಂಗಡಿ, ಬಯಾಸ್ಕೋಪ್, ಬುಡುಬುಡಿಕೆಯವರು ಎಲ್ಲಾರ್ಗು ಹಂಚಿಬಿಟ್ಟು. ಓಹೋ, ಅದಕ್ಕೋಸ್ಕರನೋ ಈ ಪುರುಷಾವತಾರ? ನಿನ್ ಹೆಂಡತಿ ಗತಿ? ಹೆಂಡತಿ ವಿಷಯನೇ, ಸಂಸಾರ ಸರಿತೂಗಿಸೋ ವಿಧಾನ ಯಾವ ವೇದದಲ್ಲೂ ಹೇಳಿಲ್ಲ. ಮನೆ ಬೇಳೆ ಬೇಯೋದು ಕಷ್ಟವಾಯ್ತು, ಹೆಂಡತಿ ಹತ್ರ ಜಗಳ ಹೊಡೆದೆ, ಅವಳು ಹೇಳದೆ ಕೇಳದೆ ತವರು ತೊಂಡೆ ಬಾವಿ ಹಿಡಿದ್ಲು, ನಾನು ಸನ್ಯಾಸಿಯಾಗಿ ಹಳ್ಳಿ ಕಟ್ಟೆ ಹಿಡಿದೆ. ಅಯ್ಯೋ, ಇದ್ಯಾವ ಹಣೆ ಬರಹನು? ಹಣೆ ಬರಹ ಅಲ್ಲಪ್ಪ, ಹೊಟ್ಟೆ ಬರಹ. ಹೊಟ್ಟೆ ಹಸ್ಕೊಂಡು ಎಷ್ಟು ದಿವಸ ಅಂತಿರೋದು? ಅದಕ್ಕೆ ಜೀವನ ರಥೋತ್ಸವ ನಡೆಸೋದಕ್ಕೆ ಇದೊಂದು ದಾರಿ. ಚಳಿ ಅಂತ ಹೆದರ್ಕೊಂಡ್ರೆ ಈಜತ್ ಬರುತ್ತೇನೋ? ಬಾಯ್ಲಿ, ನಾ ಹೇಳ್ದ ಕೇಳು. ಅಯ್ಯ ಗುರಪ್ಪ, ಈ ಸನ್ಯಾಸಿನ ಪಾಲಾಕ್ಷನ್ ಮಾಡಪ್ಪ. ಆಗ್ಲಿ ಬಿದ್ದೆ, ಹೋಗಪ್ಪ. ನೀನ್ ಹೇಳೋ ನಿಜ, ಇದೇ ರೀತಿ ನಮ್ಮ ಜನ ತಮ್ ತಮ್ಮ ಗ್ರಾಮಗಳಿಗೋಸ್ಕರ ಕಾಗ ಮಾಡ್ತಾ ಇದ್ರೆ ನಮ್ ದೇಶಕ್ಕೆ ಯಾವ ಭಯವಿಲ್ಲ ಗುರಪ್ಪ. ಚೈನಾ ಏನು, ಅವರಪ್ಪ ಬಂದ್ರು ಕೂಡ ಏನು ನಡೆಯಲ್ಲ ಗೊತ್ತಾ? ಲೋ ಪಲ್ಲು, ಏನೋ ಒಳಗಡೆ ರಾಜಕೀಯ? ಏನು ಇಲ್ಲ ರಾಮು, ನಮ್ ಗುರಪ್ಪ ಊರಿದೆಯಲ್ಲಪ್ಪ ಒಂಟೆ ಕ್ಯಾತ್ನಳ್ಳಿ, ಆ ಊರಿಗೆ ಪ್ರದೀಪ್ ನಗರ ಅಂತ ನಾಮಕರಣ ಮಾಡೋಕೆ ಬೆಂಗಳೂರಿಗೆ ಜಾಥಾ ಹೋಗ್ತಾರಂತೆ. ರಾಮು, ಈ ಗುಂಪು, ಈ ಪಂಚಾಯತಿ, ಜನಗಳು ಹೊಸ್ತು, ಅಧಿಕಾರಿಗಳು ಹೊಸ್ತು, ಒಂಥರ ಕಲಸ ಮೇಲೋಗ್ರ ನೋಡೋಕೇನೋ ಚಂದ, ಅಪ್ಪ ಮಗನ ಕೆಲಸಕ್ಕೆ ಕತ್ತೆ ಹಾಗೆ. ರಾಮು ಬಂದಿಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಅದ್ಯಾರೋ ನೀನ್ ಹಿಂದ್ಗಡೆ? ಓಹ್ ಬಲ್ಲೂನೆ, ಇದೇನೋ ಪುನರ್ಜನ್ಮ. ಇವನು ಎಲ್ಲಿ ಸಿಕ್ತ ನಿನಗೆ? ನಂಜನಗೂಡಿನಲ್ಲಿ ಸಿಕ್ತ ಚಿಕ್ಕಪ್ಪ, ಹೇಳ್ದ ಕೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಒಪ್ಕೊಂಡೆ ಒಪ್ಕೊಂಡೆ. ಹಾಗಾದ್ರೆ ಬೆಲ್ಲದ ಮನೆ ಖಾಲಿ ಮಾಡಿಸ್ಕೊಡು, ಮಲ್ಲಿ ಕೈಲಿ ಬೀಗ ತಯಿಸ್ಕೊಡು, ಅವನ ಅಲ್ಲೇ ಇದ್ಕೊಂಡು ನನ್ನ ಮನೆ ಸಂಸಾರದ ವಹಿವಾಟನೆಲ್ಲ ನಡ್ಸ್ಕೊಂಡು ಹೋಗ್ಲಿ. ಮಲ್ಲಿಗೆ ಹೇಳಿ ಅವನ ಹೆಂಡತಿನೂ ಕರೆಸಿ ಜೊತೆ ಮಾಡಿಸ್ಬಿಡವ. ಮಲ್ಲಿ, ಏ ಮಲ್ಲಿ, ರಾಮ ಬಂದವನೇ. ಅವನಿರ್ಲಿ, ಅದ್ಯಾರು ನೋಡು. ಜೋಯಿಸ್ರು, ಇದೇನಿದು ಕಾವ್ಯಂಗಿ ಬಿಸಾಕ್ಬಿಟ್ಟು ಕಾಂಗ್ರೆಸ್ ಆಗ್ಬಿಟ್ಟವ್ರೆ. ಬೆಲ್ಲದ ಮನೆ ಬೀಗ್ದೇಶ್ವರ ತಗೊಂಡ್ಬಂದ್ ಕೊಡು, ಇನ್ಮೇಲಾದ್ರೂ ಸಂಸಾರಿ ಆಗ್ಲಿ. ಅವ್ರ ಅತ್ತೆ ಹೇಳಿ ಅವ್ನ ಹೆಂಡತಿನ ಕರೆಸಿ ಅವ್ನ ಕತ್ತ ಜ್ಞಾನ ಆಗ್ತೀನಿ. ರಾಮು, ಏನು ಬಲ್ಲು, ಏನೋ ಸಮಾಚಾರ ನಂಜನಗೂಡಿನಲ್ಲಿ? ಸಂತೆಪೇಟೆಯಲ್ಲಿ ಒಂದು ದಾರಿಗೂ ಸೈಕಲ್ಗೂ ಡಿಕ್ಕಿ ಆಯ್ತು. ಸಿನಿಮಾ ಟಿಕೆಟಿನ ಗಲಾಟೆಯಲ್ಲಿ ಇಬ್ಬರು ಉಸಿರು ಸುಕ್ಕಳು ಸತ್ರು, ಸುಳ್ಳದ ಕೇರಿಯವರು ಬಂಡಿ ಕೇರಿಯವರು ಪರಿಡಾರದಲ್ಲಿ ಸೋಲಿಸಿದ್ರು. ಆಗಪ್ಪ ನಡೆಯೋ ಹೋಗೋಣ. ಯಾಕೆ ಯಾಕೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗು, ಸಂಜೆ ಆತಿ ಪುನರಾವತಾರ ವಾಪಸ್ ಬಂದ ಅಂತ. ಬೆಳಗಾದ್ರೆ ಸಾಕು ಸೋಬಾನ, ಸುಳ್ಳು ಪಳ್ಳು ಪಿಡುಗು ಗುಡುಗು. ಸಾರ್ ಸೀದೋಯ್ತು, ಮಜ್ಜಿಗೆಯಲ್ಲಿ ಕಲ್ಲು, ಕೋಸಂಬರಿ ಆರೋಯ್ತು ಅಂತ ರಂಪ ಮಾಡ್ತಾನೆ ಇದ್ರು. ನನಗೂ ಕಾವು ಜಾಸ್ತಿ ಆಯ್ತು, ನಿಮ್ಮಿಷ್ಟ ಏನು ಅಂದೆ. ನಾನು ಸನ್ಯಾಸ ಆಗಿ ಹಳ್ಳಿ ಕಟ್ಟೆ ಕಡೆ ಹೋಗ್ತೀನಿ ಅಂದ್ರು. ಸರಿ, ನಾನು ನಮ್ ತವರೂರು ತೊಂಡೆ ಬಾವಿ ಹೋಗ್ತೀನಿ ಅಂದೆ. ಸರಿ ಸರಿ, ಆ ಮಾತೆಲ್ಲ ಹೋಗ್ಲಿ, ನಮ್ ಪಾಲಕ್ಷಣ್ಣನ್ನ ನಾನು ಕಳಿಸ್ತೀನಿ, ನೀನು ನಿನ್ ಬಟ್ಟೆ ಬರೆಯಲ್ಲ ತಗೊಂಡು ನನ್ ಜೊತೆ ಹೊರಟು ಬಾ.
ನಿನ್ ಜವಾಬ್ದಾರಿನು ನನಗೆ ಇರ್ಲಿ, ಸರಿತಾನೆ? ಏನಮ್ಮ ಆಗ್ಬೋದು, ಹೇಳು ಮತ್ತೆ ಹೇಳು. ಮಲಕ್ಕಲ್ ಬಂದಿದ್ದಾರೆ ಹೇಳುಮ್ಮ. ಸತಿಗೆ ಪತಿಯೇ ಪರದೈವ ಅಂತ ಪುರಾಣ ಹೇಳಿಲ್ವಮ್ಮ? ಅದಕ್ಕೆ ಅಲ್ವಾ ಸೀತೆ ಕಾಡಿಗೆ ಒದ್ದು ದ್ರೌಪದಿ ಇರಾಟ್ರಾಯನ ಅರಮನೆಯಲ್ಲಿ ಪರಿಚಾರಿಕೆ ಮಾಡಿದ್ದು. ಸರಿ, ನಾವಿನ್ನು ಬರ್ಲೇನಮ್ಮ. ಬಾಮ್ಮ ಸರಿಸು. ನನ್ನ ಮಗಳನ್ನ ಸ್ವಲ್ಪ ಜಾಪಾನ ನೋಡ್ಕೊಳ್ಳಿ ಅಮ್ಮ. ಸರಿಮ್ಮ, ಒಂದು ಅರಣಿ ಮರದ ಬುಡದಲ್ಲಿ ಬಿದ್ದಿದ್ದೆ. ಯಾರೋ ಮಹಾತಾಯಿ ಅಶ್ವಥ್ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಒಂದು ತೆಂಗಿನಕಾಯಿ ಹೊಡೆದು ಒಂದು ಹೊಳ್ಳ ನನ್ನ ಮುಂದೆ ಬಿಟ್ಬಿಟ್ಟಿದ್ದೆ. ಹಾಗೆಯೇ ನನ್ನ ಮುಖ ನೋಡಿದ್ರು, ಹತ್ರ ಬಂತು. ಯಾವನೋ ಸಾಧುನೋ ಸನ್ಯಾಸಿನೋ ಹಿಮಾಲಯದಿಂದಲೋ ಬಾಬಾ ಬುಡದಿಂದಲೋ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೆ. ಸ್ವಾಮಿ ಸಾಧುಗಳೇ, ನನ್ನ ಮಗುಗಳು ಒಂದು ಮೂಲಿಕೆ ಕೊಡಿ ಇದ್ಲು. ಆಗ ನನ್ನ ಹತ್ರ ಇದ್ದಿದ್ದೇನು ರಾವಣ್ಣ, ತೆಂಗಿನಕಾಯಿ ಜುಂಗಿ. ದಾಸು, ಇನ್ಮೇಲೆ ಏನು ಜಗಳ ಮಾಡದೆ ನಿಮ್ಮ ಯಜಮಾನರ ಜೊತೆಲಿ ಸಂಸಾರ ಮಾಡ್ಕೊಂಡಿರೋಣಮ್ಮ. ಏನು ಬೇಕಾದ್ರೂ ಪಟೇಲ್ ಹೆಂಡತಿನ ಕೇಳು, ಎಲ್ಲ ಹಣಿ ಮಾಡ್ಕೊಡ್ತಾರೆ. ಏನೋ ಪಟೇಲ್ ಹೆಂಡತಿ ಅಲ್ಲಮ್ಮ, ಗಂಗಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಪಲ್ಲು, ಏ ಪಲ್ಲು, ಮಾತಾಡ್ಸು. ಬಾರೆ ಹತ್ರ ಬಾರೆ. ಕೋಮಲಾಂಗಿ ಕನಕಾಂಗಿ ಅಂತ ಕುತ್ತಿ ಕರಿಮಣಿ ಕಟ್ಟಾಯ್ತಲ್ಲ, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಬಾರೆ ನೋಡು, ತಿರುಪತಿಗೆ ಹೋಗಿ ಪಾಪನೆಲ್ಲ ಪರಿಹಾರ ಮಾಡ್ಕೊಂಡು ಇವತ್ತಾನೆ ಬಂದಿದ್ದೀನಿ. ಇನ್ಮೇಲೆ ಹೊಸ ಪಾಪ ಮಾಡೋಣಪ್ಪ. ಇನ್ನೇನು ಬಂದಾಯ್ತಲ್ಲ, ಅಕ್ಕಿನೋ ರಾಗಿನೋ ಗೋಧಿನೋ ಗೊಬ್ಬರನೋ ಹೊಟ್ಟೆ ಉಬ್ರಿಕ್ಕಾದ್ರೂ ತಿನ್ಬೇಕಲ್ಲ. ಬುದ್ಧಂ ಶರಣಂ ಗಚ್ಚಾಮಿ. ಸಂಸಾರ ಮಾಡಕ್ ಹೆದರ್ಕೊಂಡು ಸನ್ಯಾಸ ಆದವರೆಲ್ಲ ಬುದ್ಧ ಅನ್ಸ್ಕೊಂತಾರೆ, ಬುದ್ಧು ಅನ್ಸ್ಕೊಂತಾರೆ. ನೋಡಿ ಹೇಳ್ರಿ, ಒಳ್ಳೆನೆ ತಗೊಂಡ್ ಬನ್ನಿ, ಅಡ್ಗೆ ಮಾಡಿ ಅರಳು ತೊಂಡಿಗೆ ಮಾಡ್ತೀನಿ ನಂಚ್ಕೊಳ್ಳೋದಿಕ್ಕೆ. ಇದೇ ಮಾನವ ಧರ್ಮ, ಜೀವನದ ಅರ್ಥ ಕಣೆ ಪ್ರಾಣಕಾಂತೆ. ತಾಳಿ ಕಟ್ಟಿದ್ದಿನವೇ ಅರ್ಥವಾಯ್ತು ಪುಣ್ಯಾತ್ಮ. ಅಮ್ಮ ಅಮ್ಮ, ಯಾವ ಭಾವ ಇಲ್ಲಿಗೆ ಬಂದೆ? ಜೀವದಾಗ ಅವಳೋ ಹೊಂಟಗಳು ಅಂತ ನೋಡ್ಕೊಂಡು ಹೋಗಕ್ ಬಂದೇನು? ತೋಟೆ ಎಲ್ಲ ಸೂರ್ಯ ಆದ್ಮೇಲೆ ಊರ್ ಬಾಗಿಲು ಮುಚ್ಚಿದ್ರೇನು ಬಿಟ್ರೇನು ಬಿಡು. ನಿನ್ ಜೀವನದಲ್ಲಿ ಎಂಥ ನಿರಾಸೆ ಆಗಿದೆ ಅಂತ ನನಗೆ ಅರ್ಥವಾಗಿದೆ. ನನ್ ಬಾಳೆಲ್ಲ ಬಾಳೆ ಪಟ್ಟೆ ಆಗೋಯ್ತು. ದೇವ್ರ ನನ್ನ ನಂಬಿದ್ದಕ್ಕೆ ನನ್ನ ತಲೆ ಮೇಲೆ ಎತ್ತಾಗ್ತದೆ ಚಪ್ಪಡಿನ. ನಿನ್ನ ಅದೃಷ್ಟಕ್ಕೆ ದೇವ್ರನ್ನಂದ್ರೆ ಏನು ಪ್ರಯೋಜನ? ನಮ್ ನಮ್ ಕರ್ಮ ಸವಿ ಬೇಡವೆ, ನೀನೇ ಹೇಳು. ನೆರೆ ಹೊರೆ ಇರ್ಲಿ, ಹಳ್ಳಿಗೆ ಹಳ್ಳಿನೇ, ಆ ರಾಮು ನಿನ್ ಕೈಗೆಟಕ್ತಾನ? ಅವನ್ ನಂಬ್ಕೊಂಡಿದ್ರೆ ನಿನ್ ಜೀವನನೇ ಹಾಳಾಗ್ ಹೋಗುತ್ತೆ. ಹಾಗೆ ಹೀಗೆ ಅಂತ ಹೇಳಿ ನನ್ ಬುದ್ಧಿಗೆ ಮಂಕು ಬುದ್ಧಿ ಅರ್ಜಿ ಪಟೇಲ್ರ ಕೈಲಿ ನನ್ನ ಕತ್ತಿಗೆ ತಾಳಿ ಕಟ್ಟಿಸಿ ಬಿಟ್ರು. ಈ ಬಾಳೆ ನನ್ನ ಪಾಲಿಗಾಯ್ತು. ದೇವರು ನಮ್ಮನೆ ಹೆಣ್ಮಕ್ಳಿಗೆ ಈ ತಿಳುವಳಿಕೆ ಕೊಟ್ಟಿರೋದು ಒಂದು ದೊಡ್ಡದಲ್ವಾ? ಅದಕ್ಕೆ ಅಲ್ವಾ ನೋವನ್ನೆಲ್ಲ ನುಂಗ್ಕೊಂಡು ಮರ್ಯಾದೆಗೆ ಸಂಸಾರ ಸಾಗಿಸ್ತಾ ಇದ್ದೀನಿ. ನೋಡು ಚಿಕ್ಕಪ್ಪ ಮುದುಕ ಅನ್ನೋ ಒಂದು ಮಾತು ಬಿಟ್ಟುಬಿಟ್ರೆ ಮಿಕ್ಕ ಐಹಿಕ ಭೋಗಗಳಲ್ಲಿ ನಿನಗೇನು ಕಡಿಮೆ ಇದೆ ಹೇಳು? ದೈಹಿಕ ಸುಖ ಗೃಹಿಣಿಗೆ 10 ಸುಖಗಳಲ್ಲಿ ಒಂದು, ಅದು ಒಂದನ್ನ ದೇವರು ನಿನಗೆ ಕೊರತೆ ಮಾಡಿರ್ಬಹುದು, ಇಲ್ಲ ಅಂತ ನಾನೇನು ಹೇಳೋದು. ಆದರೆ ಅದು ಒಂದನ್ನು ನೀ ತ್ಯಾಗ ಮಾಡಿದ್ರೆ ನೀನು ಖಂಡಿತ ದೇವತಾ ಸ್ತ್ರೀ ಅಲ್ವೇ? ನಿನ್ನ ಉಪದೇಶ ದೊಡ್ಡ ಮಾತು ನನ್ಗೆ ಹಾಗೆ ಗೊತ್ತಾಗ್ಬೇಕು ಭಾವ. ಎಷ್ಟಾದ್ರೂ ಅವ್ರ ಹಳ್ಳಿ ಮಕ್ಳು ಕಾಣ ತಮ್ಮ ಹಳ್ಳಿ ಮುಂದೆ ಬರ್ಬೇಕು ಅಂತ ಹಿರಿಯರು ನಿಶ್ಚಯ ಮಾಡಿ ಕಳಿಸಿರ್ಬೋದಪ್ಪ. ನೀನೇಳುತ್ತೆ ಅವನು ವಹಿಸ್ಕೊಂಡು ಮಾತಾಡ್ತಾ ಇದೆಯಾ? ಹಳ್ಳಿಗಾಗಿ ವೈದ್ಯಕೀಯ ಶಿಕ್ಷಣ ಬೇಡ ಅಂತ ಯಾವ ಶಾಸ್ತ್ರ ಬಂದಿದೆ? ಯಾವ ಕಾನೂನು ಸರ್ ಇದೆ? ರೈತಾಪಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇರೋ ಮಗ ಇರ್ಬೋದಪ್ಪ, ರಾಮುಗೆ ಅದಕ್ಕಿಂತಲೂ ಅಧಿಕವಾಗಿ ವ್ಯವಸಾಯದಲ್ಲೇ ಜಾಸ್ತಿ ಪ್ರೀತಿ ಜನಗಳು ಒತ್ತಾಯ ಪಡಿಸ್ತಾ ಇದ್ದಾರೆ. ಅದು ಅಂದ್ರೆ
ಅವನ ಮನಸ್ಸು ಕೂಡ ಆ ಕಡೆನೆ ಎಳಿತಾ ಇರಬಹುದು. ನೀನಿರುತ್ತೆ ಅವನ ಹೇಳ ಕುಳಿತಾ ಇದೆಯಾ? ಮೊದಲೇ ಅವನ ಕಪಿ ಅವನ ಹೆಂಡ ಕೊಡಿಸ್ತಾನೆ. ಆದ್ರೆ ಎಲ್ಲ ಊಟ ಮಾಡ್ಕೊಂಡು ಹೋಗಿ 1/2 ಗಂಟೆ ಆಯ್ತು, ಇನ್ನೂ ಇವನು ಬರಲಿಲ್ಲ. ಅವ್ರ ರೂಮ್ ಬೀಗ ಹಾಕಿದೆ. ಎಲ್ಲೋಗಿದ್ದಾನೆ? ನಿನ್ನೆ ಸಂಜೆನೆ ಬೀಗ ಹಾಕೊಂಡು ಇಲ್ಲಿಗೆ ಹೋಗಿದ್ದಾರೆ. ಇನ್ನೆಲ್ಲ ಹೋಗ್ತಾ ನಾ ರಂಬೆ ಮನೆ ಕಡೆಗೆ ಹೋಗಿರ್ಬೇಕು ಅಂತ. ಯಾರು ಕವಿ? ನಂಜಪ್ಪನವ್ರ ಮನೆ ಇದೇನ್? ಇದೇನೆ, ನಾನೇ ನಂಜಪ್ಪ. ನಮಸ್ಕಾರ. ನಮಸ್ಕಾರ. ತಾವ್ಯಾರು? ನಾನು ರಾಜಶೇಖರ್ ಅಂತ. ಡಾಕ್ಟರ್, ಬಹಳ ಸಂತೋಷ. ನಮಸ್ಕಾರ. ಬನ್ನಿ ಬನ್ನಿ, ದಯಮಾಡಿ ಕುತ್ಕೊಳ್ಳಿ. ಸರಿ, ಕುತ್ಕೊಳ್ಳಿ. ರಾಮ ರೂಮ್ ಹತ್ರ ಹೋಗಿದ್ದೆ, ರೂಮ್ ಬೀಗ ಹಾಕಿತ್ತು. ಪಕ್ಕದ ರೂಮ್ನಲ್ಲಿ ಇಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿದ್ರು, ಹಾಗೆ ತಮ್ಮ ಪರಿಚಯನೂ ಆಗುತ್ತೆ ಅಂತ ಬಂದೆ. ಬಹಳ ಸಂತೋಷ, ಬಹಳ ಸಂತೋಷ. ಅವನು ಇಲ್ಲಿಗೆ ಬಂದು ಬಹಳ ದಿವಸಗಳಾಯ್ತು. ಅವನ ವಿಚಾರನೆ ಮಾತಾಡ್ತಾ ಇದ್ವಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಹಾಗೇನು ತುಂಬಾ ಇರಗಿಲ್ಲ ಸರ್, ಏನ್ ಮಾಡೋದು, ಅದ ಅವನ ಸ್ವಭಾವ. ನಂಜಪ್ಪನವ್ರೆ, ತಮ್ಮ ಮಗಳಿಗೆ ರಾಮನ ಮದುವೆ? ಹೌದು, ಅದೊಂದು ರೀತಿಯಲ್ಲಿ ತೀರ್ಮಾನ ಆಗೋಗಿದೆ. ಸಂಬಂಧ ಕೂಡ ಬರಬೇಕಾದ್ರೆ ಕುಲದ ಪ್ರಶ್ನೆ ಬರೋದಿದೆ. ಅದೆಲ್ಲ ಈ ಕಾಲದಲ್ಲಿದೆ ಅಪ್ಪ, ಇದ್ರ ಮೇಲೆ ಅಂತರ್ಜಾತಿ ಮದುವೆಗೆ ಕುಲದ ಪ್ರಶ್ನೆ ಯಾಕೆ? ಆದ್ರೂ ಅವನ ಆಸ್ತಿ ಪಾಸ್ತಿ ವಿಚಾರ ಏನ ತಿಳ್ಕೊಂಡಿದ್ದೀರಾ? ಅದನ್ನ ನಾನು ಯಾವತ್ತೂ ಯೋಚನೆ ಮಾಡಿದನಲ್ಲ. ಹೋಗ್ಲಿ, ನಿಮ್ ಹುಡುಗಿ ಎಜುಕೇಟೆಡ್, ಆ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯವಿದೆ. ಹಾಗಾದ್ರೆ ಅವನಿಗೆ ಆಸ್ತಿ ಪಾಸ್ತಿ ಮನೆ ಮಠ ಏನೂ ಇಲ್ಲ ಅಂತೀರಾ? ಅವನೊಬ್ಬ ಸುಧಾಮ ಅಲ್ಲ, ಅವನ ಆಪ್ತ ಸ್ನೇಹಿತರು ನೀವು. ಅವನ ವಿಚಾರ ನೀವೇ ಪ್ರಸ್ತಾಪ ಮಾಡ್ತಿದ್ದೀರಲ್ಲ, ಕಾರಣ? ಅವನ್ ನನ್ನ ಬಾಲ್ಯ ಸ್ನೇಹಿತ, ಅದರಲ್ಲೂ ಪ್ರಾಣ ಸ್ನೇಹಿತ. ಇಲ್ಲಿ ಬಂದು ನಿಮ್ಮನ್ನು ನೋಡಿದ ಮೇಲೆ ಅವನ ಮೇಲೆ ಎಷ್ಟು ಆಕ್ರೋಶ ಬರ್ತಾ ಇದೆ ಗೊತ್ತೆ. ಈ ವಿಚಾರ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳಿದ್ರಿಂದ ನಿಮ್ಗೇನ್ ಬೇಸರ ಇಲ್ವಲ್ಲ? ಬೇಸರ ಯಾಕೆ? ಖಂಡಿತವಾಗಿ ಮಾತಾಡೋರು ನಂಬಹುದು, ಈ ಒಳೊಳಗೆ ಗುಣಾಕಾರ ಹಾಕೋರು ನಂಬಿದ್ರೆ ಎಡಬಿಟ್ಟು. ಸೀತಾ, ಸೀತಮ್ಮ. ಪರವಾಗಿಲ್ಲ ಬಾಮ್ಮ, ಇಲ್ಲಿ ಹೊರಗಿನವ್ರು ಯಾರು ಇಲ್ಲ, ರಾಮು ಸ್ನೇಹಿತರೇನೆ. ಅವನು ಹೇಳ್ತೀನಿ ನಿಮಗೆ ರಾಜ ರಾಜ ಅಂತ. ನಮಸ್ಕಾರ. ಇವಳೇ ನನ್ನ ಮಗಳು ಸೀತಾ. ಸೀತಾ, ಡಾಕ್ಟ್ರು ರಾಮು ಯೋಗ್ಯತೆ ವಿಚಾರ ಇಷ್ಟೊತ್ತು ಹೇಳಿದ್ರಮ್ಮ, ಕೇಳಿ ಹೊಟ್ಟೆ ತಣ್ಣಗಾಯ್ತು, ತಣ್ಣಗಾಯ್ತಮ್ಮ. ಸ್ವಲ್ಪ ಕಾಫಿ ತಂದ್ಕೊಡಮ್ಮ ಅದಕ್ಕೆ. ಏನೋ ಜವರ, ಏನು ಅದು? ಅದೇ ನಿಂತವೆ ಕಾಯ್ಕೊಂಡು ನಿಂತವನೆ. ಅವನು ಯಾಕೆ ಬಂದು? ಡಾಕ್ಟರ್, ಸ್ವಲ್ಪ ಕಾಫಿ ತಗೊಳ್ಳಿ. ನಾನು ರಾಮು ಚಿಕ್ಕ ವಯಸ್ಸಿನಿಂದ ಸ್ನೇಹಿತ. ಅವ್ರು ಹೇಳಿದ ಅವನ್ ಮಾಡಿದ ತಪ್ಪಿಗೆ ನಾನ್ ತಲೆ ತಗ್ಗಿಸ್ಬೇಕಾಗಿದೆ. ಅಂತದ್ದೇನಿಲ್ಲ. ಪಾಪ, ಅವನ ಮೇಲಿರೋ ಪ್ರೀತಿ ಅವನ ಅಪರಾಧಗಳನ್ನೆಲ್ಲ ಬರ್ನಾಕ್ಸೋ ಹಾಗೆ ಮಾಡ್ತಾ ಇದೆಯಲ್ಲ. ಇಲ್ಲ ಇಲ್ಲ, ಅವ್ರು ಸುಳ್ಳು ಹೇಳೋರಲ್ಲ. ನಿದ್ದೆ ಇದ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ಜವರಣ್ಣ, ಯಾವ ಕೆಲಸ ಮಾಡ್ಬೇಕಾಗಿದ್ರು ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡ್ಬೇಕು. ಗಾಜಿನ ಪಾತ್ರೆ ಬಲು ಸೂಕ್ಷ್ಮ, ಒಡೆದ್ರೆ ಒಂದು ಗುಡಿಸೋಕಾಗಲ್ಲ. ಸಾರಿ, ನಿಮ್ ಮನಸ್ಸು ತೋರಿಸ್ಬಿಟ್ಟೆ ಅಂತ ಕಾಣಿಸುತ್ತೆ. ಇದ್ದಿದ್ದ ಹಾಗೆ ಹೇಳಿದೆ, ನಾ ಬರ್ತೀನಿ. ಸೀತಾ ಹೆಸರಿಗೆ ತಕ್ಕ ರೂಪ, ಜನಕರಾಜನ ಮಗಳು ಸೀತಾದೇವಿ. ಶ್ರೀರಾಮಚಂದ್ರ ತನ್ನವಳನ್ನಾಗಿ ಮಾಡಿಕೊಳ್ಳೋದಕ್ಕೆ ಶಿವಧನಸ್ಸನ್ನು ಮುರಿದು ಕೈ ಹಿಡಿದ. ಅವನ ಅಭಾಗ್ಯಕ್ಕೆ ಕಾರಣ ಅವನಲ್ಲಿದ್ದ ಕ್ಷಾತ್ರ ತೇಜಸ್ಸು ಅರ್ಹತೆ. ಇದರ ಮೇಲೆ ಅವನ ದೈವಾಂಶ ಸಂಭೂತನಾದ ರಾಜಕುಮಾರ ಅಂದರೆ ನಮ್ಮ ರಾಮ, ಅವನಿಗೆ ಅರ್ಹತೆ
ಅಂತಸ್ತು. ಐ ಆಮ್ ಎ ಮಿಲಿನಿಯರ್. ಗೋಲ್ಡ್ ಅಂಡ್ ಸಿಲ್ವರ್ ಆರ್ ಮೈ ಸೋಲ್ಜರ್ಸ್. ಗಾಜು ಹೊಡಿತು ಇಲ್ಲ ಅವಳ ಮನಸ್ಸು ಹೊಡಿತು. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಜನಕ್ಕೆ ವಿದ್ಯೆ ಮೇಲೆ ನಂಬಿಕೆನೇ ಹುಟ್ಟಿಲ್ಲ ಕಮಲಾತೆ. ನಾ ಸ್ಕೂಲ್ ಸೇರಿದಾಗ 12 ವರ್ಷ. ಆಗ ರಾಜನ ಬಂದ. ಹಲೋ ಡಾಕ್ಟರ್. ಅಯ್ಯಪ್ಪ ಅಯ್ಯಪ್ಪ ಅತ್ತೆ ಅತ್ತೆ ನಮ್ಮ ಮುಗಿದು ಬಿಡ್ತಾರೆ ಅವರು. ನಮ್ಮ ಮುಗಿದು ಬಿಡ್ತಾರೆ. ಯಜಮಾರ ಏನೋ ಬಂತಪ್ಪ ಗ್ರಾಹಕ. ಯಜಮಾರ ಮರ್ಯಾದೆ ಬಂದಪ್ಪ. ಊಟ ಟೈಮ್ ಸರಿಯಾಗಿ ಬರೋಕ್ಕಾಗಲ್ಲ. ದಾರಿ ಒಳಗೆ ಬಸ್ ಕೆಟ್ಟೋತೀಯ. ನನ್ನ ಕ್ಷಮಸ್. ಹೌದಾ? ಎಷ್ಟೊತ್ತು ನಿನ್ಗೆ ಸಹ ಕಾಯ್ಕೊಂಡು ಬರ್ತಪ್ಪ. ಬತ್ತು ನೋಡಿ ಬಿಟ್ಟು ನೋಡಿ. ಆಲ್ ರೈಟ್ ಟು ಯರ್ ರೀಚ್ ಮನ್ ಬಾ. ರಾಜು ರಾಮು ನೀವಿಬ್ರು ಮಾತಾಡ್ತಾ ಕುತ್ಕೊಂಡ್ರಿ, ನಾನು ಬೇಗ ಕಾಫಿ ಇಟ್ಟು ಬಂದೆ. ರಾಮು ಈಚೆಗೆ ನೀನ್ ನಂಜಪ್ಪನವ್ರ ಮನೆ ಕಡೆ ಹೋಗಿಲ್ಲಲ್ಲ? ಹೋಗು ಒಂದು ತಿಂಗಳಾಯ್ತು. ಇದಕ್ಕೆ ನಾನೇ ಕಾರಣ ಅಂತ ಕಾಣಿಸುತ್ತೆ ಅಲ್ಲ. ಇದ್ರಲ್ಲಿ ನಾನು ಅಭ್ಯಂತರವೇನಿಲ್ಲ. ಇನ್ಮೇಲೆ ನೀನು ಹೊರಡ್ಬಾ. ನಾನು ಹೋಗೋದಿಲ್ಲ ಅಂತ ನಿನ್ನ ಹತ್ರ ಏನು ಪ್ರಮಾಣ ಮಾಡಿಲ್ವಲ್ಲ. ನೀ ಮಾಡಬೇಡ. ನೀನಲ್ಲಿ ಹೋಗಿ ಬರೋದ್ರಲ್ಲಿ ನನ್ನ ಅಡ್ಡಿ ಆತಂಕಗಳೇನು ಇಲ್ಲ. ಇಲ್ಲಿ ಏನಿವತ್ತು ಒಂದು ತರಹ. ನೀನು ಹೇಗೆ ಬೇಕಾದ್ರೆ ಬಾಸು. ರಾಮು ನಾಳೆ ಬೆಳಗ್ಗೆ ನೀ ಸ್ವಲ್ಪ ಮನೆ ಕಡೆ ಹೋಗ್ತೀಯಾ? ಅರ್ಜೆಂಟಾಗಿ ನನ್ನ ಹಳ್ಳಿಗೆ ಹೋಗ್ಬೇಕಾಗಿದೆ. ತಿಂಡಿ ಸಿದ್ಧವಾಗಿದೆ, ಎದ್ದು ಬಂದು ತಿನ್ನಿದ್ರಂತೆ. ಬನ್ನಿ ಬನ್ನಿ. ಅದ್ ಸರಿ, ಜಾತ್ ಕೆಟ್ಟು ಹುಡುಗಿಗೆ ಬದಲಾಗಿ ಬೇರೆ ಯಾವುದೋ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದ್ಯಲ್ಲ, ಆ ಮಾತಿನ ಅರ್ಥ ಮೆಣಸಿನಕಾಯಿ ಅಲ್ಲ ಕಣಯ್ಯ. ಕಣ್ ಕಣ್ ಹುಡುಗಿನ ಕರ್ಕೊಂಡು ಬಂದ್ ಮದುವೆ ಮಾಡಿಸೋ ದಲ್ಲಾಳಿ ಕಸ್ಬು ಅಂತ ತಿಳ್ಕೊಂಡ್ಯ? ಐ ಎಮ್ ಎ ಡಾಕ್ಟರ್, ಮೆಡಿಕಲ್ ಪ್ರಾಕ್ಟಿಷನರ್. ಅದೇ ಹಿಂದೆ ನಡೆದಿದ್ದನ್ನೆಲ್ಲ ಬೆಳೆಸ್ಕೊಂಡು ಹೋಗೋದು ಅರ್ಥವಿಲ್ಲ. ಎರಡು ನೀ ಹೋಗಿ ನಂಜಪ್ಪನವ್ರ ಮನೆ ಹೊರಡ್ಬ. ಚೆನ್ನಾಗಿದೆ ಕಣಯ್ಯ, ನಂಜಪ್ಪನವ್ರ ಮಗಳು ಎದುರು ನೋಡ್ತೀವಳೆ ಅಂತ ನಿನ್ನ ಭಯಂದ. ಹೌದು, ಮಾತು ಕೊಟ್ಟಿದ್ದೀನಿ, ನೀ ಹೋಗ್ಲೇಬೇಕು. ಅರ್ಜೆಂಟ್ ಆಗಿ ನಾಳೆ ಹಳ್ಳಿಗೆ ಹೋಗ್ಬೇಕು ನಾನು. ಒಂದು 10 ನಿಮಿಷ ಹೊರಡ್ಬಾರಯ್ಯ. ಸಾಧ್ಯವಿಲ್ಲಯ್ಯ. ಇಲ್ಲಿ ನಿನ್ಗ್ಯಾಕೆ ಇಷ್ಟೊಂದು ಆಸಕ್ತಿ ಈ ವಿಷಯದಲ್ಲಿ? ಅರ್ಥವಾಯ್ತು ಕಣೋ. ಜವರ ರಾಜಣ್ಣನಿಗೂ ಬೇಕಾದಷ್ಟು ಮನೆ ಮಠ ಇದೆ, ಸಾಕಷ್ಟು ವರಮಾನನೂ ಬರುತ್ತೆ ಅಂತ ನನಗ್ ಗೊತ್ತು. ಅವರ ಮನೆ ಆಳು ನಿನ್ನ ಯಾಕೆ ಹುಡ್ಕೊಂಬಂದಿದ್ದು? ಆ ರಾಜಪ್ಪನವ್ರು ಇಲ್ಲಿ ಬಂದಿರಬಹುದು ಅಂತ ಹೇಳಿ ಹುಡ್ಕೊಂಡು ಬಂದಿದ್ದ ಬುದ್ಧಿ. ಬುದ್ಧಿ ನಾನು ಕೆಣಕಿ ಎಲ್ಲ ವಿಚಾರ ತಿಳ್ಕೊಂಡೇ ಬಿಟ್ಟೆ. ಪ್ರಚಂಡ ಕಣೋ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಟ್ಟೀಯ. ತಮ್ಮ ಗರಡಿ ತಯಾರಾಗಿಲ್ವರ ಬುದ್ಧಿ ನಾನು. ಸರಿ, ಸೀತಮ್ಮ ಅವರು ಅಂದ್ರಲ್ಲ, ಅದೇನ್ ವಿಷಯ? ಬುದ್ಧಿ ನಮ್ಮ ಸೀತಮ್ಮನವ್ರನ್ನ ಆ ಅಪ್ಪರಿ ಕೊಟ್ಟು ಮದುವೆ ಮಾಡಿದ್ರೆ ಒಳ್ಳೆ ಜೊತೆ. ಬುದ್ಧಿ ಸೀತಮ್ಮನವ್ರು ಸುಖ ಬಾಳ್ತಾರೆ ಹೇಳಿ. ಸರಿ, ಸೀತಮ್ಮ ಅವ್ರನ್ನ ಒಪ್ಸೋ ಭೂಪ ತಾವು, ಅದೆಂಗ್ ಸಾಧ್ಯ? ಇದ್ಯಾಕ ಉಗುಳ್ನು ತಾ ನಿಂತ್ಬಿಟ್ಟೆ ಹೇಳು. ಬುದ್ಧಿ ನನಗೆ ಒಂದು ಫಲಾನುಭವ ಒಳಿತಾಯ್ತಲ್ಲ, ಏನ್ ಗತಿ ಮಾಡ್ಲಿ? ಇಲ್ಲಿ ಬೇಡ, ಅವಳು ಬಂದಾಳು. ಏನು? ಏನಿಲ್ಲ ಬುದ್ಧಿ, ಆ ರಾಜಪ್ಪನವ್ರ ಹತ್ರ ಮನೆ ತಾಪತ್ರಯಕ್ಕೆ ಅಂತೇಳಿ ಸ್ವಲ್ಪ ಸಾಲ ತಕ್ಕಂಬಿಡಿ. ಆಮೇಲೆ ಆ ಸಾಲ ತೀರ್ಸಕ್ಕಾಗದೆ ಇದ್ದವ್ರಂಗೆ ಸೀತಮ್ಮನವ್ರ ಹತ್ರ ಒಂದು ಆಟ ಕಟ್ಟಿಬಿಡಿ. ಆಮೇಲೆ ಸೀತಮ್ಮನವ್ರು ನಿಮ್ಮ ಪರದಾಟ ನೋಡ್ಲಾರ್ದೆ
ಯಾಕಪ್ಪ ಅಂತ ಕೇಳೇ ಕೇಳ್ತಾರೆ. ನೀವು ಆ ದಾಯನ ಪತ್ರವಾಗಿ ಹಿಡ್ಕೊಂಡು ಬಿಡಿ. ಬುದ್ಧಿ ಸೀತಮ್ಮನವರು ನಿಮ್ಮ ಮಾತನ್ನ ಖಂಡಿತವಾಗಿ ಮೀರಲ್ಲ ಬುದ್ಧಿ. ಇದ್ಯಾಕೆ ಬುದ್ಧಿ ಒಳ್ಳೆ ಗರ ಬಡ್ದವ್ರ ನಿಂತ್ಬಿಟ್ರಲ್ಲ. ನನ್ನ ಗಡಿ ಸಾಧನೆ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಕಣ. ನಾನು ಹೇಳಿದ ತಪ್ಪ. ಕೇಡಿಗೆ ಬುದ್ಧಿ ಆದ್ರೂ ಕಾರ್ಯ ಸಾಧನೆಗೆ ಹಚ್ಚಿಕೊಟ್ಟು ಜವರ. ಬನ್ನಿ ಬನ್ನಿ, ನಮಸ್ಕಾರ. 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 ನಾನೇ ಬರೋಣ ಅಂತಿದ್ದೆ, ತಾವೇ ಬಂದ್ಬಿಡ್ರಿ. ಕೂತ್ಕೊಳ್ಳಿ. ರಾಮು ನಿಮ್ಮ ಮನೆ ಕಡೆ ಬರಬೇಕು ಅಂತಿದ್ದ, ಅರ್ಜೆಂಟ್ ಹಳ್ಳಿ ಕಡೆ ಹೋಗಿದ್ದಾರೆ. ಕರೆದು ಹೆಣ್ಕೊಟ್ಟು ಮಲ್ಲೋಗ್ರ ಅಂತ ಬರದೇ ಇದ್ದಾನೆ ಬಿಡಿ ಅವನ ಜೊತೆಗೆ. ಹಾಗೆ ನೋಡಕ್ ಹೋದ್ರೆ ಡಾಕ್ಟ್ರೆ, ನಿಮ್ಮಲ್ಲಿ ನಮ್ಗೆ ಎಷ್ಟು ವಿಶ್ವಾಸ ಆತ್ಮೀಯತೆ ಬೆಳೆದು ಬಂದ್ಬಿಡ್ತು ನೋಡಿ. ಯಾರಾದ್ರು ಹೇಳ್ಕೊಟ್ಟುವಂತೆ, ನೀವೇ ಹೇಳಿ. ಅಭಿಮಾನ ಅಧಿಕವಾದ್ರೆ ಆತ್ಮೀಯತೆ ತಾನಾಗಿ ಬೆಳ್ಕೊಂಡು ಬರುತ್ತೆ ಅಲ್ವೇನ ಜಪ್ಪವ್ರೆ. ನಾನು ಅವಳಿಗೆ ತಂದೆ ಆಗ್ಬಾರ್ದಾಗಿತ್ತು. ಮುತ್ತಿನಂತ ಹುಡುಗಿ ಚಿಕ್ಕಂದಿಂದು ಬುಲು ಮುದ್ದಾಗಿ ಸಾಕದೆ ಬೆಳೆಸ್ದೆ ಸಾಲ ಸೋಲ ಹೆಗಲ ಮೇಲೆ ಹೆಚ್ಚಿಕೊಂಡ್ರು. ಅವಳ ವಿದ್ಯೆ ಸುಖ ಸಂತೋಷಕ್ಕೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ಆದರೆ ಸಂಕೋಚ ಪಟ್ಕೋಬೇಡಿ, ನನ್ನಿಂದ ಏನಾಗ್ಬೇಕು ಹೇಳಿ. ನಿಮ್ಮ ಹತ್ರ ಎಂಥ ಸಂಕೋಚ ಮುಚ್ಚುಮರೆ ಡಾಕ್ಟ್ರೆ. ನೋಡಿ, ನಾನೊಬ್ಬ ವಿಶ್ವಾಸ ದ್ರೋಹಿ ಸ್ನೇಹಿತತ್ತ ಸ್ವಲ್ಪ ಸಾಲ ತಗೊಂಡಿದ್ದೆ. ಈಚೆಗೆ ನನ್ನ ವರಮಾನನೂ ಸರಿ ಸಾಗಿಲ್ಲ. ಸಾಲದ ಬಡ್ಡಿ ದಿನೇ ದಿನೇ ಹೆಚ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಏನಾದರೂ ಎಷ್ಟಾಗ್ಬೇಕಾಗಿತ್ತು? ಹಬ್ಬಬ್ಬ ಅಂದ್ರೆ ಇವತ್ತೆಲ್ಲ ಒಂದು 6,000. ಅಷ್ಟೇ ತಾನೆ? ಇವು ಕೇಳೋದು ಕೇಳ್ತಾ ಒಂದು 10,000 ಕೇಳಬಾರ್ದಾಗಿತ್ತೆ. ಇದಕ್ಕೆ ಪ್ರೋರೋಡ್ ಗಿನೋಟು ಅದೆಲ್ಲ ಏನು ಬೇಕಾಗಿಲ್ಲ, ವಿಶ್ವಾಸ ಕೊಡ್ತಾ ಇದ್ದೀನಿ ತಗೊಳ್ಳಿ. ಡಾಕ್ಟ್ರೇ, ನಿಮ್ಮಿಂದ ಬಹಳ ಉಪಕಾರ ಆಯ್ತು ಡಾಕ್ಟ್ರೇ, ಉಪಕಾರ ಆಯ್ತು. ನಮಸ್ಕಾರ. ನಮಸ್ಕಾರ. ಮರೆಯೋ ಹಾಗಿಲ್ಲ. ನಮಸ್ಕಾರ. ನಮಸ್ಕಾರ. ಇತ್ತೀಚೆಗೆ ನಿಮ್ ತಂದೆಯವರ ಆರೋಗ್ಯ ಬೆಟರ್ ಆಗ್ತಾ ಇದೆ ಅಲ್ಲ? ಅದು ನಿಮ್ಮ ಕೃಪಾ ಕಟಾಕ್ಷ. ನಿಮ್ಮ ಈ ಮಹತ್ತರವಾದ ಉಪಕಾರನ ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ. ಎಂತ ದೊಡ್ಡ ಮಾತಾಡ್ತೀಯ ಸೀತಾ, ಇದ್ರಲ್ಲಿ ಕೃಪಾ ಕಟಾಕ್ಷ ಏನಿದೆ? ಏನೋ ಆತ್ಮೀಯ ಇದೆ, ವಿಶ್ವಾಸ, ಅದಕ್ಕೋಸ್ಕರ ಕೊಟ್ಟೆ ಅಷ್ಟೇ. ಥ್ಯಾಂಕ್ ಯು. ನಮ್ ವಿಷಯ ಎಲ್ಲ ಗೊತ್ತಾಗೋಗಿದೆ ಅಂತ ಕಾಣ್ತು. ಅದಕ್ಕೆ ಈಚೆಗೆ ಅವನ ಮನೆ ಕಡೆನೆ ಸುಳಿತಾ ಇದ್ದ. ನಮ್ಮ ತಂದೆಯವ್ರ ಕೈಯಿಂದ ಅವ್ರಿಗೊಂದು ಕಾಗದ ಬರ್ತಿಬಿಡೋಣ ಅಂತಿದ್ದೀನಿ. ಕಾಗದನೆ? ಅದ್ರ ಅಗತ್ಯ ಏನಿದೆ ಈಗ? ಇದ್ದಕ್ಕಿದ್ದ ಹಾಗೆ ಅವ್ರು ಹೊರಟು ಬರದೇ ಇರಲಿ ಅಂತ. ಸೀತಾ, ನಾನು ಇನ್ನೊಂದು ವಿಚಾರ ಕೇಳಲು. ಕೇಳಿ, ಸಂಕೋಚ ಯಾಕೆ? ನನ್ನ ಹಣದ ಬಲದಿಂದ ನಿನ್ನ ಬಲಾತ್ಕಾರವಾಗಿ ನಾನು ಹೇಳ್ಕೊಂಬಂದಿದ್ದೀನಿ ಅಂತ ಭಾವಿಸಿದ್ಯಾ? ಚೇಚೆ, ಹಾಗಂತ ನಾನು ಬಾಯಿ ತಪ್ಪಿಸ ಹೇಳಲ್ಲ. ಸೀತಾ, ನಾನು ಬಹಳ ಮನೋದೌರ್ಬಲ್ಯವಳು. ಇಂಥ ನೋವುಗಳು ನನ್ನಿಂದ ಸಹಿಸೋದು ಕೂಡ ಆಗುದಿಲ್ಲ. ರಾಮು ಇರೋಷ್ಟು ಧೈರ್ಯ ನನ್ನ ಹತ್ರಲ್ಲ. ಆದ್ರೆ ನೀನ್ ಇನ್ನೊಬ್ರು ಕೈ ಹಿಡಿಯೋ ಕುಲಬಹುದು ಅಂತ ನೆನೆಸ್ಕೊಂಡ್ರೆ. ಅಯ್ಯೋ ನೋಡಿ, ಒಂದ್ ನಾಯಿ ಮರಿ ಪಾಪ ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಅಲ್ಲಿ ನೋಡಿ. ಪ್ರಾಣ ಉಳಿಸಿದ್ರೆ ಮನುಷ್ಯನಿಗೆ ಎಷ್ಟು ಹಣ ಇದ್ರೆ ಮುಖ್ಯ ಅಂತಃಕರಣ ಇರಬೇಕು. ಯಾವ ಮಾತಿಗೆ ಪ್ರಸ್ತಾವನೆ ಸಿಗ್ತ ನೋಡಿದ್ರ?
ಆ ಮನುಷ್ಯ ಎಷ್ಟು ತಾತ್ಸಾರವಾಗಿ ತನ್ನ ನಾಯಿ ಮರೆನ ನೀರಿನಲ್ಲಿ ಬಿಟ್ಟು ಉದಾಸೀನವಾಗಿದ್ದ. ಯು ಆರ್ ಟು ಇಮ್ಯಾಜಿನೇಟಿವ್. ಕಮ್ ಆನ್. ದೊಡ್ಡ ಮನುಷ್ಯ ಕಣಯ್ಯ, ನೀನ್ ನೋಡಿ ಎಷ್ಟು ದಿವಸ ಆಯ್ತು. ಅದರಲ್ಲಿ ಇದೇ ನೀನು ಇಲ್ಲಿ ನಾನ ಯಾಕೆ ಹೇಳ್ತೀಯ? ಮಾರ್ಕೆಟ್ ಹತ್ರ ಕಾರ್ನಲ್ಲಿ ಬರ್ತಾ ಇದ್ದೆ. ಇವರಪ್ಪ ಪ್ರಾಣಿ ಪಾಪ ಸಾಮಾನು ಇಟ್ಕೊಂಡು ಶೆಟ್ರ ಅಂಗಡಿ ಮುಂಗಡ ನಿಲ್ಸೋಂದ್ರು. ಕಾರ್ ನಿಲ್ಲಿಸ್ದೆ. ಆಮೇಲೆ ಮನೇಲೆ ಲಕ್ಷ್ಮೂ ನಮ್ಮಪ್ಪನಿಗಿದ್ದ 6,000 ರೂಪಾಯಿ ಸಾಲನ ಇವ್ರು ತೀರಿಸಿದ್ರು. ಆಮೇಲೆ ಇನ್ನೇನಿದ್ರು ಅಪ್ಪನ ಕೇಳಿ ತಿಳ್ಕೋಬಹುದು. ಏನೋ ಸಮಾಚಾರ ರಾಜ? ಒಳ್ಳೆ ಜನ ಹಣ ತೊಂದರೆಲಿದ್ರೆ ನಾನು ಹಣ ಕೊಟ್ಟಿದ್ದೆ. ಇಲ್ಲಡು ನನ್ನ ದೋಷ ಅಂತ ಬೇಕಾದ ತಿಳ್ಕೊ, ಏನು ಬೇಕಾದ ತಿಳ್ಕೊ. ನಡೆದಿದ್ದಿಷ್ಟು ಅಲ್ಲ, ಈ ಮನೇಲಿ ನಿನಗೆ ಇಷ್ಟೊಂದು ಸ್ನೇಹ ಹೇಗೆ ಬೆಳೆಯಿತು ಅಂತ ಕೇಳ್ತೀಯ? ಅವ್ರ ಅಪ್ಪ ಬರ್ತಾರೆ, ಅವ್ರನ್ನ ಕೇಳು. ಸರಿ ಬಿಡು, ಅವ್ರು ಬರೋವರೆಗೂ ನನಗೆ ಪುರುಸತ್ತಿಲ್ಲ, ನಾನು ಬರ್ತೀನಿ. ಮುಂದಲ್ ತಿಂಗಳು ನಮ್ಮ ರಾಮ ಮದುವೆ. ನನ್ನ ತಾವ ಹೊಸಿ ದುಡ್ಡು ಕಮ್ಮಿ ಆಗೈತೆ. ನಿನ್ ತಾವ ದುಡ್ಡು ಕಸ್ಕೊಂಡು ಹೋಗ್ಬೇಕು ಅಂತ ಇಬ್ರು ಫಿಲಾನ್ ಮಾಡ್ಕೊಂಡ್ಬಂದಿದ್ದೀವಿ. ತಮಗೆ ಎಷ್ಟು ಬೇಕು ಅಂತ ಅಪ್ಪಣೆ ಆದ್ರೆ ಈ ಗುಲಾಮ? 1-2 ಸಾವಿರ ಮುಂದಲ್ ವರ ಕೊಟ್ಟೇನು. 1 ನಿಮಿಷ ಬಂದ್. ಅಲ್ಲ, ಕೇಳಿದ ತಕ್ಷಣ ಹಣ ತತ್ತೀನಿ ಅಂತ ಹೋದ್ನಲ್ಲ, ಅವನ ಯಾರು ನಾವ್ಯಾರು? ಜಾತಿಲಿ ನೋಡಿದ್ರೆ ಮುಸಲ್ಮಾನ, ಗುಣದಲ್ಲಿ ಎಂತ ದೊಡ್ಡ ಗುಣ. ಇದೆಲ್ಲ ನಮ್ಮ ದೇಶದ ಮಣ್ಣಿನ ಮಹಿಮೆ ಚಿಕ್ಕಪ್ಪ. ಒಲ್ಲದವ್ರನ್ನ ಒಲಿಸಿ ಒಂದುಗೂಡಿಸುವಂತಹ ಸಾರ ಈ ಭೂಮಿಗಿದೆ. ಎಣಿಸ್ಕೊಳ್ಳಿ ಪಟೇಲ್ರೆ. ನಿನ್ ಮೇಲೆ ಅಪ್ನಂಬಿಕೆ ಬಂದಿನ ಎಣಿಸ್ಕೋತೀನಿ ಬಿಡು. ನಂಗ್ ಗೊತ್ತು ಇಮಾಮು, ಇದಕ್ಕೆ ಕಾಗದ ಪತ್ರ. ಅರೆ ಬಾಪ್ರಿ, ಹುಜೂರ್ ನೆಲನಾಗೆ ಬೆಳೆದು ಹುಜೂರ್ ಹತ್ರ ಕಾಗದ ಪತ್ರ ಕೇಳೋಕೆ ದಮ್ಮು ಈ ಗುಲಾಮನಿಗೆ? ತೋಬಾ ತೋಬಾ ತೋಬಾ. ಆದ್ರೆ ಒಂದ್ ಕಂಡೀಷನ್ ರಾಮಪ್ಪನ. ಒಂದೇನು? 1,000 ಕಂಡೀಷನ್ ಕೇಳು. ಇಮಾಮು, ನಮ್ ರಾಮು ಊರ್ ಮಗ ಅಲ್ವಾ? ಬೇಷಕ್ ಬೇಷಕ್. ರಾಮಪ್ಪ, ನೀವು ಮದುವೆ ಮಾಡ್ಕೊಂಡು ನಮ್ಮ ಹಳ್ಳಿಲಿ ಇದ್ಕೊಂಡು ನಮ್ಮ ಹಳ್ಳಿಲಿರೋ ಬೇಯಿಲಮ್ಗಳಿಗೆಲ್ಲ ವಿದ್ಯಾಬುದ್ಧಿ ಹೇಳ್ಕೊಟ್ಟು ನಮ್ಮ ಹಳ್ಳಿನ ಉದ್ಧಾರ ಮಾಡಬೇಕು ಅಂತ ನಂದು ಅಹ್ವಾಲ. ಸಾಹೇಬ್ರೇ, ನಮ್ಮ ಹಳ್ಳಿನೇ ನನ್ನ ದೇಹ, ನಮ್ಮ ಹಳ್ಳಿ ನೀರೇ ನನ್ನ ರಕ್ತ. ಇದಕ್ಕಿಂತ ಇನ್ನೇನು ಪ್ರಮಾಣ ಬೇಕು ಹೇಳಿ? ಲಕ್ಷಕ್ಕೊಂದು ಮಾತಾಡಿದೆ ರಾಮಪ್ಪ, ಲಕ್ಷಕ್ಕೊಂದು ಮಾತಾಡಿದೆ. ಇನ್ನೇನೇ ಮಾಮು, ಬಂದ್ ಕೆಲಸ ಆಯ್ತು. ಇನ್ನು ಇನ್ಶಾ ಅಲ್ಲಾ ನಡಿ ರಾಮಪ್ಪ, ನಡಿ. ಯಾ ಖುದಾ. ಮಧು ನಳ್ಳಿ ಹೋಗಿ ಹುಚ್ಚವೀರಪ್ಪ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದನು. ಕಾರ್ದಾನು ಇಲ್ಲ, ಪತ್ರನು ಇಲ್ಲ. ನಾನೇ ಹೋಗಿ ನೋಡ್ಕೊಂಡ್ ಬರ್ತಿರತ್ತೆ. ಹಾಗೆ ಜೊತೆಲಿ ಕರ್ಕೊಂಡ್ ಬಂದ್ಬಿಡಪ್ಪ, ಆ ಹುಚ್ಚಿನ ಬಿಟ್ಟು ಬರ್ಬೇಡ, ಕರ್ಕೊಂಡ್ ಬಂದ್ಬಿಡು. ಹಾಗಾದ್ರೆ ಇಷ್ಟು ದಿವಸದಲ್ಲೂ ಅವನು ಇಲ್ಲೇ ಇದ್ದಾನೇನು? ನಾನು ಎಷ್ಟು ಹೇಳಿದೆ ರಾಮ್, ನಿನ್ನ ಆರೋಗ್ಯ ನೀನ್ ಚೆನ್ನಾಗಿ ನೋಡ್ಕೊ ಅಂತ. ಚಿಕ್ಕಂದ ಅವನ ಸ್ವಭಾವ ನಿನ್ಗೆ ಗೊತ್ತೇ ಇದೆಯಲ್ಲ, ಇನ್ನೊಬ್ರು ಸೇವೆಯಲ್ಲಿ ನಿರ್ತನಾಗಿರ್ತಾನೆ ಹೊರತು ಅವನ ದೇಹಸ್ಥಿತಿ ಅವನು ಚೆನ್ನಾಗಿ ನೋಡ್ಕೊಳ್ತ. ರಾಮ್ ಬಂದಾನ. ಏ ರಾಮು, ರಾಜ ಏನಮ್ಮ ಹುಷಾರಿಲ್ಲ ಅಂತ ಕೇಳಂದಲ್ಲೋ. ರಾಮು ಬಂದ್ಯಾ? ಕೋಪ ಮಾಡ್ಕೊಂಡು ಎಲ್ಲಿ ಬರದೇ ಇದ್ಯೋ ಅಂತಿದ್ದೆ. ಸರಿ, ನಿನ್ ಮದುವೆ ಚಾರ ಏನಾಯ್ತು? ಏನು, ಇದೇ ಹೊತ್ತಿನಲ್ಲಿ ಕಾಯಿಲೆ ಅಂತ ಹೇಳಿ ಹಾಸಿಗೆ ಹಿಡಿದು ಮಲಗ್ಬಿಟ್ಟಿಲ್ಲಪ್ಪ, ಎಲ್ಲ ನನ್ನ ದುರಾದೃಷ್ಟ. ಸರಿ, ಯಾವಾಗ್ಲಮ್ಮ ನಿನ್ ಮದುವೆ? ಲೈ, ನನ್ನ ಕಾಯಿಲೆ ವಿಚಾರ ಬಿಡೋ, 2 ದಿವಸದಲ್ಲಿ ಎದ್ದು ಓಡಾಡೋಕಾಗ್ಬಿಡ್ತೀನಿ. ಸದ್ಯ ದೇವ್ರ ದಯದಿಂದ ಅಷ್ಟಾಗ್ಲಪ್ಪ, ನಾನು ಪ್ರಾರ್ಥಿಸ್ಕೊಳ್ಳೋದು ಅಷ್ಟೇ ಮರಿ. ಇದು ತಗೋ, ನೀನ್ ನಂಜಪ್ಪನವ್ರು ಕೊಡ್ಬೇಕಾದ ಸಾಲ ಹಣ. ನಂಜಪ್ಪನವ್ರು ಕೊಡ್ಬೇಕಾದ ಸಾಲ ಹಣ ಕಣೋ.
ತಗೊಳ್ಳೋ ತಗೊಳ್ಳ ತಗೊಳ್ಳ ಲವ್ ಸಾಲ ಅಂತ ಕೊಟ್ಟೇನು ಇದನ್ನ ಅಲ್ಲ ಸ್ನೇಹಿತ ಕಾಯಿಲೆ ಬಿದ್ದಿದ್ದಾನೆ ಹಣ್ಣು ಹಂಪಲು ಏನಾದ್ರು ತರೋದು ಬಿಟ್ಬಿಟ್ಟು ಸಾಲ ಲೆಕ್ಕಾಚಾರ ತಗೊಂಡು ಬಂದಿದ್ಯಾ ನಾನ್ ನಂಜಪ್ಪನವ್ರಿಗೆ ಯಾಕೆ ಸಾಲ ಕೊಟ್ಟೆ ಗೊತ್ತೇನೋ ನನ್ನ ನಿನ್ನ ಸ್ನೇಹ ಇರ್ಕೊಳ್ಳೋ ಕಾರಣ ಅದಕ್ಕೆ ಆದ್ರಿಂದಲೇ ನಿನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನನ್ನ ಜೊತೆಲಿ ಬರ್ಬೇಕು ಇವಾಗ ಹ್ಮ್ ಹಾಗೆ ಬಾಮ್ಮ ದಾರಿಗೆ ಹೀಗೂ ವಿಷಯ ಆಲ್ ರೈಟ್ ಬರ್ತೀನಿ ಆದ್ರೆ ನೀವು ಇನ್ನೊಂದು ಕಂಡೀಷನ್ ಒಪ್ಕೋಬೇಕು ಏನು ಪ್ರಾಮಿಸ್ ಪ್ರಾಮಿಸ್ ಇದೇ ಮಾತು ನಿನ್ನ ಮದುವೆ ನನ್ನ ಮನೆಯಲ್ಲಿ ನಡೀಬೇಕು ಅದು ನನ್ನ ಖರ್ಚಿನಲ್ಲೇ ಆಗಬೇಕು ನಂಜಪ್ಪನವರ ಮಗಳ ಸೀತಾ ಜೊತೆಯಲ್ಲಿ ನಿನ್ನ ಮದುವೆ ಒಪ್ಕೋತಾನೆ ರಾಜ ರಾಜ ನಾನಿನ್ ಹೇಳೋದು ಏನಪ್ಪ ಇದೆ ನೀವಿಬ್ರು ಅಣ್ಣ ತಮ್ಮನಿಗಿಂತ ಹೆಚ್ಚಾಗಿ ಅನ್ಯೋನ್ಯವಾಗಿ ಇದ್ದೀರಾ ಇನ್ನೇನಿಲ್ಲ ಮದುವೆ ಏರ್ಪಾಡೆಲ್ಲ ಬಹಳ ತರಾತುರಿಂದ ಆಯ್ತಲ್ಲ ಅಂತ ಸ್ವಲ್ಪ ಏನು ಯೋಚನೆ ಮಾಡಬೇಡಿ ನಂಜಪ್ಪನವರೇ ನಿಮ್ಮ ಮಗಳ ವಿಚಾರದಲ್ಲಿ ನಾನು ನಡ್ಕೊಂಡು ವ್ಯವಹಾರದಿಂದ ನಿಮ್ಮ ಸ್ವಲ್ಪ ಹಿಂದೆ ಮುಂದಾಗಿರ್ಬೋದು ಏನಪ್ಪ ಇವನ ಹತ್ರ ಅಂತ ಹಣಕಾಸಿನ ವ್ಯವಸ್ಥೆ ಮದುವೆ ಏರ್ಪಾಡು ಎಲ್ಲ ಮಾಡಿದ್ರು ಒಟ್ಟಿನಲ್ಲಿ ಹೇಳೋದಾದ್ರೆ ನಾನು ಇವಾಗ ಒಂದು ರಾಯಭಾರಿ ಇಷ್ಟ ಆಗಲಪ್ಪ ಎಲ್ಲ ದೈವೇಚ್ಛೆ ನಾ ಬರ್ತೀನಿ ನಮಸ್ಕಾರ ನಮಸ್ಕಾರ ಇದೇನ್ ಪಾಲಕ್ಷಣ ನಿಮ್ ಕೈಲಿ ಹಪ್ಪಳ ನೋಡಿ ಅದನ್ನೇ ಹೇಳಕ್ ಬಂದೆ ಈಗ ನಮ್ಮ ದೇಶದಲ್ಲಿ ಅಂದಾಜು 50 ಕೋಟಿ ಜನ ಇದ್ದಾರೆ ಅದರಲ್ಲೂ ಒಂದು 25 ಕೋಟಿ ಹೆಂಗಸರು ಇದ್ದೇ ಇದ್ದಾರೆ ಅದರಲ್ಲೂ ಒಂದು 5 ಕೋಟಿ 35 ವರ್ಷ ಕಳೆದಿರೋ ಹೆಂಗಸರು ಇದ್ದಾರೆ ಈ ಅಂಬರ್ ಚರಕಕ್ಕೋಸ್ಕರ 200 ಕೋಟಿ ರೂಪಾಯಿ ಹಾಳು ಮಾಡೋ ಬದಲು ಒಬ್ಬೊಬ್ಬ ಹೆಂಗಸರಿಗೆ 1 ಲಕ್ಷಣಿಗೆ 1 ಹಳಿಗೆ ಕೊಡಿಸಿಬಿಟ್ರೆ ಇವ್ರು ಏನಿಲ್ಲ ಅಂದ್ರೂ ದಿವಸಕ್ಕೆ 200 ಹಪ್ಪಳ ಮಾಡೇ ಮಾಡ್ತಾರೆ ಆಗ ಸರ್ಕಾರದವರು ಸಹಕಾರ ಸಂಘಗಳ ಮೂಲಕ ಹುರುಳಿ ಹಪ್ಪಳ ಹಾಲೆಂಡಿಗೆ ಮೆಂತಿದಪ್ಪಳ ಇಂಗ್ಲೆಂಡಿಗೆ ಖಾರದಪ್ಪಳ ಅಮೆರಿಕಕ್ಕೆ ಉತ್ತಿನಪ್ಪಳ ರಷ್ಯಾಕ್ಕೆ ಮಾರ್ತಾ ಹೋದ್ರೆ ವರ್ಷಕ್ಕೇನಿಲ್ಲ ಅಂದ್ರೂ 1532.5 ಕೋಟಿ ರೂಪಾಯಿ ಸಂಪಾದನೆ ಆಗಿಯೇ ಆಗತ್ತೆ ಇದನ್ನು ಮಾಡ್ತಾ ಇಲ್ಲ ಸುಮ್ಮನೆ ಜನ ಬೆಳೀತಾ ಇದೆ ಯಾರಿಗೆ ಹೇಳೋದು ಇದನ್ನ ಯಾರಪ್ಪ ಅದು ರಾಮಣ್ಣ ಕರೀತಾ ಇದ್ದಾರೆ ರಾಮಣ್ಣ ಕರೀತದನ ಹಪ್ಪಳದ ವಿಷಯ ಆಮೇಲೆ ಇಟ್ಕೊಳ್ಳೋಣ ಇನ್ನು ಉಪ್ಪಿನ ಕಾಯ್ದು ಬೆಲೆ ಇದೆ ಅದು ಆಮೇಲೆ ಹೇಳ್ತೀರಾ ಇವೆಲ್ಲ ಯಾಕ ಕಮಲತ್ತೆ ಇರ್ಲಿ ತಗೋಮ್ಮ ಲಕ್ಷವಾಗಿ ಇಲ್ಲಿಂದಲೇ ಹಾಕೊಂಡು ಹೋಗಮ್ಮ ಉಂಡುಕೊಂಡ ಕೊಂಡು ಹೋದ ಅಂತ ಇಷ್ಟೆಲ್ಲ ಮಾಡಿದ್ದು ಸಾಲದೆ ಅಯ್ಯೋ ನಾನು ಮಾಡಿದ್ದು ಅಷ್ಟರಲ್ಲೇ ಇದೆ ಬಿಡು ಏನ್ಮ ಕೊಟ್ಟ ಕೈ ನಿಮ್ದು ಧಾರಾಳ ಎಷ್ಟು ಕೊಟ್ಟರು ಸಾಲದು ಅನ್ಸುತ್ತೆ ನಿಜವಾದ ಅತ್ತೆ ಮಾವ ಇದ್ದಿದ್ರು ಇಷ್ಟ್ರ ಮಟ್ಟಿಗೆ ಮಾಡ್ತಿದ್ರೋ ಇಲ್ವೋ ಅಯ್ಯೋ ಬಿಡು ರಾಮು ಬೇರೆ ರಾಜು ಬೇರೆ ನನಗೆ ಇಬ್ರು ಎಡಗಣ್ಣು ಬಲಗಣ್ಣು ಇದ್ದಾಗೆ ಒಟ್ನಲ್ಲಿ ಪುಣ್ಯವಂತೆ ಸೀತ ಅದೇನತ್ತೆ ಪ್ರೀತಿಸ್ತೋನೆ ಕೈ ಹಿಡಿಯೋ ಪುಣ್ಯ ಅದಿ ಬಂತಲ್ಲ ಅದೆಲ್ಲ ನಿಮ್ಮ ಆಶೀರ್ವಾದ ನಮ್ ರಾಮು ಬಂಗಾರದಂತ ಹುಡುಗ ಸೀತ ಸಂಸಾರದಲ್ಲಿ ಏನೇ ಕಷ್ಟ ಅದಿ ಬಂದ್ರು ಹೊಂದ್ಕೊಂಡು ನಡಿಬೇಕಮ್ಮ ನಮ್ ರಾಜು ಕೂಡ ನಾನು ಗಟ್ಟಿಯಾಗಿರೋವಾಗ್ಲೇ ಅತ್ತೆ ಈ ವಿಚಾರವಾಗಿ ಅವ್ರ ಹತ್ರ ನೀವೇನಾದ್ರೂ ಪ್ರಸ್ತಾಪ ಮಾಡಿದ್ರ ಪ್ರಸ್ತಾಪ ಮಾಡಿದ್ದು ಆಯ್ತು ಆ ಮಾತು ಮುಗಿದೋಯ್ತು ಬಿಡು ಏನಂತಾರತ್ತೆ ನಿನಗೆ ಸರಿಯಾ ಸೊಸೆ ಬರ್ತಾಳೆ ಅಂತ ಹೋಗ್ತೀನಿ ಹೇಳ್ತಾ ಇದ್ದ ಈಗ ಆ ಮಾತೇ ಇಲ್ಲ ಗಾಡಿ ಬಂದು ನಿಂತದೆ ತಾಯಿ ಹೊತ್ತಾಯ್ತದಂತೆ ಬರ್ತೀನತ್ತೆ ಒಳ್ಳೆ ತಾಯಿ ದೀರ್ಘ ಸುಮಂಗ್ಲಿಯಾಗಿರಮ್ಮ ತದರಿ ನನೋ ಕೈಯಾಗೆ ಕೆಂಪಂಗಿ ಮೈಯಾಗೆ ಕೆಂದೆತ್ತು ಕೈಯಾಗೆ ಕೆಂಪಂಗಿ ಮೈಯಾಗೆ ಹೋಗೋದು ಹೊಸ ಬಂಡಿ ಹೊಡೆಯೋದು ಹಸುಮಗ ಲಾಲಿಸಿ ಕೇಳು ಬಸವಣ್ಣ ನಿನ್ನ ಬಂಡಿ ತಲ್ಲಣಿಸಿ ಹರಿದಾವು ಬಂದವನೇ
ಗಂಡನ ಹೆಸರು ಹೇಳ್ದೆ ಒಳಗೆ ಹೋಗ್ಬಿಡ್ದು. ಹೇಳಕ್ಕ ಹೇಳಕ್ಕ ಶ್ರೀರಾಮಚಂದ್ರ. ಜೋಳದ ರಾಶಿಗೆ ಕಳ್ಳರ ಬಿದ್ದಂಗೆ ಚಿಕ್ಕಂದಿನ ಹೋಗ್ತಾನ ಮತ್ತೊಬ್ರಿಗಾಯ್ತಲ್ಲ. ಭಾವ, ಒಂದ್ ರೀತಿಲಿ ನೀನು ಅದೃಷ್ಟಶಾಲಿನೇ. ಏನ್ ನಿನ್ನ ತಮಾಷೆ? ತಮಾಷೆ ಏನ್ ಬಂತು ಭಾವ? ಬಂಗಾರದಂತ ಹೆಣ್ಣನ್ನೇ ಕಟ್ಕೊಂಡ್ ಬಂದಿದ್ಯಾ? ಸಾಕ್ ಸುಮ್ನೆ ನಿನ್ ಹುಡುಗಾಟ. ಅಕ್ಕ, ಒಂದು ಕಾಲದಲ್ಲಿ ನಿಮ್ ಯಜಮಾನಿಗೆ ನಾನು ಮೆಚ್ಚುಗೆ ಆಗಿದ್ನಲ್ವ ಅಂತ ಅವ್ರ ಬಾಯಿಂದ ಕೇಳು. ಬಿಟ್ಬಿಡ್ತಾರೆ. ಎಲ್ಲಿಟ್ಟಿದೆ ಮೆಣಸಿನ ಪುಡಿನ? ಅಯ್ಯೋ, ಡಬ್ಬ ಹಿಂದೆ ಇದೆ ನೋಡಿ. ಯಾವಳೆ ಅವಳು? ಫಲಸಾರಿ ಅಂಗಡಿ ತರ ಮೇಲೆಲ್ಲ ಲೇಬಲ್ ಅಂಟಿಸ್ಬಿಟ್ಟಿದ್ರೆ ಈ ಫಜ್ಜಿ ತಿನ್ನಿರ್ತಿಲ್ವಲ್ಲ. ಯಾವ ಒಳ್ಳೆ ತಾಪತ್ರ ಬಂತಪ್ಪ ಇದು ಬದುಕೋದು. ಸಿಕ್ಬಿಡ್ತೆ ಮೆಣಸಿನ ಪುಡಿ ಸಿಕ್ಬಿಡ್ತೆ. ಎಷ್ಟ್ ಹಾಕ್ಲೆ ಮೆಣಸಿನ ಪುಡಿ? ಒಂದು ಹಿಡಿಯನು ಸ್ವಲ್ಪ ಹಾಕಿ. ಇಲ್ನೋಡಿ, ಅನ್ನದ ಮೇಲೆ ಮುಚ್ಚಿ. ನನಗೆಲ್ಲ ಗೊತ್ತು, ನೀ ಸುಮ್ನೆ ಕೂತ್ಕೋ. ಆ ನೆಲೂನ್ ಮೇಲಿದೆ ನೋಡ್ರಿ, ಸಿಕ್ತಾ ಇಲ್ವಾ? ಅಯ್ಯಯ್ಯೋ, ಅದೇನ್ರಿ ಸದ್ದು? ಹಾಲು ಚೆಲ್ಲೋಯ್ತು ಕಣೆ. ಸ್ವಲ್ಪ ಆದ್ರೂ ನಿಧಾನನೇ ಬೇಡ್ವೆ. ಎಷ್ಟ ಆತ್ರ. ಹುಣಸೆ ಹಣ್ಣಿದೆಯೇ? ಆ ನೆಲೂನ್ ಮೇಲೆ ಮಡಿಕೆಯಲ್ಲಿದೆ. ಯಾತ್ರ ನೆನೆ ಹಾಕ್ಲಿ? ಯಾತ್ರಲ್ಲ ನೆನೆ ಹಾಕಿ. ಸ್ವಲ್ಪ ನಡಿಲ್ಲ. ಲೇ, ಯಾತ್ರೆಲ್ಲ ನೆನೆ ಹಾಕೋದು? ಅಯ್ಯೋ, ಎದುರುಗೆ ತಟ್ಟೆ ಇದೆ, ಅದರಲ್ಲಿ ಕಲ್ಸಾಕಿ. ತಟ್ಟೆ ಇದು? ಅಯ್ಯಯ್ಯೋ, ಅರಿಶಿನ ಕುಂಕುಮ ಆಗ್ಬಿಟ್ಟಿದೆಯಲ್ಲ. ಪೂಜೆಗಿಟ್ಟಿತ್ತು, ಕಳ್ಸಬಾರ್ದಾಗಿತ್ತೆ. ಆ ಸೌದೆ ತಳ್ರಿ. ಅಯ್ಯ, ಏನ್ ಹಾಗ್ ನೋಡ್ತಾ ಇದ್ರು ನನ್ನ? ಅನ್ನದ ಮೇಲೆ ಮುಚ್ಚಿ. ಮರ್ತಾ ಬಿಟ್ಟಿದ್ದೆ. ಲೇ, ಅನ್ನ ಬಿಗಿತ್ಕೊಂಡ್ಬಿಟ್ಟಿದೆಯಲ್ಲ, ಒಂದ್ ತಮ್ಗೆ ನೀರ್ ಹಾಕ್ಲಾ? ಸಾರ್ ತಗೊಂಡ್ ಬನ್ರಿ, ಸ್ವಲ್ಪ ರುಚಿ ನೋಡೋಣ. ಅಬ್ಬ, ಈ ಗಂಡಸ್ರ ಕೆಲ್ಸಾನೆ ಹೀಗೆ ಹುಮ್ಮಸ್ತೆ ಇಲ್ಲ. ಕೈಲಿ ಕಿಸಿದು ಅರ್ಧಕ್ಕೆ ಬಿಟ್ಟು ಅರ್ಧಂಗಿ ಮೇಲೆ ರೇಗೋದು. ಸಾರ್ ತಂದಿದ್ದೀನಿ, ತಗೊಂಡ್ ಬನ್ನಿ ನೋಡೋಣ. ಅಬ್ಬಾ, ಖಾರ. ಅಯ್ಯೋ, ಉಪ್ಪು ಹಾಕಿಲ್ವಲ್ರಿ? ಉಪ್ಪಿದ್ರೆ ಹಾಕೋದು? ಅಯ್ಯಯ್ಯೋ, ಪಕ್ಕದ ಮನೆಗೆ ಅದು ಹೋಗಿ ಇಸ್ಕೊಂಡ್ ಬರ್ತೀನಿ. ಇನ್ನು ಎರಡು ದಿವಸ ಹಾಕಪ್ಪ ಕರೆಯೋದು. ಮೊದ್ಲೇ ಚೆನ್ನಾಗಿತ್ತು ಕಣೆ. ಅತ್ತೆ ಅಂಕೆ ಇದ್ರು ಬೆಂಕಿ ಮುಂದೆ ಬೇಯೋ ಗೋಜೆ ಇರ್ಲಿಲ್ಲ. ಏನೋ ಕೋಪ ಬಂದಾಗ ಎರಡು ಮಾತಂತಿದ್ರು ಅಷ್ಟೇ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ತಾನೇ ಏನು ಎಲ್ಲ ನಾನೇ ಮಾಡ್ತಾ ಇಲ್ವಾ? ಅಡಿಗೆ ಆಗಿದೆ, ಬಾ. ಎಲ್ಲ ತಂದು ಹೊರಗಡೆ ಇಟ್ಕೊಳ್ಳಿ. ನಿಮ್ಮ ಯಜಮಾನ್ರಿಗೆ ಪುಟ್ಟಿರಕ್ಕ ವಿಚಾರ ಹೇಳ್ಬಿಡಿ. ನೋಡಿ ಅಂದ್ರೆ, ಆ ಪುಟ್ಟಿರಕ್ಕ ನಮ್ ಸೀತಕ್ಕನ್ನ ಊರ್ನಲ್ಲೆಲ್ಲ ಅವಳು ಹಾಗೆ ಅವಳು ಹೀಗೆ ಮೈ ಇಳಿಸ್ಕೊಂಡವಳೆ ಅಂತ ಹೇಳ್ಕೊಂಡ್ ಬಂದವಳೆ. ಓ ಹೋ ಹೋ ಹೋ
ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೇಗಿಲ ಯೋಗಿ ಭೋಗಕ್ಕಾಗಿ ಮುಗಿದು ಭಕ್ತಿಯ ತಂದು ಬನ್ನೆಲವ ಪೂಜಿಸು ಬಂದು ಕೈ ಮುಗಿದು ಭಕ್ತಿಯ ತಂದು ಬನ್ನೆಲವ ಪೂಜಿಸು ಬಂದು ಜಗಕ್ಕೆಲ್ಲ ಜೀವಾಧಾರ ರೈತನೇ ಇಂದು ಜಗಕ್ಕೆಲ್ಲ ಜೀವಾಧಾರ ರೈತನೇ ಇಂದು ಮಣ್ಣಿಂದ ನನ್ನ ನಿನ್ನ ಅನ್ನ ಚಿನ್ನ ಎಲ್ಲ ಎಂದು ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೀಡಿದ ಯೋಗಿ ಭೋಗಕ್ಕಾಗಿ ತುಂಬಿಸಿ ಕಂದಾಯ ತೀರಿಸಿ ಉಳಿದಿದ್ದೆಲ್ಲ ನಿಂದೆ ಯಜಮಾನಿ ಉಳಿದಿದ್ದೆಲ್ಲ ನಿಂದೆ ಯಜಮಾನಿ ನೋವೆಲ್ಲ ಸಂದ ಮೇಲೆ ಬಂದಿತಯ್ಯ ಹಬ್ಬ ದೂಡ ಚಿನ್ನಾಟ ಚಲ್ಲಾಟ ಇನ್ನೆಲ್ಲ ಆಟ ಪಾಠ ಬಾರಣ್ಣ ಕುಣಿಯುವ ಹಿಗ್ಗಿ ಬಂದಿದೆ ಬಡವರ ಸುಗ್ಗಿ ಬೆಳೆದು ಬಂದ ಭಾಗ್ಯಕ್ಕಾಗಿ ಹಾಡಯ್ಯ ನೀಡಿದ ಯೋಗಿ ಭೋಗಕ್ಕಾಗಿ ಗೋಶಾ ಸಿಸ್ಟಮ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯೇನು ನಿನ್ನ ವಿಚಾರದಲ್ಲಿ ಎಂತ ಗೋಶಾ ಸಿಸ್ಟಮ್ ಇಲ್ವಲ್ಲ ನಮಸ್ಕಾರ ಕ್ಷೇಮ ತಾನೆ ಏನೋ ಇದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮನೆ ಕಡೆ ಅಕ್ಷರ ಸೌಖ್ಯ ತಾನೆ ಎಲ್ಲ ಚೆನ್ನಾಗಿದ್ದಾರೆ ನಾನು ಬರೋವಾಗ ನಿಮ್ಮ ಮನೆ ಕಡೆ ಹೋಗಿದ್ದೆ ನಿಮ್ಮ ತಂದೆ ನಾಲ್ಕು ದಿವಸದಿಂದ ಅಜ್ಜರಂತೆ ಏನು ಗಾಬರಿ ಬಿಡಬೇಡಿ ಈ ಸರ ಇಲ್ಲ ಏನು ನಿಂತುಬಿಟ್ಟೆ ಕುಚಿಯಲ್ಲ ಮನೆಗೆ ಕೃಷ್ಣ ಪರಮಾತ್ಮ ಬಂದಾಗ ಬಂದಿದ್ದಾನೆ ಏನು ಅವಲಕ್ಕಿ ಯಾರೋ ಸಿಗುತ್ತೋ ಇಲ್ವೇ ಯಾವಾಗ ನೋಡಿದ್ರು ತಮಾಷೆ ನಿಮ್ಗೆ ನೋಡಪ್ಪ ಬಡವನ ಮನೆ ನೋಡು ನಗಬೇಡ ಏನ ಇದೆಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ಯಾ ಪಟ್ಟಣದಿಂದ ಆ ದನಗಳು ನಿಂದನ ನಂದೆ ಈಗ ನಾನು ಕಂಪ್ಲೀಟ್ ಹಳ್ಳಿ ಕಮಾರ ಅನ್ನೋ ಅನ್ನೋ ನೀನಲ್ಲಿ ಇನ್ಯಾರನ್ನು ಬೇಕು ಅಲ್ಲೇ ಏನೇ ಅದು ಆ ತಟ್ಟೆ ಒಳಗೆ ಸೊಪ್ಪು ಹುಳುಗಳು ನೋಡಿ ನೀನೇ ಹೇಳು ಅದೇನು ಹೇಳು ಗೊತ್ತಾಗಲಪ್ಪ ಈಗ ನೀನು ಗಮಾರ ರೇಷ್ಮೆ ಹುಡುಗಳು ಕಣಯ್ಯ ಅಂತೂ
ನೀನು 100% ಗ್ರಾಮೋದ್ಧಾರಕನಾಗೋದೆ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ರಾಷ್ಟ್ರಕ್ಕೆ ಜೀವನಾಡಿ. ಅವ್ನು ಯಾವ ತೋಟ ಕೆಲಸ ಮಾಡಿದ್ಯಾ? ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಅಂತ ಹೇಳನ್ನಲ್ಲ. ರಾಮು, ನೀನ್ ಏನೇ ಹೇಳಯ್ಯ, ನಮ್ ಕಾಲೇಜ್ ದಿನಗಳು ನಾವು ಕ್ರಿಕೆಟ್ ಆಡ್ತಾ ಇದ್ದು, ಫುಟ್ಬಾಲ್ ಆಡ್ತಾ ಇದ್ದು, ಆ ಮೇಷ್ಟ್ರಿಗಳನ್ನ ಚುಡಾಯಿಸ್ತಾ ಇದ್ದು, ಆ ಮಜಾ ಆನಂದ ಅದನ್ನ ಎಲ್ಲ ಬರುತ್ತ ಕಾಲ. ಎಲ್ಲ ಹುಡುಗರೆಲ್ಲ ನೀನು ಒಬ್ಬಟ್ಟು ಒಬ್ಬಟ್ಟು ಅಂತ ಚುಡಾಯಿಸಿದ್ರೆ ಗ್ಯಾಪ್ ಕಾಯಿ ಯಾರು ಅಂತ ಅದನ್ನ ಎಲ್ಲಿ ಬರುತ್ತ ಕಾಲ ಪುನಃ. ಆದ್ರೆ ಮನುಷ್ಯ ಬೆಳೀತಾ ಬೆಳೀತಾ ಒಂದು ಧ್ಯೇಯ, ಒಂದು ಗುರಿ, ಒಂದು ಕರ್ತವ್ಯ ಅಂತ ಅಂದ್ಮೇಲೆ ಕ್ರಮೇಣ ಎಲ್ಲ ಏನಮ್ಮ ಇದು? ಸಾರಿ ಕಣಮ್ಮ, ರಿಯಲಿ ಸಾರಿ. ನಿಂತ್ಕೊಳ್ಳಕ್ಕೆ ಹಳ್ಳಿಲಿ ಒಂದು ಪುಟ್ಟಿ ಜೋಬಡಿ ಕಟ್ಕೊಂಡಿದ್ದೀನೋ? ಬಡವ ಕಣ ನಾನು, ಹಾಕೊಂಡು ತಿನ್ನೋ ಕೋಳಿ ಕಾಲು ಮುರಿಯಲ್ಲಯ್ಯ, ಖಂಡಿತ ಮುರಿಯಲ್ಲ. ಮೇಡಮ್, ನಾನ್ ಡೇಂಜರ್ ಮನುಷ್ಯ, ಇಲ್ಲಿ ಹುಲ್ಲಿದೆ, ಸಿಗರೇಟ್ ಸೇದು ಬಾ ಹೋಗೋಣ. ಹಳ್ಳಿ ಕಣಪ್ಪ, ಇದೆಲ್ಲ ಪಟ್ಟಣ ಅಂತ ತಿಳ್ಕೊಂಡ್ಬಿಟ್ಟೆ. ಬಹಳ ಚೆನ್ನಾಗಿದೆ ಕಣಯ್ಯ. ನಾನು ಇದೆಲ್ಲ ನಿನ್ ಸ್ವಂತದ್ದೆ? ಹೌದು, ನನ್ನ ಸ್ವಂತ ಜವಾಬ್ದಾರಿ ಮೇಲೆ ಸಾಗುವಳಿ ನಡೆಸ್ತಾ ಇರೋದು. ಇದರಿಂದ ನಿಮಗೇನು ಲಾಭ? ಸಹಕಾರ ತತ್ವದ ಮೇಲೆ ಕ್ರಮಬದ್ಧವಾಗಿ ಶಿಸ್ತು ಸಂಯುದಿಂದ ಸಾಗುವಳಿ ನಡೆಸ್ತಾ ಇರೋದು ಕಣಯ್ಯ. ಅಲ್ಲ ಸರಿಯಪ್ಪ, ನಾಳೆ ಊರ್ನವರೇ ನಿನ್ ಮೇಲೆ ಬೋರ್ಡ್ ತಿರುಗಿಸ್ಬಿಟ್ರೆ ಏನ್ ಮಾಡ್ತೀಯ? ಮಾತುಕತೆ ಆಗಿ, ಒಪ್ಪಂದ ಆಗಿ, ಕಾಗದ ಪತ್ರ ಆಗಿದೆ. ಏನೋಪ್ಪ, ಏನ್ ಆದರ್ಶವೋ ಧ್ಯೇಯವೋ, ಸುಮ್ಮನೆ ಗಾಳಿ ಗೊತ್ತಾಯ್ದಿಯಷ್ಟೆ. ಹಾಗೆಲ್ಲ ಅನ್ಬಾರ್ದು ರಾಜ. ಹತ್ತಾರು ರೈತರ ಬಾಳು ಹಸನಾದ್ರೇನೆ ಒಂದು ಹಳ್ಳಿಯ ಬಾಳು ಹಸನಾಗೋದು. ಹತ್ತಾರು ಹಳ್ಳಿ ಏಳಿಗೆ ಆದ್ರೇನೆ ಒಂದು ನಾಡು ಏಳಿಗೆ ಆಗೋದು. ಹತ್ತಾರು ನಾಡು ಉದ್ಧಾರವಾದ್ರೇನೆ ಒಂದು ರಾಷ್ಟ್ರ ಉದ್ಧಾರವಾಗೋದು. ಭಾರತ ಹಳ್ಳಿಗಳ ನಾಡು ಕಣೋ. ಭಾರತದ ಸಂಸ್ಕೃತಿಯ ದರ್ಶನ ಆಗಬೇಕಾದ್ರೆ ಅದು ಹಳ್ಳಿಯ ಉದ್ಧಾರ ದರ್ಶನದ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಬೇಕಾದ ಪ್ರಮೇಯ ಬಂದರೂ ಕೂಡ ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಭಾಷಣ ಹೊಡಿತಾ ಹೋಗ್ತೀವೋ ಅಥವಾ ಹೊಟ್ಟೆಗೆ ಏನಾದ್ರು ಹಾಕಿಸ್ತೀವೋ? ಸರಿ ಸರಿ, ಸಾಕು ಸಾಕು. ಹಳ್ಳಿ ಊಟ ಒರಟಾಗಿರುತ್ತೆ, ನಾಜೂಕ್ ಆಗಿರಲ್ಲ. ಡಾಕ್ಟರ್ಗೆ ಸರಿ ಹೋಗುತ್ತೋ ಇಲ್ವೋ? ಹೌದಪ್ಪ, ಬಡಿಸೋ ಕೈ ನಾಜೂಕ್ ಆಗಿದೆಯಲ್ಲ, ಅಷ್ಟಾಗ್ಬಿಡಯ್ಯ. ಇಲ್ಲಿ ನೋಡಿ, ನಿಮ್ ಊಟ ಆದ್ಮೇಲೆ ಡಾಕ್ಟರ್ ಬಿಡಾರಕ್ಕೆ ನಮ್ಮ ಇಮಾಮ್ ಸಾಹೇಬ್ರ ಬಂಗ್ಲೆ ಗೊತ್ತು ಮಾಡ್ಕೊಂಡು ಬನ್ನಿ. ಇಲ್ಲಂದ್ರೆ ಮುಗ್ಗುಲು ಸೊಳ್ಳೆ ಕಾಟ, ಸರಿ ಹೋಗಲ್ಲ ಅವ್ರಿಗೆ. ಹೌದೌದು, ಇರೋದೆರಡು ದಿವಸ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡವ್ರಲ್ಲ. ಬೇಡ ಬೇಡ, ಇಲ್ಲಿ ಚೆನ್ನಾಗಿಲ್ಲ. ಅಲ್ಲಾದ್ರೆ ನಿಮ್ಗೆ ಆರಾಮಾಗಿರುತ್ತೆ, ಅಚ್ಚಕಟ್ಟಾಗಿರುತ್ತೆ. ನಾನು ಈಗಲೇ ಬಂದ್ಬಿಡ್ತೀನಿ, ಅವಸರ ಮಾಡ್ಕೋಬಿಡಮ್ಮ, ನಿಧಾನ ಊಟ ಮಾಡ. ಅವಸರ ಮಾಡ್ಬೇಡ ಕಣೆ. ಸೀತ, ಯಾಕೆ ಇಷ್ಟು ಸೊರಗಿದೀಯ? ಇಲ್ವಲ್ಲ, ಒಲೆ ಮುಂದೆ ಇದ್ದೆ, ಅದಕ್ಕೆ ಸ್ವಲ್ಪ ಕಂಗೆಟ್ಟಿರೋ ಹಾಗೆ ಕಾಣ್ತಿದ್ದೀನಿ. ನನ್ನ ಹತ್ರ ಯಾಕೆ ಮರ್ಮಿಸ್ತೀಯ? ನನಗೆಲ್ಲ ಅರ್ಥವಾಗುತ್ತೆ, ಹೋಗ್ಲಿ. ನಾನು ಮಾತು ಕೇಳ್ತೀನಿ, ಕೋಪ ಮಾಡ್ಕೊಳ್ಳೋದಿಲ್ವಲ್ಲ. ವಿಚಾರ ನ್ಯಾಯವಾಗಿದ್ರೆ ಕೋಪ ಯಾಕೆ ಡಾಕ್ಟರ್? ಸೀತಾ, ನೀನಲ್ಲಿ ಸಂತೋಷವಾಗಿದ್ಯಾ? ಭಗವಂತ, ಈ ಪ್ರಶ್ನೆ ನೀವು ಕೇಳೋದು ಸಮಂಜಸವಲ್ಲ ಡಾಕ್ಟ್ರೆ. ಯಾಕೆ? ನಾನು ಸುಖವಾಗಿಲ್ಲ ಅಂತ ನಿಮ್ ಮನಸ್ಸಿಗೆ ಬರೋದೇ ತಪ್ಪು. ನಾನಿಲ್ಲಿ ಚೆನ್ನಾಗಿದ್ದೀನಿ, ಯಾವುದ್ರಲ್ಲೂ ಕೊರತೆ ಇಲ್ಲ. ಸೀತಾ, ನನ್ನ ಮನಸ್ಸಿನ ಕೆಲವು ವಿಚಾರಗಳನ್ನ ನಿನ್ನ ಹತ್ರ ಹೇಳ್ಬೇಕು ಅಂತ ಇದ್ದೀನಿ. ಹೇಳ ಸೀತಾ. ನಾನ್ ನಿನಗೋಸ್ಕರ ಇಷ್ಟು ದಿವಸ ಹೀಗೆ ಈ ಮಾತು ಬಿಟ್ಟು ಆಡೋದಿರ್ಲಿ. ಇಂಥ ಮಾತುಗಳನ್ನ ಆಲಿಸ್ಕೊಳ್ಳೋದು ಪಾಪ ಡಾಕ್ಟ್ರೆ. ನೀವು ದಯವಿಟ್ಟು ಮನೋದೌರ್ಬಲ್ಯಕ್ಕೆ ಶರಣಾಗಬೇಡಿ. ವಿವೇಚನೆ ಬುದ್ಧಿವಂತಿಕೆ ಅಡಿಗಲ್ಲು, ಅನರ್ಥಕ್ಕದು ಆಸ್ಪದ ಕೊಡಲ್ಲ ಡಾಕ್ಟ್ರೆ. ಸೀತಾ, ಹೋಗ್ಬೇಡ ಸೀತಾ, ಹೆದರ್ಕೋಬೇಡ. ಮೈ ಮರೆತು ಸಹ ನಿನ್ ಮೇಲೆ ನನ್ನ ಕೈ ಮಾಡೋದಿಲ್ಲ. ಮರ, ಏ ಮರ, ಮರ, ಇದನ್ನಿಂತ ಹೇಳ್ಬಾರ್ದೇನೋ? ಇಮಾಮ್ ಸಾಹೇಬ್ರ ಮನೆ ಗುಡಿಸ್ಬಿಟ್ಟು ಡಾಕ್ಟರ್ ಹೊರಡ ತಗೊಂಡೋಗಿ ಇಟ್ಬಿಟ್ವಾ.
ಪಂಚಾಯತಿಗೆ ಹೋಗ್ಬೇಕು ನೋಡು, ಅಲ್ಲಿ ಹಾಗಿದ್ರು ಬೇಜಾರಾಗೆ ಆಗುತ್ತೆ, ಆಗ ಕಡಲೆ ತಿನ್ನೋಣ ಅಂತ. ಅಲ್ಲೇ ಬೆಲ್ಲನಿದೆ ತಗೊಳ್ಳಿ, ಬನ್ನಿ ಇಲ್ಲಿ ಬನ್ನಿ ಅಂದ್ರೆ ಏನಾದಂತೀಯಲ್ಲ. ಹಲೋ, ಗೊತ್ತಾಗ್ಲಿಲ್ಲ ನನ್ಗೆ, ತಗತ್ತೀಯ ಯೌವನ ತುಂಬಿದ ಸಿರಿಯೊಡನೆ ನೀನಿಲ್ಲದ ಜೀವನ ಸುಡಲೆ, ಲಾವಣ್ಯ ರಾಶಿಯ ಪಾಲ್ಗಡಲೆ ಉರಿಗಡಲೆ ಉರಿಗಡಲೆ ಹೋಗಿ ಬರಲೆ. ಯಾರು ಕೊಡಲ್ಲ ಲೇ, ಮಿಕ್ಕವ್ರಿಗೂ ನನಗೂ ವ್ಯತ್ಯಾಸ ನಿಂಗೆ ಹೇಗೆ ಗೊತ್ತಾಯ್ತು? ಸಿನಿಮಾ ನೋಡಿಲ್ವಾ? ಆ ಸಿನಿಮಾದಲ್ಲಿ ಕೊಡ್ತಾರಲ್ಲ ಮುತ್ತು, ಬರೀ ಸಪ್ಪೆ ಸಪ್ಪೆ. ಇವಳೊಬ್ಬಳ್ಳೆ ಬಿಟ್ಟು ಹೇಗಪ್ಪ ಹೋಗೋದು? ಒಳ್ಳೆ ಅನುಮಾನ ಬಂದ್ಬಿಡ್ತಲ್ಲ. ಪರವಾಗಿಲ್ಲ, ಬಾಗಿಲು ಹಾಕೊಂಡು ಧೈರ್ಯವಾಗಿ ಹೋಗ್ಬಹುದು. ಏನಾಯ್ತು ಏನಾಯ್ತು ಅಂದ್ರೆ ಮಲ್ಲಿ ಅಡಕೆ ಗೂಟು ಅಂತ ಕಾಣತ್ತೆ, ಹಲ್ಲು ಗಟ್ಟಿ ಇಲ್ಲ ಮೇಲಾಗಿ. ಮಲ್ಲಿ ನನಗೆ ವಯಸ್ಸಾಯ್ತು ಅಂತ ಕಾಣತ್ತೆ. ಚೆನ್ನಾಗಿದೆ ನೀವು ಹೇಳೋದು, ಅದಕ್ಕೆ ಯಾಕೆ ಯೋಚನೆ? ಕುಟಾಣಿಲಿ ಎಲ್ಲಡಿಕೆ ಕುಟ್ಟಿಟ್ಟಿದ್ದೀನಿ ತಗೊಂಡ್ ಬರ್ತೀನಿ. ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಇನ್ನ ಬರ್ತೀನಿ, ರಾಮು ಕಾಯ್ತಾ ಇರ್ತಾನೆ, ಆದಷ್ಟು ಬೇಗ ಬರ್ತೀನಿ ನಾನು. ಈಗಲೇ ಹೋಗ್ಬೇಕಾ? ಹೌದು ಮಲ್ಲಿ. ಹಾ, ಹಾಗಾದ್ರೆ ಸ್ವಲ್ಪ ತಾಳಿ. ಏನ್ ಮಲ್ಲಿ ಆಯ್ತು? ಚಳಿ ಆಗುತ್ತಲ್ಲ. ಹೌದು, ಬೇಗ ಬರ್ತೀನಿ. ಹಾಂ
ಬರ್ಲಿಲ್ಲ, ಜ್ಞಾನ ಬರ್ಲಿಲ್ಲ. ನನ್ನ ಸ್ನೇಹಿತರ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ಬಿಡಿ ಬಿಡಿ ಬಿಡಿ. ಮನೆ ಹತ್ಕೊಂಡು ಸುಟ್ಟೋಯ್ತು ಕಣೋ, ಗಾಬರಿಯಿಂದ ಮುಂಚೆ ಬಿದ್ದು ಬಿಡಿದೆ. ನೋಡು ಶೀಲ್ ಗಾಬ್ರೈಟ್, ನಿನ್ ಮನೆ ಸುಟ್ಟೋಯ್ತಾ? ಹೌದು ಕಣೋ, ನನ್ನ ಮನೆ ಬೆನ್ ಬೂದಿ ಆಗೋಯ್ತು. ಹೋದ್ರೋಗ್ಲಿ, ಸದ್ಯ ಯಾರು ಅಪಾಯ ಆಗ್ಲಿಲ್ಲ ದೇವ ಧೈರ್ಯ ಅಂತ. ಸೀತಾ ಏನಾವು ಎಲ್ಲ ಅವೆ? ಸೀತಾ ಯಾಕೆ ಬೆಚ್ಚಿ ಬೀಳ್ತಿದ್ದಿ? ಸೀತಾ ಯಾಕೆ ಬೆಚ್ಚಿ ಬೀಳ್ತಿದ್ದಿ? ಅಲ್ಲ ಅಂದ್ರೆ ಗಾತ್ರದಲ್ಲಿ ದೊಡ್ಡದಾಗಿರೋ ಹುಲಿ ಚಿತ್ರಗಳಾದ್ರೆ ಕಣ್ಣಿಗೆ ಬೀಳುತ್ತವೆ, ತಪ್ಪಿಸ್ಕೊಂಡು ಬಿಡ್ಬೋದು. ಮನೆ ಸಂದಗೊಂದಿಲಿ ಬಚ್ಚಿಟ್ಕೊಂಡಿರೋ ಹಾವು ಚೇಳುಗಳಿಂದ ಪಾರಾಗೋಕ್ ಸಾಧ್ಯವಿಲ್ಲ ಅಂದ್ರೆ ಯಾರ್ದು ರೀ ಟೆಲಿಗ್ರಾಮ್? ಜವರ ಟೆಲಿಗ್ರಾಮ್ ಹೊಡೆದಿದ್ದಾನೆ, ನಿಮ್ ತಂದೆ ಸೀರಿಯಸ್ ಅಂತೆ, ತಕ್ಷಣ ಹೊರಟು ಬಂದು ನಿಂತು ಬರೆದಿದ್ದಾನೆ. ಏನಂದ್ರೆ? ಗಾಬರಿ ಪಡ್ಬೇಡ, ಸ್ವಲ್ಪ ಸುಧಾರಿಸ್ಕೊ. ರಾಜನ್ ಕಾನಲ್ಲಿ ಹೊರಡುವಂತೆ. ಏನ್ ರಾಜ ಆಗ್ಬೋದಿಲ್ಲ? ಇದನ್ನ ಹೇಗ್ ಕೇಳ್ತಾ ಇದೀಯ ಧಾರಾಳವಾಗಿ? ನೀವು? ನಾನು ಇವಾಗ ನಿಂತಿದ್ದಲ್ಲಿ ಹೊರಡೋದಕ್ಕಾಗಲ್ಲ ಸೀತಾ. ಸರಿ ಬಿಡಿ, ಹಾಗಾದ್ರೆ ನಾನೊಬ್ಳೆ ಹೊರಡಲ್ಲ. ಇದೇನಿದೆ ಈಗ ಆಟ ಮಾಡ್ತಿದ್ದೀವಿ ಮಕ್ಕಳಾಗೆ? ಈ ಬೆಂಕಿಲಾದ ಅನಾಹುತದಿಂದ ನನಗಾಗಿರೋ ನಷ್ಟ ಪರವಾಗಿಲ್ಲ ಸೀತಾ, ಆದ್ರೆ 10 ಜನಗಳ ಹಣ ಹಳ್ಳಿಯವ್ರದ್ದು ಬೆಂಕಿಲಿ ಸುಟ್ಟು ಬೂದಿ ಆಗೋಯ್ತು. ಇದ್ದಕ್ಕಿದ್ದಾಗೆ ಹೊರಟ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಸಮಾಧಾನ ಮಾಡಬೇಡವೆ. ನನ್ನ ಒಡವೆಗಳನ್ನೆಲ್ಲ ಮಾರ್ಬಿಟ್ಟು ಕೊಡ್ಬೇಕಾದವರಿಗೆಲ್ಲ ಹಣ ಕೊಟ್ಬಿಡಿ. ಚೇಚಿ ಹುಚ್ಚಿ, ಅದಲ್ಲೇನೋ ಸರ್, ನಿಮ್ಗಿಂತ ನನ್ನ ಒಡವೆಗಳು ಹೆಚ್ಚು ಹೇಳಿ. ಒಂದ್ ಕಡೆ ಧರ್ಮ, ಒಂದ್ ಕಡೆ ಕರ್ತವ್ಯ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆ ಸೀತಾ. ಯಾವ್ದಕ್ ಪ್ರಾಶಸ್ತ್ಯ ಕೊಡ್ಲಿ, ಏನ್ ಮಾಡ್ಲಿ ಇವಾಗ? ಇಲ್ಲ, ನನ್ನ ಕರ್ತವ್ಯ ಮುಖ್ಯ ಸೀತಾ. ನಾನು ಹೊರಟೋದ್ರೆ ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ ಹೇಳಿ? ಅದೆಲ್ಲ ಒಂದ್ 2 ದಿವಸಗಳ ವಿಷಯ, ಯಾಕೋ ಸರ್ಪಡಿಸ್ಕೊಳ್ಳೋದಾಗತ್ತೆ. ಮೊದಲು ನೀನು ಹೊರಡೋದಕ್ಕೆ ಏರ್ಪಾಡು ಮಾಡು ಮತ್ತೆ. ಅವ್ರೆ ಸೀತವಾವ್ರು ಬರ್ತಾವ್ರಿ, ಸೀತವಾವ್ರು ಬರ್ತಾವ್ರಿ. ಅಪ್ಪ ನಿಮ್ಮ ದೇವಸ್ಥಿತಿ ಹೇಗಿದೆ ಅಪ್ಪ? ಹೇಳಿದೆ ನಮ್ಮ. ಯಾಕಪ್ಪ ಹಾಗೆ ಹೇಳ್ತಾ ಇದ್ದೀರಿ? ರಾಮಯಲ್ಲಿ ನಾನು ರಾಮ್ಪುರಕ್ಕೆ ಹೋಗಿದ್ದೆ, ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಕುರಿದು ಬೂದಿ ಆಗೋಯ್ತು. ಹಾಗಾದ್ರೆ ಗತಿ? ಊರವ್ರ ಹಣಕಾಸು, ನಮ್ಮ ಬಟ್ಟೆ ಬರೆ ಎಲ್ಲ ಭಸ್ಮ ಆಗೋಯ್ತಪ್ಪ. ಪರಿಸ್ಥಿತಿ ಹೀಗಿರುವಾಗ ನಿನ್ನ ಪಾಡಿ ನೀನು ಬಂದ್ಬಿಟ್ಟಿಯ, ಚೆನ್ನಾಗಿದೆ. ಪ್ರಾಯದ ಹುಡುಗಿ ಗಂಡನ ಈ ಸ್ಥಿತಿಲಿ ಬಿಟ್ಟು ಒಬ್ಬಳೇ ಬಂದು ಅಂತ ಊಜನ ಆಡ್ಕೊಳ್ದಿದ್ರ ಬಾ. ನೀವೇನ್ ಮಾಡ್ತೀರಾ, ಏನ್ ಮಾಡ್ತೀರಾ? ನೀವು ಆಡಿಸಿ ಆಟ ನೋಡಿದವ್ರು ಏನ್ ತಿಳ್ಕೊತಾರೆ, ಏನ್ ಆಡ್ಕೋತಾರೆ? ನಾ ಪರಿಜ್ಞಾನ ಬೇಡವೆ ಯಾರು? ಎಲ್ಲಗಾರ ಹಾಳಾಗೋಗಿ ನಾನು ಹಾಳು ಬಡ್ಕೊಂಡು ಎಲ್ಲಾರು ದೇಶಾಂತರ ಹೊರಟು ಹೋಗ್ತೀನಿ. ಸರ್ನವ್ರೆ, ನೀವು ದೇಶಾಂತರ ಹೋಗುವಂತ ಪರಿಸ್ಥಿತಿ ಏನು ಬಂದಿಲ್ಲ. ರಾಮ ತನ್ನ ಹೆಂಡತಿನ ತವರು ಮನೆಗೆ ಕಳಿಸುವ ಭಾರ ನನ್ನ ಹೆಗಲ ಮೇಲೆ ಹಾಕ್ತಾರೆ. ನಿಮ್ ಮಗನ ಜೋಪಾನ ಆಟನ್ನು ತಲುಪಿಸಿದ್ದೀನಿ. ನೀವು ನೆನೆಸಿದಾಗ ಯಾವ ಅಚಾತುರ್ಯವೂ ನಡೆದಿಲ್ಲ. ನಾನು ಬರ್ತೀನಿ, ನನ್ನ ಕೆಲಸ ಇದೆ. ಸೀತ ನಾ ಬರ್ತೀನಿ, ನನಗೂ ಮಾನ ಮರ್ಯಾದೆ ಆತ್ಮಾಭಿಮಾನ ಇದೆ. ನಿನ್ನ ಗಂಡನ ಕಾಗದ ಬರೆದ್ಬಿಡು, ಸುರಕ್ಷಿತವಾಗಿ ಬಂದು ತಲುಪಿದೆ ಅಂತ. ನಿಸೂರು ನೋಡು, ನಿಸೂರು ಅಯೋಗ್ಯ ಅಂತ ತಗೊಂಡು ಬಂದು. ಸೀತ ಅವನಿಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ವಿವೇಕ ಬೇಡವೇನಮ್ಮ? ಸತ್ಯವಾಗಿ ಹೇಳು, ಮನೆಗೆ ಬೆಂಕಿ ಬಿದ್ದ ನಿಜವೇನಮ್ಮ? ಇದೇನಪ್ಪ ನೀವು ಹೇಗೆ ಕೇಳ್ತಾ ಇದ್ದೀರಾ? ನಾನೇನ್ ಸುಳ್ಳು ಹೇಳ್ತೇನೆ? ತಮ್ಮ ದುಸ್ಥಿತಿಗಿಂತ ನಿಮ್ಮ ದೇಹ ಸ್ಥಿತಿ ಕಳವಣಪಟ್ಟು ಅವರೇ ನನ್ನ ಒತ್ತಾಯ ಮಾಡಿ ಕಳಿಸ್ಕೊಟ್ರಪ್ಪ. ಸೀತಾ, ಸೀತಾ, ಅಪ್ಪ ಸೀತಾ. ಕ್ಷೇಮ
ನೋಡಿ, ನಮ್ ರಾಮು ಹುಷಾರಿಲ್ಲ, ಅದಕ್ಕೆ ಬಂಡೆ ದೇವ್ರಿಗೆ ಹರಕೆ ಒಪ್ಪಿಸೋಣ ಅಂತ ಬಂದೆ. ತಗಡೆ ಹಣ್ಣುಕಾಯಿ ಅಭಿಷೇಕವೋ ಅರ್ಚನೆಯೋ? ಅಭಿಷೇಕನೇ ಮಾಡಿಬಿಡಿ, ಕೊಡಿ 2 ರೂಪಾಯಿ. 2 ರೂಪಾಯಿ ಈಗ ನೋಡಿ, ತಗೊಳ್ಳಿ, ದಕ್ಷಿಣ ಕೂಡ ಅದರೊಳಗೆ ತಗೊಂಡ್ಬಿಡಿ. ಆಗು, ಚೆನ್ನಾಗಿ ಪೂಜೆ ಮಾಡಬೇಕು. ಬಹಳ ಸಂತೋಷ ಮಾಡ್ತೀವಿ. ದೇವ್ರ ನೋಡ್ತೇನೆ, ನೋಡೆ ದೇವ್ರನ್ನ. ಕಮಕ್ಕಿ ಮಕ್ಕಳದ್ದು ಹ್ಯಾಕೆ ಸ್ನಾನ ಮಾಡಿಸ್ಕೊತಾ ಇದ್ದಾನೆ? ಅದಕ್ಕೆ ದೇವ್ರು ಅಂತ ಪೂಜೆ ಮಾಡೋದು. ನೀವು ಇದ್ದೀರಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಎಳೆ ಮಕ್ಕಳಾಡ್ದಾಗ ಆಡ್ತೀರಿ, ಮುಖ ನೋಡಿದ್ರೆ ಬಿಸಿನೀರು ಎರ್ಸೋಣ ಅಂತ ಆಗುತ್ತೆ. ಏನ್ರಿ ಮುಖ ನೋಡ್ತಾ ಇದ್ದೀರಿ? ಇಲ್ಲ, ದೇವ್ರು ನೋಡ್ತೀನಿ. ಡಾಕ್ಟ್ರೆ, ಈ ಔಷಧಿ ಹ್ಯಾಕ್ ತಗೋಬೇಕು ಹೇಳಿ? ದಿವಸ 3 ಸಲ ಪಿಲ್ಸ್ ಮೆಡಿಸನ್ನು ತಗೋಬೇಕು. ಮಲ್ಲವ್ವ ಅವ್ರೆ, ಡಾಕ್ಟರ್ ಹೇಳಿದ ವಸಿ ಜಪ್ತಿ ಇಟ್ಕೊಂಡಿದ್ರೆ ಒಳ್ಳೇದವ್ವ. ನಮ್ಮ ಇಮಾಮ್ ಸಾಹೇಬರಿಗೆ ನಾ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಡಾಕ್ಟರ್. ನೀ ಸುಮ್ ಕಿರ್ ಮಗ, ಯಾಕೆ ಮಾತಾಡಿ? ಡಾಕ್ಟ್ರೆ, ನೀವಾರ ವಸಿ ಬುದ್ಧಿ ಹೇಳ್ಕೊಡ್ತ, ಒಂದ್ಗ ಆಹಾರನೇ ತಗೊಳಕಿಲ್ಲ, ಯಾವಾಗ ನೋಡಿ ಯೋಚನೆ 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 ಮುಳುಗ ಹೋಗ್ತಾನೆ. ನೋ ನೋ ಶ್ರವಣ, ಊಟ ತಿಂಡಿ ರೆಸ್ಟ್ ಇಂಪಾರ್ಟೆಂಟ್, ಹುಷಾರಾಗಿ ನೋಡ್ಕೊಳ್ಳಿ, ಇಲ್ದಿದ್ರೆ ಕೇಸ್ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ಇನ್ನ ನಾನು ಬರಲೆ. ಥ್ಯಾಂಕ್ ಯು ಡಾಕ್ಟರ್. ರಾಮು, ಮಲ್ಲಿ ಬಿಸಿಯಾಗಿ ಹಾಲು ಕಾಸು ಮಡ್ಗವಳೆ, ಅದನ್ನ ಕುಡಿದು ಬಿಟ್ಟು ಮಲಗಿ ಹೋಗಿ. ಡಾಕ್ಟರ್ ಸಾಹೇಬ್, ರಾಮಪ್ಪ ಅವನ್ ಮಾಡಿದ ಉಪಕಾರದಿಂದ ನಮ್ಮ ಹಳ್ಳಿ ಬಹಳ ಬಡಕಾಯ್ಸೈತೆ. ಒಂದೊಂದ್ ಮನೆಗೂ ರೇಡಿಯೋ ಸೆಟ್ ಮಾಡ್ಕವ್ರೆ. ಹೀಗೆ ನಮ್ಮ ಈ ದಿಸ್ತೇ ಕಟ್ಟೆ ನಮ್ಮ ಗ್ರಾಮ ಮಾದರಿ ಗ್ರಾಮ ಅಂತ ಅನ್ಸ್ಕೊಂಡೈತಿ. ಇಂಥ ಒಳ್ಳೆ ಟೇಮ್ನಾಗಿ ರಾಮಪ್ಪನ ಮನೆ ಮಠ ಎಲ್ಲ ಸುಟ್ಟು ಬೋಧಿ ಆಗೋಗೈತೆ. ಅದೇ ಫಿಕೀರ್ ಡಾಕ್ಟ್ರೇ, ಅದೇ ಫಿಕೀರ್. ಅವ್ರನ್ನ ಮೊದಲು ಇಲ್ಲಿಂದ ಹೊರಟಿಸಿ ಯಾವ್ದಾದ್ರೊಂದು ಆರೋಗ್ಯ ಸ್ಥಳದಲ್ಲಿ ಒಂದೆರಡು ತಿಂಗಳು ರೆಸ್ಟ್ ತಗೊಂಡ್ರೆ ಮುಂದೆ ಅವ್ರಿಗೆ ಬಹಳ ಆಗಿದೆ. ಅವ್ರ ಕೈಯಲ್ಲಿ ಸ್ವಲ್ಪ ನಿಶಕ್ತಿ ಕಾಣ್ತಾ ಇದೆ. ನಾನು ಟಾನಿಕ್ ಬರ್ಕೊಡ್ತೀನಿ, ಅದನ್ನು ತರಿಸ್ಕೊಡಿ. ಆದ್ರೆ ಮೊದಲು ಅವ್ರನ್ನ ಇಲ್ಲಿಂದ ಹೊರಡಿಸೋದಕ್ಕೆ ಏರ್ಪಾಡು ಮಾಡಿ. ಡಿಲೇ ಮಾಡಬೇಡಿ. ಬರಲೇ ಇಲ್ಲಿ ನೋಡಿ, ಶೆಡ್ಡರ ಆರಂಭ ಗೊಬ್ಬರದಲ್ಲಿ ಅಚ್ಚುಕಟ್ಟು ಅಂದ ಹಾಗೆ ನಮ್ಮೂರು ನಮ್ಮೂರು ಅಚ್ಚುಕಟ್ಟಾಗಬೇಕಾದ್ರೆ ರಾಮಪ್ಪನಂತವರಿಂದ ಸಹಾಯ ಆಗ್ಲೇಬೇಕು. ಈಗ ರಾಮಪ್ಪನ ಒದಿರೋ ಕಷ್ಟ ನಿಭಾಯಿಸೋದಕ್ಕೆ ದೇವರು ನನ್ನ ಚೈತನ್ಯ ಕೊಟ್ಟವನೆ, ಚೈತನ್ಯ ಕೊಟ್ಟವನೆ. ಇದರಲ್ಲಿ ಇಮಾಮ್ ನಿನ್ನ ಅಭಿಪ್ರಾಯ? ರಾಮಪ್ಪ ಶಹರನಾಗಿ ಸರ್ಕಾರಿ ನೌಕರಿಗೆ ಸೇರ್ಕೊಂಡು 1,000 ರೂಪಾಯಿ ಸಂಪಾದನೆ ಮಾಡಿ ಅಚ್ಚುಕಟ್ಟಾಗಿ ಇರೋಕೆ ಆಗ್ತಾ ಇರ್ಲಿಲ್ಲ. ಹೌದು ಹೌದು, ಅದನ್ನೆಲ್ಲ ಬಿಟ್ಟು ಬಿಟ್ಟು ನಮ್ಮ ಹಳ್ಳಿಗೆ ಸೇರ್ಕೊಂಡಿದ್ದು ನಮ್ಮನ್ನ ಅಚ್ಚುಕಟ್ಟಾಗಿಡೋಕೆ, ನಮ್ಗೆ ಸಹಾಯ ಮಾಡೋಕೆ. ಹೌದು, ಇಂಥ ಮನಸ್ಸನಿಗೆ ಕಷ್ಟ ಬಂದಿರುವಾಗ ನಿಯತ್ ಮನಸ್ಸಾಗೆ ಮಡ್ಕೊಂಡು ಆತನಿಗೆ ಸಹಾಯ ಮಾಡಬೇಕಾದ್ದು ನಮ್ದು ಕರ್ತವ್ಯ ಆಯ್ತು. ಏನು ಫಲಾಕ್ಷಪ? ರಾಮಪ್ಪನವ್ರ ವಿಚಾರದಲ್ಲಿ ಏನ್ ಬೇಕಾದ್ರೂ ಸೇವೆ ಮಾಡಕ್ ಸಲ ಸಿದ್ಧವಾಗಿದ್ದೀನಿ. ನಾವು ಬುದ್ಧಿ ನಾವೆಲ್ಲ ಸೇರ್ಕೊಂಡು ತಲಾಗೊಂದೊಂದ್ ರೂಪಾಯಿ ಹಾಕಿ ಹನುಮಂತರಾಯನ ಗುಡಿ ಕಟ್ಸ್ಲಿಲ್ವಾ? ಅದೇ ಅವನು ಹೇಳೋದು. ನಾವೆಲ್ಲ ಚಂದ ಕೊಟ್ಟಿಲ್ವ ಸಾಹೇಬ್ರೆ? ಹಂಗೆ ರಾಮಪ್ಪಂಗು ತಗೊಳ್ಳಿ ನಮ್ ಚಂದವ. ರಾಮಪ್ಪ, ನಮ್ಮ ಹಳ್ಳಿ ಜನಗಳು ನಿಮ್ಮ ಮೇಲೆ ವಿಶ್ವಾಸ ಮಡಗಿ ಕೊಟ್ಟಿರೋ ಕಾಣಿಕೆನ ಪಟೇಲ್ರ ಕೈ ಕೊಟ್ಟಿವಿನಿ. 2,600 ರೂಪಾಯಿ ಐತೆ, ಇದನ್ನ ತಗೊಂಡು ಹೋಗಿ ನಿಮ್ಮ ಆರೋಗ್ಯ ನೆಟ್ಟಿಗೆ ಮಾಡ್ಕೊಂಡು ಬನ್ನಿ. ನೀವು ಬರೋದ್ರ ಒಳಗೆ ನಿಮ್ಗೆ ಹೊಸದಾಗಿ ಮನೆ ಕಟ್ಟಿಸಿ ಮಡಗಿರ್ತೀನಿ. ದೇವರ ಹೆಸರ ಮ್ಯಾಗೆ ಸಂತೋಷದಿಂದ ನೀವು ಹೊಸದಾಗಿ ಸಂಸಾರ ಮಾಡ್ಕೊಂಡಿರಿ ರಾಮಪ್ಪ. ಮಾಡಿ ಮಾಡಿ, ಏನೇನ್ ಬೇಕೋ ಎಲ್ಲ ಮಾಡಿ. ನಾನ್ ನಿಮ್ಗೆಲ್ಲ ಸಹಾಯ ಮಾಡೋ ಸ್ಥಿತಿ ಇಲ್ದೇ ಹೋದ್ರು ತಂದ್ರೆ ಕೊಡಕ್ಕೂ ಇದ್ದೀನ. ದೂಸರ ಮಾತ ಬಡ ನೋಡು, ಇಮಾಮು ಹೆಂಗ್ ಹೇಳ್ತಾನೆ ಹಂಗ್ ಕೇಳ್ಬೇಕು. ಇಮಾಮು ತಾಲೂಕ್ ಆಫೀಸ್ ತಾವ ಯಾರನ್ನ ಕಳಿಸಿ
ಒಂದ್ ಟ್ಯಾಕ್ಸಿ ತಗೊಂಬಂದು ಅಚ್ಚಾ ಮಲ್ಲಿನ್ ಕರ್ಕೊಂಡು ನಮ್ ರಾಮಪ್ಪನ ಸೀತಮ್ಮನ್ ಮನೆ ಆಗ್ಬಿಟ್ಬಿಟ್ಟು ಬರ್ತೀವಿ. ಇನ್ಶಾಅಲ್ಲ ರಾಜಣ್ಣ, ನೀನು ಅವ್ರ ಜೊತೆಲಿ ಹೋಗಿ ಬಂದ್ರೆ ಇಬ್ಬರಿಗೂ ಸಹಾಯವಾಗತ್ತಪ್ಪ. ರಾಮಪ್ಪನವರು ಸೀತಮ್ಮವರು ಈ ಮತ್ತೆ ಹೇಳಿದ್ರು ಬತ್ತಿ. ಏನ್ ರಾಜಣ್ಣ, ಹೊರಡ್ಬೋದಾಗಿತ್ತು, ಆದ್ರೆ ನಿಂತು ನಿಲ್ಲಿನಲ್ಲೇ ಪಾಪ ಪೇಷಂಟ್ಸ್ ಎಲ್ಲ ಬಿಟ್ಟು ಹೊರಟೋದ್ರೆ ಬಹಳ ತೊಂದರೆ ಆಗುತ್ತೆ. ಇಂಪಾರ್ಟೆಂಟ್ ಕೇಸ್ ಯಾವ್ದಾದ್ರು ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಆಗಪ್ಪ ಬರ್ತೀನಿ. ಜವರಯ್ಯ ಶಿಕ್ಷೆ ಕೊಟ್ಟನ ತಿಳಿದು ಮೊದ್ಲು ನಾನು ಮುತ್ತೈದೆ ಯಾಕೆ ಕಣ್ಣು ಮುಚ್ಚಿಕೊಂಡೆ. ನೀನು ಇಷ್ಟಾನೆ ಹೇಳಿದೆಯಲ್ಲ, ಅದು ನಡೀಲಿ ಅಂತ ಅಪೇಕ್ಷೆ ಕೊಡ್ತೀಯ? ಈ ಜನ್ಮದಲ್ಲಿ ದೇವರು ನನಗೇನು ಶಿಕ್ಷೆ ಕೊಟ್ಟರು ನಾನು ಸಂತೋಷವಾಗಿ ಅನುಭವಿಸ್ತೀನಿ, ಆದ್ರೆ ನಿನ್ನ ಅಪೇಕ್ಷೆ ನಾನು ತಡ್ಕೊಳ್ಳದೆ ಸೀತ. ಇಲ್ಲ ಅಂದ್ರೆ ತಪ್ಪಾಯ್ತು, ಇನ್ಮೇಲಂತ ಮಾತಾಡಲ್ಲ. ಹಠ ಮಾಡದೆ ಹೇಳಿ ಮತ್ತೆ ನೋವಿರೋ ಜಾಗಕ್ಕೆ ಬಿಸಿನೀರು ಬಿದ್ದರೆ ಸರಿ ಹೋಗುತ್ತೆ. ನೀನ್ ಡಾಕ್ಟರ್ಗಿಂತ ಜಾಸ್ತಿ ತೊಂದರೆ ಕೊಡ್ತೀವಿ ಕಣ. ಹೌದು, ನಾವು ಹಾಗೇನೆ ಬನ್ನಿ ಅಂದ್ರೆ. ಸಾರಿ ಬನ್ನಿ. ಯಾವ ಊರಿಗೆ? ಸಾತನೂರಿಗೆ. ಅಲ್ಲಿ ಯಾರಾದ್ರೂ ನೆಂಟಿಸ್ತಿದ್ದಾರೆಯೇ? ಇಲ್ಲ, ನಮ್ಮ ಯಜಮಾನ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ಹವಾ ಬದಲಾವಣೆಗೆ ಹೋಗ್ತಾ ಇದ್ದೀವಿ. ಡಾಕ್ಟ್ರೆ, ಅವ್ರ ಆಹಾರ ತಗೊಂಡ್ರ? ಆಗ್ಲೇ ಆಯ್ತು. ಅವ್ರ ಯೋಗಕ್ಷೇಮ ಚೆನ್ನಾಗಿ ನೋಡ್ಕೊಳ್ಳಿ. ಯೋಚನೆ ಬಿಡು. ತಗೊಳ್ಳಿ. ಬೇಡ ಬೇಡ, ನಾವು ಹತ್ತು ಸಾಲಿಗೆ ಬ್ರಾಹ್ಮಣರು, ಇನ್ನೊಬ್ರು ಮುಟ್ಟಿದ್ದನ್ನ ತಿನ್ ಕುಡಿದು ಅಂತ ಮನೆ ಹೇಳಿದ್ದಾರೆ. ಸರಿ, ಆ
ಅಯ್ಯಯ್ಯೋ, ಬೇಜಾರು ಮಾಡ್ಕೊಂಡು ಎಷ್ಟೇ ಬಿಟ್ರಲ್ಲ, ನೀವು ತಿಂದೇನೆ ಬಿಡಿ, ಪ್ರಾಣ ಏನು ಹೋಗಲ್ಲ. ನಮ್ಮಿಬ್ರು ಮಧ್ಯ ಆ ತಿಂಡಿ ಜಾತಿ ಕೇಳೋ ಕಾರಣವಾಗುವ ಹಾಗಿದ್ರೆ ಅಂಥದ್ದೊಂದು ತಿಂಡಿ ಏನಾಗ್ಬೇಕಾಗಿದೆ? ಏನಕ್ಕ ನೀವು ಇಷ್ಟು ಸೂಕ್ಷ್ಮ? ಹೋಗ್ಲಿ ಬಿಡಿ, ನಿಮ್ ಪ್ರಯಾಣ ಎಲ್ಲ ಮುಗಿದು ಹಿಂತಿರುಗಿ ಬರೋವಾಗ ನಮ್ಮೂರಿನಲ್ಲಿ ಇಳಿದು ನಮ್ಮನೆಗೆ ಬಂದು ಒಂದೆರಡು ದಿನ ಈಚೆ ಹೋಗುವರಂತೆ. ಹೊಳೆ ಹತ್ರನೇ ನಮ್ಮನೆ ದೇವನೂರಿನಲ್ಲಿ, ಆಗ ನೀವೇ ಬಂದು ಅಡಿಗೆ ಮಾಡೋರಂತೆ. ಆಗ್ಬೋದಲ್ಲ? ಆಗ್ಬೋದಮ್ಮ, ನಮ್ಮ ಯಜಮಾನ್ರು ಒಪ್ಪಿದ್ರೆ ನೋಡೋಣ. ನೋಡೋದು ಹೇಳೋದು ಏನಿಲ್ಲ, ಖಂಡಿತ ಬರ್ಬೇಕು. ಓ, ಸ್ಟೇಷನ್ ಬಂದ್ಬಿಡ್ತು, ನಾ ಬರ್ತೀನಿ. ಸರಿ ಅಮ್ಮ. ಹೋಗ್ಬಿಡ್ತೀನಿ. ಸರಿ ಅಮ್ಮ. ಊರಲ್ಲಿ ಇದ್ಬಿಟ್ಟು ಸಾಯಂಕಾಲ ಹೊರಟೋಗ್ತೀವಿ. ನಮಸ್ಕಾರ. ಬೈಲಿಗೆ ಬೈಲಾಯಿತು, ಬೈಲೊಳಗೆ ಹೊಡೆದಾಯಿತು, ಬೈಲಿಗೆ ಬೈಲಾಯಿತು. ಸಾಯೋದು ಹುಟ್ಟೋದು ಸಕಲರಿಗೆಲ್ಲ, ಸಾಯೋದು ಹುಟ್ಟೋದು ಸಕಲರಿಗೆಲ್ಲ, ತನ್ನ ಹರವು ತನಗೇನು ಇಲ್ಲ, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಸೂತ್ರದ ಗೊಂಬೆ ಮಾಡಿ ಸೂತ್ರದಿ ಕುಣಿಸಾಡಿ ಸೂತ್ರ ಹರಿಯಿತು, ಗೊಂಬೆ ಮುರಿಯಿತು, ಪಾತ್ರ ತೀರಿತು, ಜಾತ್ರೆ ಮುಗಿಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಬಾಲಿ ಬಾವಿಗೆ ಹೋಗಿ ಜಲಕುಂಡು ಬರಲಾಗಿ, ಬಾಲಿ ಬಾವಿಗೆ ಹೋಗಿ ಜಲಕುಂಡು ಬರಲಾಗಿ, ಕಾಲು ಜಾರಿತು ಕೊಡವು ಒಡೆಯಿತು, ಕುಲದ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು, ಬೈಲಿಗೆ ಬೈಲಾಯಿತು, ಬೈಲೊಳಗೆ ಹೊಡೆದಾಯಿತು, ಬೈಲಿಗೆ ಬೈಲಾಯಿತು. ಎಣ್ಣೆ ಬತ್ತಿಯ ಹಚ್ಚಿ ತನ್ನೊಳ ಜ್ಯೋತಿ ನೆಚ್ಚಿ ಎಣ್ಣೆ ಮುಗಿಯಿತು, ಜ್ಯೋತಿ ನಂದಿತು, ಬತ್ತಿಯಾರಿತು, ಕತ್ತಲಾಗಿ ಹೋಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು, ಬೈಲಿಗೆ ಬೈಲಾಯಿತು. ಮಳೆ ಹೇಗಿದೆಯಲ್ಲ, ಅವ್ರ ಸ್ಥಿತಿಲಿ ಹೇಗಿರ್ತೀರಾ?
ಮಳೆಲ್ ನಿಂದ್ರೆ ಸೀತ ಆಗೋಲ್ವೇ? ಈ ಬ್ಲಾಂಕೆಟ್ ಹೊಚ್ಕೊಂಡು ಬನ್ನಿ. ಅವ್ರೆಲ್ಲಿ ಡಾಕ್ಟ್ರೆ? ಎಲ್ಲಿ ಅವರು? ಎಲ್ರಿ ಅವರು? ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಹೋಗ್ತಾ ಇದ್ರು. ಹೇಳಿ ಡಾಕ್ಟರ್, ಅವ್ರು ಎಲ್ಲಿದ್ದಾರಂತ ನಾನು ಹೋಗಿ ನೋಡ್ತೀನಿ. ಮಳೆ ಬರ್ತಾ ಇದೆ, ಟ್ರೈನ್ ಮೂವ್ ಆಗ್ತಾ ಇದೆ. ಡಾಕ್ಟರ್, ನೀವ್ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಒಂದ್ ವೇಳೆ ಅವನೇನಾದ್ರೂ ನೀವು ಟ್ರೈನಿಂಗ್ ತರ್ಬಿಟ್ಟ ಡಾಕ್ಟರ್? ಅನ್ಸೋದೇನ್ರಿ, ನಾನು ನೋಡ್ತಾನೆ ಇದ್ದೀನಿ. ನಿಮ್ ಮೇಲೆ ನನ್ಗೆ ಯಾಕೋ ಸಂದೇಹ ಬರ್ತಾ ಇದೆ. ನೀವ್ ಏನ್ ಬೇಕಾದ್ರೂ ಮಾಡ್ಬಲ್ಲ. ನಿಮ್ ಪ್ರಾಣ ಸ್ನೇಹಿತರ ಮನೆಗೆ ಬೆಂಕಿ ಇಟ್ಟು ಸರ್ವನಾಶ ಮಾಡಕ್ ಪ್ರಯತ್ನ ಪಟ್ಟ ನೀವು ಏನ್ ತಾನೇ ಮಾಡಕ್ ಹೇಳ್ತಲ್ಲ. ನಿಮ್ ಗಂಡ ಈಗ ಈ ಟ್ರೈನ್ ಅಲ್ಲಿ ಇಲ್ಲ. ನಿಮ್ದಮ್ಮಯ್ಯ ಅಂತೀರಿ ಡಾಕ್ಟರ್, ಅವ್ರು ಎಲ್ಲಿದ್ದಾರೆ? ಅವ್ರು ಏನ್ ಮಾಡ್ಬೇಕ್ರಿ ಹೇಳಿ ಡಾಕ್ಟರ್, ಹೇಳಿ. ವ್ಯಾಕ್ಸಿನ್ ಪಡ್ಕೋತೀಯ, ಏನೋ ಸರ್ವನಾಶ ಆಗ್ಬೋದಾಗೆ. ಅನ್ನಿ ಡಾಕ್ಟರ್, ಅನ್ನಿ. ನೀವ್ ಏನ್ ಬೇಕಾದ್ರೂ ಅನ್ನಿ, ನಿಮ್ ಮನಸ್ಸಿಗೆ ಬಂದದ್ದನ್ನೆಲ್ಲ ಅನ್ನಿ. ಆದ್ರೆ ನನ್ನ ಗಂಡಿನಿಂದ ನನ್ನ ದೂರ ಮಾಡಿ ನನ್ನ ಕಳಂಕ ತರುವಂತ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ನಿಮ್ಗೆ ಧರ್ಮ ಅಲ್ಲ ಡಾಕ್ಟ್ರೆ. ನಿಮ್ಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದಕ್ಕೆಲ್ಲ ಯಾಕೆ ಸುಮ್ಮನೆ ದೇವ್ರನ್ನ ಮಧ್ಯೆ ಕರಿತೀಯ? ಆ ದಿವಸ ಪಾರ್ಕ್ನಲ್ಲಿ ನನ್ನ ಜೊತೆಲಿ ಕೂತ್ಕೊಂಡು ನಾನು ನಿನ್ ಕೈ ಹಿಡಿದಾಗ ನೀನು ಸುಮ್ಮನೆ ಇದ್ದಲ್ಲ, ಆಗೆಲ್ಲ ಹೋಗಿತ್ತು ನಿನ್ನ ಪತಿವ್ರತ ಧರ್ಮ. ನಿನ್ ಗಂಡನ ಗುಡಿಸಲಾಗಿ ಬೆಂಕಿ ಇಟ್ಟು ನನ್ನ ಜೊತೆಲೇ ಕಾರ್ನಲ್ಲಿ ಬಂದಿಯಲ್ಲ, ಆಗೆಲ್ಲ ಹೋಗಿತ್ತು ನಿನ್ ಪತಿವ್ರತ ಧರ್ಮ. ಪತಿವ್ರತ ಧರ್ಮ ಅಂತೆ, ಪತಿವ್ರತ ಧರ್ಮ. ಸಾಕು ಡಾಕ್ಟ್ರೆ, ಸಾಕು. ಕರುಳು ಕೊಯ್ಯುವಂತ ಮಾತಾಡಿ ನೀವು ನನ್ನ ಮನಸ್ಸು ನೋಯಿಸ್ಬಿಡಿ. ಇದನ್ನು ತಡ್ಕೊಳ್ಳೋ ಚೈತನ್ಯ ದೇವರು ನನಗ್ ಕೊಟ್ಟಿಲ್ಲ ಡಾಕ್ಟರ್. ಯಾಕೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಂದು ಮೇಲೆ ನಿಂತ್ಕೊಂಡು ಚಪ್ಪಾಳೆ ತಟ್ಟೋದು ನಿಂಗೆ ಚೈತನ್ಯ ಆಯ್ತಾ? ಚಟೆ, ನಿನಗೋಸ್ಕರ ಮನೆ ಮಠ ಬಂದು ಬಳಗ ಎಲ್ಲಾರನ್ನು ಬಿಟ್ಟು ನಿನ್ನ ಬೆನ್ನಿಂದ ಸುತ್ತೆ ನೋಡು, ಅದು ನನ್ನ ತಪ್ಪು. ಮೊದಲೇ ನೀನು ನನಗೆ ಪ್ರೋತ್ಸಾಹ ಕೊಡದೇ ಇದ್ರೆ ಇವತ್ತು ಈ ರೀತಿ ನಡೀತಿರಲ್ಲ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಅನ್ನಿ ಡಾಕ್ಟ್ರೆ, ಅನ್ನಿ. ಅದು ಏನೇನಂದ್ರೆ ನಿಮ್ಮ ಹೊಟ್ಟೆ ಉರಿ ತೀರಿಸ್ಕೋಬೇಕು, ತೀರಿಸ್ಕೊಳ್ಳಿ ಡಾಕ್ಟರ್. ಸೀತಾ, ಈಗಲೂ ಹೇಳ್ತಾ ಇದ್ದೆ, ನನ್ನ ಒತ್ತಾಯ ಏನಿಲ್ಲ. ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೊರಟು ಹೋಗ್ತೀನಿ. ಡಾಕ್ಟರ್, ನಾನು ಹೊರಟು ಹೋಗೋದು ನೀವು ಎಣಿಸುವಷ್ಟು ಸುಲಭ ಅಲ್ಲ ಡಾಕ್ಟರ್. ದಯವಿಟ್ಟು ನನ್ನ ನನ್ನ ಗಂಡನ ಹತ್ರ ಕರ್ಕೊಂಡು ಹೋಗ್ಬಿಟ್ಬಿಡಿ. ನಿಮ್ದು ಅಮ್ಮಯ್ಯ ಅಂತೇನೆ, ನಿಮ್ಮ ತಾಯಿ ಬೈತೀನಿ ಡಾಕ್ಟರ್, ನನ್ನ ತಾಯಿ ಬೈತೀನಿ. ಪೊಲೀಸ್ ಬಂದಿದೆ, ಏನು ಹೊತ್ಕೊಂಡು ಬರ್ಕೋ. ಇದೆ ನಮ್ಮ ಹೆಸರು ಏನಕ್ಕೆ ಇಷ್ಟ ಕಂಪಾರ್ಟ್ಮೆಂಟ್ ಆಗಿದೆ. ನಿಮ್ ರಿಸರ್ವೇಶನ್ ಪಕ್ಕದಲ್ಲಿ ತಗೊಂಡಿಯ? ಯಾವ್ದಾರ ಟ್ಯಾಕ್ಸಿ ನಟ ಅಂಗ ಅನಿಸ್ಕೊಂಡು ಗುರ್ತು ಮಾಡ್ಕೊಂಬ. ಟ್ಯಾಕ್ಸಿ ತ ಬೆಚ್ಚಿಬಿಟ್ಟೆ. ಈಗಲೂ ನಾನೇನು ಜುಲುಮ್ ಮಾಡ್ತಾ ಇಲ್ಲ, ನಿನ್ನ ಇಷ್ಟ ಬಂದ್ರೆ ಹೋಗ್ಬೋದು. ಆದ್ರೆ ಒಂದು, ಇಲ್ಲಿ ಕಳ್ಳರು ದರೋಡೆಕಾರರು ಜಾಸ್ತಿ. ಕೈನಲ್ಲಿ ಉಂಗ್ರ ನೋಡಿದ್ರೆ ಕೈಯ ಕತ್ತರಿಸ್ಬಿಡ್ತಾರೆ, ಕುತ್ತಿಗೆಯಲ್ಲಿ ಸರ ನೋಡಿದ್ರೆ ಕುತ್ತಿಗೆ ಕತ್ತರಿಸ್ಬಿಡ್ತಾರೆ. ಅದಕ್ಕೆ
ಯಾವ್ದಾದ್ರು ಟ್ರೈನ್ ಈಗ ಬಂದ್ರೆ ಹೊರಟ್ಬಿಡ್ಬೋದು, ಏನ್ ಹೇಳ್ತೀಯ? ಪಾಪಿಗಳಿಗೆ ಸಾವು ಸಣ್ಣ ಶಿಕ್ಷೆ, ಅದಕ್ಕಿಂತಲೂ ಗುರುತರವಾದ ಶಿಕ್ಷೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಭೂತತ್ವ ಕಾಣದೇ ಇದ್ರು ಮನುಷ್ಯತ್ವ ಕಾಣ್ತಾ ಇಲ್ಲ ಡಾಕ್ಟ್ರೆ. MBBS ಪಾಸ್ ಮಾಡಿಕೊಂಡು ನೀವೊಬ್ಬ ಸೈಂಟಿಫಿಕ್ ಮೃಗ ಆಗ್ಬಿಟ್ಟಿದ್ದೀರಿ ಡಾಕ್ಟರ್. ನನ್ನ ಗಂಡ ನಿಮ್ಮ ಪ್ರಾಣ ಸ್ನೇಹಿತರು, ಅವ್ರು ನನ್ನನ್ನು ನಿಮ್ಮನ್ನು ನೋಡೋದಕ್ಕೆ ನಾಚಿಕೆ ಪಡಕ್ ಮುಂಚೆ ನನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಒಪ್ಪಿಸಿ ಅವ್ರ ಕ್ಷಮಾಪಣೆ ಕೇಳಿ. ಆಗ ನಿಮ್ಮ ವಿಮೋಚನೆ ಇದೆ. ಅಲ್ಲಿವರೆಗೂ ನಿಮ್ಮ ತಂಗಿಯಾಗಿ ಹಿಂಬಾಲಿಸ್ತೀನಿ, ತಪ್ಪಿದ್ರೆ ಚಂಡಿ ಚಾಮುಂಡಿಯಾಗಿ ನಿಮ್ಮನ್ನೇ ಆಹುತಿ ತಗೊಳ್ತೀನಿ. ಗೊತ್ತಾಯ್ತು, ಯಾವ್ದಾರು ಟಿವಿಲಿ ಇಳ್ಕೊಂಡ ಮುಂದೆ ಯೋಚನೆ ಮಾಡೋಕೆ ಅವಕಾಶ ಕೊಡು. ನಮ್ಮ ನೆರಳು ನಮ್ಮದಲ್ವೇನೋ ಅನ್ನುವಷ್ಟು ಸಂಶಯ ಹುಟ್ಟಿಸ್ಬೇಡಿ ಸದ್ಯ. ಸಮಾಚಾರ ಆಮೇಲೆ, ಮೊದಲು ಆ ಪಡಪಾಯಿಗಳಿಗೆ ಇವತ್ತಿನ ಔಷಧಿ ಕೊಟ್ಟು ಬರುವಂತೆ ಬನ್ನಿ ಡಾಕ್ಟ್ರೆ. ಅಯ್ಯೋ ನಿಮ್ ತಮ್ಮಯ್ಯ ಬನ್ನಿ. ಎಲ್ಲಿದೆ ಅದು? ಇಲ್ಲಿಗೆ ಎಷ್ಟು ದೂರ ಇದೆ ಅದು? ಆಗೋ ಅಲ್ಲೇ ಕಾಣಿಸುತ್ತೆ, ಎರಡು ಫರ್ಲಾಂಗು. ಆ ತಾಯಿ ಕೂತಿರಿ, ಈಗಲೇ ನಿಮ್ಮ ಯಜಮಾನರನ್ನ ಅಲ್ಲಿ ಔಷಧಿ ಕೂಡ ಬಿಟ್ಟು ಬಂದು ಅಚ್ಚುಕಟ್ಟು ಮಾಡ್ಕೊಡ್ತೀನಿ, ಆಗ್ಬೋದಲ್ಲ? ಸೀತಾ, ಅವ್ರ ಜೊತೆಲಿ ಹೊರಟು ಬರ್ಲಿ, ನಿನ್ನೆ ಕೇಳ್ತಾರೆ ಅದು, ಹೊರಟು ಬರ್ಲ. ಮಾಮು, ನಮ್ಮ ಪುರಾಣದಲ್ಲಿ ದತೀಚಿ ಮಹಾಮುನಿಗಳು ಬೆನ್ಮೂಳೆ ಮುರ್ಕೊಂಡು ತ್ಯಾಗ ಮಾಡಿ ದೇವಾನು ದೇವತೆಗಳನ್ನೆಲ್ಲ ಉದ್ಧಾರ ಮಾಡಿದ್ರಂತೆ. ಈ ಲೋಕಕ್ಕೆ ಬೆತ್ತಲೆ ಬರ್ತೀವಿ, ಬರೀ ಕೈಲಿ ಹೋಗ್ತೀವಿ. ಜೀವಿಸಿರೋ ನಾಲ್ಕು ದಿನಕ್ಕೆ ಎಷ್ಟೊಂದು ಕೂಗಾಟ, ಎಷ್ಟೊಂದು ಆರ್ಭಟ. ಎಷ್ಟೊಂದು ಅನ್ಯಾಯ ಮಾಡ್ತೀವಿ. ನಮ್ಮ ಸಾವೇ ನಮಗೆ ಮುಕ್ತಿ. ಇಮಾಮು,
ನಮ್ಮ ಸಾವೇ ನಮಗೆ ಮುಕ್ತಿ. ರಾಮು ಬಂದೇನು? ರಾಮು ಬರ್ಲಿಲ್ವೆ? ನನ್ನ ರಾಮು ಬರ್ಲಿಲ್ವೆ? ಇನ್ನು ನಾ ಮಲಗ್ತೀನಿ, ಯಾರು ಬಂದರೂ ನನ್ನ ಎಳಿಸ್ಬೇಡಿ. ಇಮಾಮು ಇಮಾಮು ನಾ ಮಲಗ್ತೀನಿ ಬಾ. ಶುದ್ಧ ಬ್ರಹ್ಮ ಬಂದ್ರೆ ಎಂಥ, ನನ್ನ ಮಗಳಿದ್ದಿದ್ರೆ ಎಲ್ಲಾ ಜವಾಬ್ದಾರಿನೂ ನಾನು ಮಾಡಬೇಕಾಗಿತ್ತೋ ಇಲ್ವೋ? ನೀನ್ ನನ್ನ ಮಗಳಿದ್ದ ಹಾಗೆ ಸುಮ್ಮನೆ ನೋಡ್ರಪ್ಪ, ಈಕೇನೆ ನಿಮ್ಮ ಯಜಮಾನಿ, ನಿಮ್ಮ ನಡತೆಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಲೋಪ ಬರಬಾರ್ದು ತಿಳಿತೆ? ಸೀತಮ್ಮ ಇವನ್ನೆಲ್ಲ ನಿನ್ನ ಕೈಗೆ ಹಾಕಿದ್ದೀನಿ, ಇಂದು ನನ್ನ ಜವಾಬ್ದಾರಿ ಮುಗಿದು. ಸೀತಾ, ನಿನ್ನ ಭವಿಷ್ಯದ ಮಾರ್ಗ ಸರಾಗವಾಗಿ ಕಾಣವರೆಗೂ ಈ ಆತಿಥ್ಯನ ನೀನು ಸ್ವೀಕಾರ ಮಾಡಬೇಕಾಗಿದೆ. ಸಂಸಾರದ ಋಣ ಅಷ್ಟೇ, ಅದಕ್ಕೆ ಭಗವಂತ ನಂದು ಏನು ಪ್ರಯೋಜನ? ನೋಡು, ಕೇಳ್ಕೊಂಡಷ್ಟು ಪಡ್ಕೊಂಡು ಬಂದಿರ್ತೀವಿ ಈ ಜನ್ಮದಲ್ಲಿ, ಅದಕ್ಕೂ ಮೇಲೆ ಕೊಡಬೇಕು ಅಂತಂದ್ರೆ ಭಗವಂತ ಎಲ್ಲಿಂದ ಕೊಡ್ತಾನೆ? ಧೈರ್ಯ ತನ್ಕೋ, ಹೇಳು. ಅಯ್ಯೋ, ನಾಲ್ಕು ದಿನ ಎಲ್ಲ ಹೆಂಗಸರಂಗೆ ಮುತ್ತೈದೆಯಾಗಿ ಬಾಳು ಅನ್ಕೊಂಡೆ. ಆ ದೇವರು ನಾನು ಬಳೆ ತೊಟ್ಕೊಂಡಿರೋ ಭಾಗ್ಯನು ಕಿತ್ಕೊಂಡ್ಬಿಟ್ಟ ಬಾ. ನನ್ನ ತಲೆ ಮೇಲೆ ಈ ಚಪ್ಪಡಿ ಎಡಿಬಹುದು? ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅಂತ ನೀನೇ ಹೇಳಿದೆಯಲ್ಲ ಬಾವ. ನಮ್ ಕರ್ಮ ಸವಿ ಬೇಡವೇನಮ್ಮ, ಭಗವಂತನಿಗೆ ಪಟೇಲ್ರನ್ನ ತನ್ನ ಹತ್ರ ಕರ್ಕೋಬೇಕು ಅಂತ ಅನ್ನಿಸ್ತು, ಕರ್ಕೊಂಡ. ಅಯ್ಯೋ, ಈ ಲೋಕದಲ್ಲಿ ದುಷ್ಟರು ದುರಾಚಾರಿಗಳು ಯಾರು ಇರ್ಲಿಲ್ಲ. ಅದಕ್ಕೆ ತಾಯಿ, ಅವ್ರು ಇವ್ರು ಬೇಡ ಅಂತ ಹೇಳಿ ಬಿಟ್ಬಿಟ್ಟು ನಿನ್ ಗಂಡನ್ನೇ ಭಗವಂತ ತನ್ನ ಹತ್ರ ಕರ್ಕೊಂಡ. ಅಯ್ಯೋ, ಹೂ ದೇವ್ರಗಲ್ದಿ ನ್ಯಾರ್ಗಮ್ಮನ ಅರ್ಪಿಸೋದು, ಆ ಕೆಲ್ಸನ ಭಗವಂತ ತಾನಾಗೆ ಮಾಡ್ಬಿಟ್ಟ. ಎದ್ದೇಳು, ಹೆಣನ ಮುಂದಿಟ್ಕೊಂಡು ಹೇಳ್ತಾ ಇದ್ರೆ ದೇಹ ಬಿಟ್ಟು ಹೋಗ್ತಾ ಇರೋ ಆತ್ಮಕ್ಕೆ ಮುಕ್ತಿ ದೊರೆಯೋದಿಲ್ಲ, ನೆರೆಹೊರೆಯವ್ರಿಗೂ ತೊಂದರೆ ಆಗುತ್ತೆ. ಹೇಳಮ್ಮ. ಅಮ್ಮ, ಸೀತಮ್ಮ. ಏನ್ ದೊಡ್ಡಪ್ಪ? ಯಾಕಮ್ಮ ಕಣ್ಣು ಕೆಂಪಾಗಿದೆ? ನಂಗೊತ್ತು, ಈ ಚಿಕ್ಕ ವಯಸ್ಸಿಗೆ ತಲೆಗೇನೇನೋ ಕೆಲಸಕ್ಕೆ ಬಾರದನ್ನೆಲ್ಲ ಹಚ್ಕೊಂಡು ನಿದ್ರೆಗೆ ಇಡ್ತೀಯ. ಅಲ್ಲ, ಇಲ್ಲ ದೊಡ್ಡಪ್ಪ, ರಾತ್ರಿ ಎಲ್ಲ ಕಥೆ ಪುಸ್ತಕ ಓದ್ತಾ ಇದ್ದೆ, ಅದಕ್ಕೆ ಇರಬೇಕು ಅಷ್ಟೇ. ಅಜ್ಜನಿಗೆ ಮೊಮ್ಮಗ ಕೆಮ್ಮೋದು ಕಲಿಸ್ಕೊಟ್ಟಾಗೆ ಅಲ್ಲ, ಮತ್ತಿನ್ನೇನಮ್ಮ ಸುಳ್ಳು ಹೇಳಿದ್ರು ನಿಜದ ತಲೆ ಮೇಲೆ ಹೊಡೆದಾಗಿರ್ಬೇಕು. ಅದು ಬರೋಲ್ವಲ್ಲ ನಿನಗೆ,
ಅದಿರ್ಲಿ, ಇವತ್ತು ನಾನ್ ನಿನಗೆ ಸ್ವಲ್ಪ ಕಷ್ಟ ಕೊಡ್ಬೇಕಾಗಿದೆಯಲ್ಲ. ಅದೇನ್ ಹೇಳಿ ದೊಡ್ಡಪ್ಪ? ನನ್ನ ಸೊಸೆ ವರಲಕ್ಷ್ಮಿ ಇವತ್ತು ಊರಲ್ಲಿಲ್ಲ, ನನಗೋಸ್ಕರ ನಾನು ಬೇಯಿಸ್ಕೊಡೋಕು ಸಾಧ್ಯವಿಲ್ಲ. ಆದ್ರಿಂದ ನಿನಗೆ ಸ್ವಲ್ಪ ತೊಂದರೆ ಕೊಡ್ಬೇಕಾಗಿದೆ. ನನ್ನ ಕೈ ಅಡಿಗೆ ಇದೇನು ಹೀಗೆ ಹೇಳ್ತೀಯಮ್ಮ? ಪರಮಾಯಿಷಿ ಆಗಿರುತ್ತೆ. ಆ ಮಾತಿಗಲ್ಲ ದೊಡ್ಡಪ್ಪ, ನಾವು ಮೊನ್ನೆ ರೈಲ್ನಲ್ಲಿ ಬರುವಾಗ ನಿಮ್ ಸೊಸೆ ನಾನ್ ಮುಟ್ಟಿದ್ದನ್ನು ತಿನ್ನೋಕೆ ಹಿಂದೆ ಮುಂದೆ ನೋಡಿದ್ಲು. ಅದಕ್ಕೆ ಅಯ್ಯ ಬಿಡು, ಆವತ್ತಿನ ಮಾತು ಆವತ್ತಿಗಾಯ್ತು, ಇವತ್ತಿನ ವಿಚಾರ ಹೇಳಮ್ಮ. ಮಾಡ್ತೀಯಲ್ಲ ಬಿಡು, ಚಿಂತೆ ಬಿಟ್ಟೆ. ರಾತ್ರಿ ನಿದ್ದೆ ಮಾಡಿದ್ಲಮ್ಮ? ಇಲ್ಲ. ಮೋಷನ್ ಆಯ್ತಾ? ಇಲ್ಲ. ಹಾಲ್ಗೆ ತೋಡ್ಲಮ್ಮ? ಏನು ಕುಡ್ದಿಲ್ವಾ? ಇಲ್ಲಿ ಮರಿ ಇಂಜೆಕ್ಷನ್ ಟ್ಯೂಬ್ ಬೇಕು ತಗೊಂಬಮ್ಮ. ಯಾಕಮ್ಮ ನಿಂತಿದ್ಯಾ? ಕಾಸಿಲ್ಲ. ಏನ ಕಾಸಿಲ್ಲ? ಕಾಸಿಲ್ವಾ? ಈಗಲೇ ತಗೊಂಬರ್ಬೇಕು. ಹಾಂ ಬೇಕು ತಗೊಂಬ. ನರ್ಸ್ ಸಿರಂಜ್ ರೆಡಿ ಮೇಡಮ್. ಏನಪ್ಪ ನಿಂದು? ಸರಿ ಸರಿ ಆಮೇಲೆ. ಏನು ಯಾವ ದಸೆಯ? ಸುದ್ದಿ ಪಥ್ಯ ಕೇಳೋಣ ಅಂತ ಬಂದೆ. ಪಥ್ಯ ಕೇಳೋಣ ಅಂತ. ಪಥ್ಯ? ಕೇಳು. ಒಂದು ಮಸಾಲೆ ದೋಸೆ ತಿನ್ಬೇಕು ಅಂತ ಆಸೆ ಆಗಿದೆ. ತಗೋ ತಗೋ ತಗೋ. ಆಮೇಲೆ ಒಂದೆರಡು ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು ತಗೊಳಯ್ಯ. ಆಮೇಲೆ ಬೋಂಡಾ ವಡೆ ಏನಾದ್ರು. ಎರಡು ಉದ್ದು ನೋಡೆ. ಎರಡು ಉದ್ದಿನ ಸಾಕ? ತಗೋ. ಆದ್ರೆ ನನ್ನ ಪ್ರಾಣ ಮಾತ್ರ ತಗೋಬೇಡ ನೀನು. ಎಷ್ಟು ಮುದ್ದಾಗಿದೆ, ಎಷ್ಟು ಸುಂದರವಾಗಿದೆ ನೋಡಮ್ಮ. ಅದು ಮುಟ್ಟಕ್ಕೆ ಭಯವೇ ಆಗಲ್ಲ. ಅಪರೂಪ ಇದು ಜನಗಳ ಜೊತೆಗೆ ಹೊಂದ್ಕೊಳ್ಳೋದು. ಸಾವು ಹೊಂದ್ಕೊಳ್ಳೋಕ್ ಸಾಧ್ಯ ದೊಡ್ಡಪ್ಪ? ಸುಂದರವಾಗಿ ಕೋಮಲವಾಗಿರೋ ಸಾಧು ಜೀವಿಗಳಿಗೆ ಅವುಗಳ ರೂಪವೇ ಶತ್ರು ಈ ಭೂಮಿ ಮೇಲೆ. ನೀನ್ ಹೇಳೋದು ನಿಜ. ಅಲ್ಲ ಇಲ್ಲಿ ನೋಡು, ಈ ಎಲೆ ಅಡಿಕೆ ಸುಣ್ಣ ಒಂದಕ್ಕೊಂದು ಹೊಂದ್ಕೊಂಡು ಜೀವಕ್ಕೂ ಮನಸ್ಸಿಗೂ ಎಂಥ ಸುಖ ಕೊಡುತ್ತೆ. ಹಾಗೆ ನೋಡೋಕ್ ಹೋದ್ರೆ ಇವುಗಳ ಮಧ್ಯೆ ಅರ್ಥಾತ್ ಸಂಬಂಧವೇ ಇಲ್ಲ, ಎಲ್ಲ ವಿರುದ್ಧವಾದ ಗುಣಗಳೇ. ಅಲ್ಲ ಆಗ್ಲೇ ಡಾಕ್ಟರ್ ಬಂದ್ಬಿಟ್ಟಿದ್ದಾರೆ. ನೀನೇನು ಭಯಪಡ್ಬೇಕಾಗಿಲ್ಲಮ್ಮ. ದೊಡ್ಡಪ್ಪ ತುಂಬಾ ಹೊತ್ತಾಯ್ತು, ನೀವು ಹೋಗಿ ಮಲಗ್ಕೊಳ್ಳಿ, ಶಾಖ ನಾನ್ ಕೊಡ್ತೀನಿ, ಕುಡಿಯಲಿ. ಹಾಗೇಳು ಮತ್ತೆ, ಅಲ್ಲೇ ಇರೋದು ಸ್ವಾರಸ್ಯ. ತಗೋ ಹಿಡಿ. ಹೆಂಡತಿ ಕೈನ ಉಪಚಾರ ನಮ್ಮಂತ ಮುದಿಗೊಡ್ಡಗಳ ಕೈಲಿ ಎಲ್ಲಿ ಸಿಗುತ್ತೆ? ನಾನ್ ಹೇಳೋದು ಬೇವಿನ ಸೊಪ್ಪಿದ್ದ ಹಾಗೆ, ಆ ನಾಲ್ಗೆ ಕಹಿ ಆರೋಗ್ಯ ಕೊಳ್ಳೆ. ನಾನು ಬರ್ತೀನಿ ಸುದ್ದ ಬ್ರಹ್ಮ. ಎಲ್ಲಿ ನೋವು ಹೆಚ್ಚಾಗಿದೆ ಡಾಕ್ಟ್ರೆ? ಇಲ್ಲಿ ಇಲ್ಲೋಡ್ಸಿದ್ದ ಬ್ರಹ್ಮನೇ ಬಂದು ಶೈತ್ಯೋಪಚಾರ ಮಾಡಿದ್ರು. ಇಲ್ಲಿ ಹೆಪ್ಪುಗಟ್ಟಿರೋ ನೋವು ಹೋಗೋದಿಲ್ಲ. ಸೀತಾ ಸೀತಾ, ನಿನ್ನ ಹೃದಯದ ಭಾವನೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗಿದೆ. ಆದರೂ ನನ್ನ ಮನೋವೇದನೆ ಏನು ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಸೀತಾ. ಡಾಕ್ಟ್ರೆ ನೀವು ಶ್ರೀಮಂತರು,
ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜ್ಞಾನ ಸಂಪಾದಿಸಿದ್ದೀರಿ. ನಿಮ್ಮ ವಿಜ್ಞಾನಗಳಿಂದ ಪ್ರಪಂಚಕ್ಕೆ ಒಳ್ಳೆ ನಡತೆ ನೀತಿ ದೊರಕಬೇಕು. ಒಂದು ಹೆಣ್ಣಿನ ಸ್ತ್ರೀತ್ವವನ್ನು ಅಳತೆ ಮಾಡೋದು ಹಣದಿಂದ ಅಲ್ಲ ಡಾಕ್ಟ್ರೆ, ಜ್ಞಾನ ದೃಷ್ಟಿಯಿಂದ. ಗಂಧದ ಮರದಲ್ಲಿ ಸರ್ಪಗಳು, ತಾವರೆ ಕೊಳದಲ್ಲಿ ಮೊಸಳೆಗಳು ಮನೆ ಮಾಡಿಕೊಂಡಿರೋ ಹಾಗೆ ನಿಮ್ಮ ಆತ್ಮದಲ್ಲಿ ದೌರ್ಬಲ್ಯ ಮನೆ ಮಾಡ್ಕೊಂಡ್ಬಿಟ್ಟಿದೆ ಡಾಕ್ಟ್ರೆ. ಅದನ್ನು ನಿರ್ಮೂಲ ಮಾಡಿ ವಿವೇಕದಿಂದ ಪರಿಶೋಧನೆ ಮಾಡಿ ಮನುಷ್ಯ ಘನತೆಯನ್ನು ಸಂಪಾದಿಸೋದು ಮುಖ್ಯ ಕರ್ತವ್ಯ. ಶ್ರೀರಾಘವಂ ದಶರಥಾತ್ಮಜಮ ಪ್ರಮೇಯಂ ರಘುಕುಲಾನ್ವಯ ರತ್ನ ದೀಪಂ ಆಜಾನು ಬಾಹು ಅರವಿಂದ ದಳಯ ಸಾಕ್ಷ. How am I going to end? ತಾಂತ್ರಿಕ ವಿಜ್ಞಾನ ಪಾರಮಾರ್ಥಿಕ ಜ್ಞಾನದ ಮುಂದೆ ಸಾಯುತ್ತೆ. ಇದೇ ಸಂಶೋಧನೆಯ ಸಿದ್ಧಾಂತವಾಗಬಹುದು. So be it. Oh fate, why could you not reap vengeance upon me alone? ನಮ್ಮನೆ ಪೂಜೆ ಬರಬೇಕು, ನಿಮ್ ಮನೆಯವ್ರನ್ನ ಕರ್ಕೊಂಡು. ನನಗ್ ಮೈ ಚೆನ್ನಾಗಿಲ್ಲ, ಅಲ್ಲದೆ ನಾನು ಬಂದು ಏನ್ ಮಾಡ್ಬೇಕಾಗಿದೆ ಹೇಳು. ಚೆನ್ನಾಗಿ ಹೇಳಿದ್ರಿ ಮುತ್ತೈದೆ, ಲಕ್ಷಣವಾಗಿ ಅರ್ಶನ ಕುಂಕುಮ ಇಟ್ಕೊಂಡು ನಮ್ಮ ಮಗಳ ಜೊತೆ ಪೂಜೆ ಕೂತ್ಕೋಬಾರ್ದೇನು? ಪೂಜೆ ಮುಗಿದ್ಮೇಲೆ ಊಟ ಮಾಡ್ಕೊಂಡು ತಕ್ಷಣ ಹೊರಟು ಬಂದ್ಬಿಡಿ, ನಿಮ್ಮನ್ನ ಹೆಚ್ಚು ಕಾಯಿಸಲ್ಲ. ನಾನ್ ಬೇರೆ ಮನೆಗಳಿಗೆ ಹೋಗ್ಬೇಕಾಗಿದೆ, ಏನು ಹೇಳಿ ಮತ್ತೆ? ಆಗ್ಲಮ್ಮ ಬರ್ತೀನಿ, ತಗೊಳ್ಳಿ. ಡಾಕ್ಟರ್ಗೂ ಹೇಳಿ ನಾನು ಒತ್ತಾಯ ಮಾಡಿ ಕರೆದೆ ಅಂತ. ಇಲ್ಲದೆ ಹೋದ್ರೆ ನಮ್ಮ ಮಾವನವ್ರನ್ನ ಇನ್ನೊಂದ್ಸರಿ ನಿಮ್ಮನ್ ಕರೆಯೋದಕ್ಕೆ ಹೇಳಿ ಕಳಿಸ್ತೀನಿ. ಬೇಡ ಬೇಡ, ಪಾಪ ವಯಸ್ಸಾದವ್ರನ್ನ ಯಾಕಷ್ಟೊಂದು ಅಲ್ಸೋದು? ಖಂಡಿತ ಬರ್ಬೇಕು, ನನ್ ಮೇಲೆ ಆಣೆ. ಹೇಳಿದ್ದೀನಿ ಹೇಳಿದ್ದೀನಿ ಹೇಳಿದ್ದೀನಿ, ಬೇರೆ ಮನೆಗಳಿಗೆ ಹೋಗ್ಬೇಕು. ನಾನ್ ಬರ್ತೀನಕ್ಕ. ಮಾದಯ್ಯ, ತಾಯಿ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರಪ್ಪ? ದುರ್ಪುಸ್ತಕ ಓದ್ತಾ ಇದ್ದಾರೆ ತಾಯಿ. ಅಮ್ಮವರು ವರಲಕ್ಷ್ಮಿ ಮನೆಗೆ ಹೋಗ್ಬೇಕಂತೆ, ಅಲ್ಲಿವರೆಗೂ ಬಂದು ಬಿಟ್ಕೊಡ್ಬೇಕಂತೆ ಅಂತ ಹೇಳು. ನನ್ನ ನಿಮ್ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ನಾನು ವಿರೋಧ ಮಾಡಿ ನಿಮ್ಗೆಷ್ಟು ಅವಮಾನವಾಗುತ್ತೆ. ನಿಮ್ಮ ಔಷಧಿ ನಿಮ್ಮ ಉಪಚಾರಗಳಿಂದ ನಿಮ್ಮನ್ನೇ ನಂಬಿರೋ ಈ ಊರಿನ ಜನಕ್ಕೆ ನಿಮ್ಮ ತಪ್ಪು ಗೊತ್ತಾದ ನಿಮ್ಮನ್ನ ಎಷ್ಟು ನೀಚ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಆ ದಿನ ನಿಮ್ಮ ಸ್ನೇಹಿತರು ನಮ್ಮ ಹಳ್ಳಿ ಮನೆಯಲ್ಲಿ ಪ್ರಪಂಚ ಏನು, ಸಾಕ್ಷಾತ್ ನನ್ನ ಹೆಂಡ್ತೀನಿ ನಿನ್ನ ಮೇಲೆ ಅಪವಾದ ಹೊರಿಸಿದ್ರು, ನನ್ನ ನಿನ್ನ ಸ್ನೇಹ ಸಡಿಲ ಆಗೋಲ್ಲ ಅಂತ ಭಾಷೆ ಕೊಟ್ಟ ಆ ಮಹಾಮಹಿಮನಿಗೆ ನೀವು ಮಾಡ್ತಿರೋ ಪ್ರತಿ ಉಪಕಾರ ಇದೆ ಏನು? ನೀವು ನನಗೆ ಪರಿಜ್ಞಾನ ಕೊಟ್ಟಿದ್ದೀರಿ, ಈ ನಿಮ್ಮ ಉಪಕಾರ ಸಾಲನ ನೀವೆಲ್ ತಪ್ಪಿಸ್ಕೊಂಡ್ಬಿಡ್ತೀರೋ ಅಂತಿದ್ದೆ. ನೀನ್ ಅಷ್ಟೊಂದು ಪ್ರೀತಿಯಿಂದ ಕರೆದ ಮೇಲೆ ನಾನು ಬರ್ದೇ ಇರ್ತೇನೆ, ಅದು ದೇವ್ರ ಪೂಜೆಗೆ. ಬನ್ನಿ ಡಾಕ್ಟ್ರೆ, ಬನ್ನಿ ಸೀತಮ್ಮ. ವರಲಕ್ಷ್ಮಿ, ಸೀತಮ್ಮನ ಒಳಗೆ ಕರ್ಕೊಂಡು ಹೋಗಮ್ಮ. ಇವ್ರು ನಮ್ಮ ಡಾಕ್ಟ್ರು. ನನಗೆ ಗೊತ್ತು ಬಿಡಿ, ನನ್ನ ಬಾಲ್ಯ ಸ್ನೇಹಿತರು, ಆಪ್ತರು, ಒಟ್ಟಿಗೆ ಓದ್ದವರು. ವರಲಕ್ಷ್ಮಿ, ಏನಾಯ್ತು ಸೀತಮ್ಮಂಗೆ? ಏನಾಯ್ತು ಗೊತ್ತಿಲ್ಲ ಮಾಮ. ವರಲಕ್ಷ್ಮಿ, ಸ್ವಲ್ಪ ತಲೆ ತಣ್ಣೀರು ತಟ್ಟಮ್ಮ, ಪಿತ್ತ ಹೆಚ್ಚಾಗಿ ತಲೆ ಸುತ್ತಾಗಿ ಬೀಳೋದು ಉಂಟು. ಆದ್ಮೆ ಡಾಕ್ಟ್ರೆ, ಸಿದ್ಧಕ
ಚಿಂದಿ ಮಾಡಿ ಊರ ಬಿಟ್ಟೆ ಮಾಡಿಬಿಟ್ಟೆ ಕಡೋ ಅನ್ಯಾಯವಾಗಿ ಸಾಬು ಸಾಬು ರಾಜ ನಿನ್ನ ಹೆಂಡತಿ ಇಲ್ಲ ನನ್ನ ಅತ್ತಿಗೆ ಅವಳು ಕಳಕಿರಿ ಅಲ್ಲಪ್ಪ ಅಪರಾಜತೆ ಸತ್ಯನಾರಾಯಣ ದೇವರ ಸಾಕ್ಷಿಯಾಗಿ ಅವಳ ಅಪರಾಜತೆ ಕಡೋ ಬಲ್ಲೆ ರಾಜ ಬಲ್ಲೆ ರಾಜ ನಿನಗೆ ದೇವರು ಪಶ್ಚಾತ್ತಾಪ ಕರುಣೆ ಎರಡನ್ನೂ ಕರುಣಿಸಿದಾರೆ ಕಣು ಎಂಥ ಪುಣ್ಯಶಾಲಿಯೋ ನೀನು ನಿನ್ನ ತಪ್ಪು ನಾನು ತಿಳ್ಕೊಳ್ಬಲ್ಲೆ ನೋಡು ಮೊದಲು ನೀನು ಹುಷಾರ ನೋಡಿ ಯಾವ್ದಾದ್ರು ನರಸಿಂಹನ ಕರ್ಕೊಂಡು ಹೋಗ್ತೀನಿ ಯಾಕೆ ನೀನೇ ನನ್ನ ದೇವರು ನೀನಿದ್ರೆ ಸಾಕಪ್ಪ ಅದಕ್ಕೆ ನೀನಿದ್ರೆ ಸಾಕು ಕಣು ಸೀತಕ್ಕ ಸ್ವಲ್ಪ ಹಾಲು ತಗೊಳ್ತೀರಾ ಯಾರು ಡಾಕ್ಟ್ರೆ ಸೀತಕ್ಕ ಎಲ್ಲಿ ಹೋಗಿ ಸೀತಕ್ಕ ಸೀತಕ್ಕ ಕರ್ತವ್ಯ ದಾರಿ ತೋರಿಸ್ತೇ ಅದಕ್ಕೆ ಇಲ್ಲದೆ ಹೋಗಿದ್ರೆ ಅಂತ್ಯಕ್ರಿಯೆದ ಗೌರವ ಇಲ್ಲದೆ ಪರದೇಶಿ ಹಾಕಿ ಸಾಯ್ತಾಯ್ತು ಇನ್ನು ನನಗೇನು ಯೋಚನೆ ಇಲ್ಲ ನಾನು ಶ್ರೀರಾಮಚಂದ್ರನ ಪಾದಗಳ ಮೇಲೆ ಬಿದ್ದು ಸಾಯ್ತಾಯ್ತೀನಿ ರಮಣ ರಮಣ ಈ ಬಿಲ್ಲಿದೆ ಇದ್ರಲ್ಲಿ ಬರ್ದಿರ ಹಾಕ್ ಮಾಡಪ್ಪ ನೋಡು ಆ ಮಗು ತಾಯಿಗೆ ಒಂದು 500 ರೂಪಾಯಿ ಕೊಡು ಆ ಮಗು ಪಾಪ ತುಂಬಾ ಕಾಯಿಲೆ ಅದಕ್ಕೆ ಬೇಗ ವಾಸಿ ಆಗ್ಬೇಕು ದಾಸಯ್ಯ ರಾಮು ಈ ದಾಸಯ್ಯನಿಗೆ ಒಂದು 500 ರೂಪಾಯಿ ಕೊಡಪ್ಪ ದಾಸಯ್ಯ ನೀನ್ ಯಾವಾಗ್ಲೂ ಹಾಡ್ತೀಯಲ್ಲಪ್ಪ ಶಿವನ ಮೇಲೆ ಆ ಹಾಡು ಒಂದೇ ಒಂದ್ಸಲ ಹಾಡಪ್ಪ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲೆಲ್ಲರ ಸುತ್ತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಶಿವ ಮಣ್ಣಂತೆ ಶಿವ ಮರವಂತೆ ಕಲ್ಲಂತೆ ಶಿವ ಮಣ್ಣಂತೆ ಮಣ್ಣಂತೆ ಶಿವ ಮರವಂತೆ ಕಲ್ಲಂತೆ ಶಿವ ಮಣ್ಣಂತೆ
ನಮಸ್ಕಾರ. ಸರಿ ರಾಜ, ಅವ್ರಗಳ ಮಾತು ಮಧ್ಯೆ ನಿನ್ ಮಾತು ಕಿವಿಗೆ ಬೀಳಲಿಲ್ಲ ಕಣ. ನನ್ನ ಕೂಗಲ್ಲ ನಿನ್ ಕಿವಿಗೆ ಹೇಗಪ್ಪ ಬೀಳುತ್ತೆ? ಅದ್ರ ಬದಲು ಒಂದ್ ಹೆಣ್ಣಿನ ಮನೆ ಬಿದ್ದಿದ್ರೆ ಅವ್ರು ಕೂಗೋದಿರ್ಲಿ, ನೀನೇ ಹಿಂದೆ ಹೊಟ್ಟೋಗ್ತಿದ್ದೆ. ಬೇಡದೇ ಮಾತು ಕಟ್ಕೊಂಡು ಈಗೇನಯ್ಯ? ರಾಮು, ನೀನ್ ಹಿಂದೆ ಈಗಿರ್ಲಿಲ್ಲ ಕಣ, ಈಗ ತುಂಬಾ ಚೇಂಜ್ ಆಗ್ಬಿಟ್ಟೆ. ಇದು ನಿನ್ ತಪ್ಪಲ್ಲ, ಸಹವಾಸ ದೋಷ ತಪ್ಪು. ಸಹವಾಸ ದೋಷನೇ ನಿನ್ನಂತ ಆತ್ಮೀಯತೆ ಗಾಢ ಸ್ನೇಹ ಏನೇ ಇರಬಹುದು, ಆದ್ರೆ ರಾಮ ಹೆಣ್ಣು ಅನ್ನೋದೊಂದು ಮಧ್ಯೆ ಬಂದು ಬಿಟ್ರು ನೋಡು, ಆಗಬಾರ್ದ ಅನಾಹುತಗಳೆಲ್ಲ ಆಗುತ್ತೆ. ಯಾವ ಹೆಣ್ಣಿನ ವಿಷಯನ ನೀನ್ ಹೇಳ್ತಾ ಇರೋದು ರಾಜ? ಗೊತ್ತಿಲ್ವಾ, ಅದೇ ಆ ಗೊಲ್ಲಗೆರೆ ನಂಜಪ್ಪನವ್ರ ಮಗಳು ಸೀತೆ. ಆ ರೂಪು ಲಾವಣ್ಯವ ಪಾಡ್ಕೋಬೇಕು ಅಲ್ಲ ಕಣ. ಆ ಸಣಕ್ಲೀನ್ ಹೋಗಿ ಅಲ್ಲ ಅವಳು ಬರ ಬಿದ್ದು ಬಿಟ್ಟಿಯಲ್ಲ ನೀನು. ಸಹವಾಸ ಮಾಡಿರೋದೇನೋ ಉಂಟಪ್ಪ, ಆದ್ರೆ ನೀನ್ ಹೇಳ್ತಿದ್ಯಲ್ಲ ಬಲೆಗೆ ಅಂತ ಹೇಳಿ ಆ ಸಂಬೋಧನೆ ನನಗೆ ಒಪ್ತಾ ಇಲ್ಲ. ಯಾಕೆ? ನನಗ್ ಬೇರೆ ಹೆಣ್ಣಿನ ವ್ಯಾಮೋಹ ಇಲ್ಲ ನ್ರೀ. ಸರಿ, ಹಾಗಾದ್ರೆ ಅವಳು ಸರಿಯಾದ ಮನಸ್ಥಿತಿನೇ ಇರ್ತಿದ್ದಾಳೆ. ಅವಳು ಡಬಲ್ ಗ್ರಾಜುಯೇಟ್ ಅಂತೀಯ, ಅವಳ ವಯಸ್ಸೆಷ್ಟು ಗೊತ್ತಿಲ್ಲಪ್ಪ. ಗೊತ್ತಿಲ್ಲ, ನಿಂಗೆ ಮಂಕುಬುದಿ ಎಚ್ಚಬೇಕಾದ್ರೆ ಅವಳ ವಯಸ್ಸೇನು ಕಮ್ಮಿ ಆಗಿರ್ಲಾರ್ದು. ಹೋಗ್ಲಿ, ಸ್ವಲ್ಪ ದಿವಸ ನನಗೂ ಸುಮ್ಮನೆ ಇದ್ಬಿಡು. ಅದು ಮಾತ್ರ ಸಾಧ್ಯ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಂದೆ. ನಮ್ಮಿಬ್ಬರ ಸ್ನೇಹಕ್ಕಿಂತ ಹೆಚ್ಚೇನೋದು ನಮ್ಮಿಬ್ಬರ ಬಾಲ್ಯ ಸ್ನೇಹ. ಆ ಘಟನೆ ವ್ಯಾಪಿಸ ಹೊಳೆ ನರಸೀಪುರದ ಹೊಳೆಯಲ್ಲಿ ನಾವಿಬ್ರು ದೋಣಿಲಿ ಹೋಗ್ತಿದ್ದಾಗ ನಡ್ ನೀರಿನಲ್ಲಿ ದೋಣಿ ಮಗಚ್ಕೊಂಡು ನಮ್ಮಿಬ್ರು ಪ್ರಾಣನೇ ಹೋಗ್ತಾ ಇದ್ದ ಸಮಯದಲ್ಲಿ ನಿಜವಾಗ್ಲೂ ದೇವ್ರ ದೊಡ್ಡವನು ಕಣೆಯ, ನಮ್ಮಿಬ್ಬರನ್ನು ಬದುಕಿಸ್ತ. ನಮ್ಮಿಬ್ಬರ ಸ್ನೇಹದ ಋಣಾಣ ಬಂದ ಹೇಗೆ ಅನ್ನೋದು ಈಗ ಅರ್ಥವಾಯ್ತು. ಅರ್ಥವಾಯ್ತಾ? ಜನನೇ ಕೂಗ್ತಾ ಇದ್ದಾರೆ ಅಂತಂದ್ರೆ ನೀವ್ ಯಾಕೆ ಎದ್ರಕೋತೀರಾ? ಹೋಗಿ ಹೋಗಿ ಗಿಟ್ಟತೆ ಹೋಗಿ ಶಿವ ಒಳ್ಳೆ ಮಾಡ್ತಾನೆ ಹೋಗಿ ಅಂದ್ರೆ ಊರ್ನಾಗಿ ಎರಡ್ ಮೂರು ಪಾರ್ಟಿ ಆಯ್ತ. ಅದೇ ಸ್ವಲ್ಪ ಏನ್ ಬಂತು? ಆ ಪಾರ್ಟಿನ ಪಲ್ಟಿ ಹೊಡೆಸೋದಕ್ಕೆ ಹೊಡೆರಿ ಚೌಕ್ ಚೌಕದಲ್ಲಿ ಭಾಷಣ. ಪುಡಾರಿಗಳ ಕೇಕೆ, ಮಾರ್ವಾಡಿಗಳ ಬಡ್ಡಿ, ಭ್ರಷ್ಟಾಚಾರದ ಭಕ್ತನ್ನೆಲ್ಲ ನಿರ್ಮೂಲ ಮಾಡಿ ಭವ್ಯ ಭಾರತ ಕಟ್ತೀನೇನ್ರಿ. ಆಗ ಅದಕ್ಕೂ ಜನ ಜಗ್ಲಿಲ್ಲ. ನೀವು ನನಗೆ ಓಟು ಕೊಟ್ರೆ ಪರೀಕ್ಷೆಯಲ್ಲಿ ಎಲ್ಲರಿಗೂ ಪಾಸು, ಹೋಟ್ಲುಗಳೆಲ್ಲ ಬಿಟ್ಟು ಕಾರ್ಖಾನೆಗಳೆಲ್ಲ ಬಂದು, ಕೂಲಿಯವರಿಗೆಲ್ಲ ಕಾರು, ರೈತರಿ ಸಾಲ, ಮಕ್ಕಳಿಗೆ ಹಾಲು, ಮೇಸ್ಟ್ರಿ ರಜಾ, ನಿಂಬಾಯಿ ಮೊಸರು ಅಂತ ಹೊಡೀರಿ ಬಿರ್ಕಾಗಳನ್ನ. ಅದು ಒಂದು ಪಾಯಿಂಟ್ ಸ್ವಾಮಿ. ಸರಿ, ನಾನಿನ್ ಬರ್ತೀನಿ, ತಗೊಳ್ಳಿ ನಿಮ್ ಮರ್ಯಾದೆ. ಮನುಷ್ಯ ಕನಕಾದ್ರಿ ಮೇಲಿದ್ರು ಅವನ ಹಣೆಯಲ್ಲಿ ಬರೆದಷ್ಟು ದೊರಕುತ್ತೇ ವಿನಃ ಕೊಂಚ ಕೊಸರು ಹೆಚ್ಚಾಗಿ ಸಿಕ್ಕಲ್ಲ.
ಹಾಗಾದ್ರೆ ನಿಮ್ ಹೊಟ್ಟೆ ಪಾಡು. ಎರಡು ದಿನಕ್ಕೆ ಒಂದು ಪ್ಲೇಟ್ ಊಟ, ತಪ್ಪಿದ್ರೆ ಎರಡು ಬಾಳೆಹಣ್ಣು, ಅದು ತಪ್ಪಿದ್ರೆ ಗಾಂಧಿ ಫಲಹಾರ ಕಡಲೆಕಾಯಿ. ಅಯ್ಯೋ, ನನ್ನ ಗ್ರಹಗತಿಗಳ ವಿಚಾರ ಹೇಳ್ತೀರಾ ಸ್ವಲ್ಪ ಜ್ಯೋತಿಷ್ಕರೇ? ಶಿವ ಶಿವ, ನಿಮಗೆ ಗುರು ಕೃಪೆ ಸಾಲದು. ನಿಮ್ ಮದುವೆ ಆಗಬೇಕಾಯ್ದ ಹುಡುಗಿನ ನಿಮ್ಮ ಚಿಕ್ಕಪ್ಪನ ಮದುವೆ ಮಾಡಿಕೊಟ್ರು. ಪಲ್ಲು ನನ್ನ ಹತ್ರ ಆಟ ಆಡ್ತೀಯ ನೀನು? ರಾಮು, ಇಲ್ಲಿ ಏನನ್ ಬೇಡಪ್ಪ, ನಿನ್ ತಮ್ಮಯ್ಯ ಬೇಕಾದ್ರೆ ಆ ಕಡೆ ಹೋಗೋಣ, ಏನ್ ಬೇಕಾದ್ರು ಅನ್ನು. ಈಗೇನ್ ಬೇಕಾದ್ರೂ ಅನ್ನು. ಮಣ್ಣು ತಿನ್ನು. ಬೇಡ, ಗೋಪಾಲ ಸ್ವಾಮಿ ಮಗುವಾಗಿದ್ದ ಮಣ್ಣು ತಿನ್ನಲ್ವೇ? ಬಸ್ಲದ ಈಗಲೂ ಮಣ್ಣು ತಿಂತ ಇಲ್ವೇ? ಅಲ್ವೋ, ಈ ಜಿಂಕೆ ಚರ್ಮ, ಈ ಜೋಲು ಮುಖ, ಇದೇನು ವಿಪರೀತ? ಅತಿ ವಿನಿಯಂ ಗತಿ ಇಲ್ಲದ ಲಕ್ಷಣ. ಅಂದ್ರೆ ನಿನ್ನ ಆಸ್ತಿ ಪಾಸ್ತಿ ಏನಾಯ್ತು? ಬ್ರಾಂದಿ ಅಂಗಡಿ, ಬೂಂದಿ ಅಂಗಡಿ, ಬಯಾಸ್ಕೋಪು, ಬುಡುಬುಡಿಕೆಯವರು ಎಲ್ಲಾರ್ಗು ಹಂಚಿಬಿಟ್ಟು. ಓಹೋ, ಅದಕ್ಕೋಸ್ಕರ ಈ ಪುರುಷಾವತಾರ? ನೀವ್ ಹೆಂಡತಿ ಗತಿ? ಹೆಂಡತಿ ವಿಷಯನೇ, ಸಂಸಾರ ಸರಿತೂಗಿಸೋ ವಿಧಾನ ಯಾವ ವೇದದಲ್ಲೂ ಹೇಳಿಲ್ಲ. ಮನೆ ಬೇಳೆ ಬೇಯೋದು ಕಷ್ಟವಾಯ್ತು, ಹೆಂಡತಿ ಹತ್ರ ಜಗಳ ಹೊಡೆದೆ, ಅವಳು ಹೇಳದೆ ಕೇಳದೆ ತವರು ತೊಂಡೆ ಬಾವಿ ಹಿಡಿದ್ಲು, ನಾನು ಸನ್ಯಾಸಿಯಾಗಿ ಹಳ್ಳಿ ಕಟ್ಟೆ ಹಿಡಿದ್ರು. ಅಯ್ಯೋ, ಇದ್ಯಾವ ಹಣೆ ಬರಹನೋ? ಹಣೆ ಬರಹ ಅಲ್ಲಪ್ಪ, ಹೊಟ್ಟೆ ಬರಹ. ಹೊಟ್ಟೆ ಹಸ್ಕೊಂಡು ಎಷ್ಟು ದಿವಸ ಅಂತಿರೋದು? ಅದಕ್ಕೆ ಜೀವನ ರಥೋತ್ಸವ ನಡೆಸೋದಕ್ಕೆ ಇದೊಂದು ದಾರಿ. ಚಳಿ ಅಂತ ಹೆದರ್ಕೊಂಡ್ರೆ ಈಜತ್ ಬರುತ್ತೇನೋ? ಬಾಯ್ಲಿ, ನಾ ಹೇಳ್ದ ಕೇಳು. ಅಯ್ಯ ಗುರಪ್ಪ, ಈ ಸನ್ಯಾಸಿ ನಾ ಪಾಲಾಕ್ಷನ್ ಮಾಡಪ್ಪ. ಆಗ್ಲಿ ಬಿದ್ದೆ ಹೋಗಪ್ಪ. ನೀನ್ ಹೇಳೋದ್ ನಿಜ, ಇದೇ ರೀತಿ ನಮ್ಮ ಜನ ತಮ್ ತಮ್ ಗ್ರಾಮಗಳಿಗೋಸ್ಕರ ಕಾಳಗ ಮಾಡ್ತಾ ಇದ್ರೆ ನಮ್ ದೇಶಕ್ಕೆ ಯಾವ ಹರಿವಿಲ್ಲ ಗುರಪ್ಪ. ಚೈನಾ ಏನು, ಅವರಪ್ಪ ಬಂದ್ರು ಕೂಡ ಏನು ನಡೆಯಲ್ಲ ಗೊತ್ತಾ? ಲೋ ಬಲ್ಲು, ಏನೋ ಒಳಗಡೆ ರಾಜಕೀಯ? ಏನು ಇಲ್ಲ ರಾಮು, ನಮ್ ಗುರಪ್ಪ ಊರಿದೆಯಲ್ಲಪ್ಪ ಒಂಟೆ ಕ್ಯಾತ್ನಳ್ಳಿ, ಆ ಊರಿಗೆ ಪ್ರದೀಪ್ ನಗರ ಅಂತ ನಾಮಕರಣ ಮಾಡೋಕೆ ಬೆಂಗಳೂರಿಗೆ ಜಾಥಾ ಹೋಗ್ತಾರಂತೆ. ರಾಮು, ಈ ಗುಂಪು, ಈ ಪಂಚಾಯತಿ, ಜನಗಳು ಹೊಸ್ತು, ಅಧಿಕಾರಿಗಳು ಹೊಸ್ತು, ಒಂಥರ ಕಲಸ ಮೇಲೋಗ್ರ ನೋಡೋಕೇನೋ ಚಂದ. ಅಪ್ಪ ಮಗನ ಕೆಲಸಕ್ಕೆ ಕತ್ತೆ ಹಾಗೆ. ರಾಮು ಬಂದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಅದ್ಯಾರೋ ನೀನ್ ಹಿಂದ್ಗಡೆ? ಬಲ್ಲೂನೆ, ಇದೇನು ಪುನರ್ಜನ್ಮ? ಇವನ್ ಎಲ್ಲಿ ಸಿಕ್ತ ನಿನಗೆ? ನಂಜನಗೂಡಿನಲ್ಲಿ ಸಿಕ್ತ ಚಿಕ್ಕಪ್ಪ, ಹೇಳ್ದ ಕೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಒಪ್ಕೊಂಡೆ ಒಪ್ಕೊಂಡಿದೆ. ಹಾಗಾದ್ರೆ ಬೆಲ್ಲದ ಮನೇಲಿ ಖಾಲಿ ಮಾಡಿಸ್ಕೊಡು, ಮಲ್ಲಿ ಕೈಲಿ ಬೀಗ ತಯಿಸ್ಕೊಡು, ಅವನ ಅಲ್ಲೇ ಇದ್ಕೊಂಡು ನನ್ನ ಮನೆ ಸಂಸಾರದ ವಹಿವಾಟನೆಲ್ಲ ನಡ್ಸ್ಕೊಂಡು ಹೋಗ್ಲಿ. ಮಲ್ಲಿಗೆ ಹೇಳಿ ಅವನ ಹೆಂಡತಿನೂ ಕರೆಸಿ ಜೊತೆ ಮಾಡಿಸ್ಬಿಡವ. ಮಲ್ಲಿ, ಏ ಮಲ್ಲಿ, ರಾಮ ಬಂದವನೇ. ಅವನಿರ್ಲಿ, ಅದ್ಯಾರು ನೋಡು. ಜೋಯಿಸ್ರು, ಇದೇನಿದು ಕಾವ್ಯಂಗಿ ಬಿಸಾಕ್ಬಿಟ್ಟು ಕಾಂಗ್ರೆಸ್ ಆಗ್ಬಿಟ್ಟವ್ರೆ. ಬೆಲ್ಲದ ಮನೆ ಬೀಗ್ದ ಹೆಸರು ತಗೊಂಡ್ಬಂದ್ ಕೊಡು, ಇನ್ಮೇಲಾದ್ರೂ ಸಂಸಾರಿ ಆಗ್ಲಿ. ಅವ್ರ ಅತ್ತೆ ಹೇಳಿ ಅವ್ನ ಹೆಂಡತಿನ ಕರೆಸಿ ಅವ್ನ ಕತ್ತ ನೇಣ ಹಾಕ್ತೀನಿ. ರಾಮು, ಏನು ಬಲ್ಲು, ಏನೋ ಸಮಾಚಾರ ನಂಜನಗೂಡಿನಲ್ಲಿ? ಸಂತೆಪೇಟೆಯಲ್ಲಿ ಒಂದು ದಾರಿಗೂ ಸೈಕಲ್ಗೂ ಢಿಕ್ಕಿ ಆಯ್ತು. ಸಿನಿಮಾ ಟಿಕೆಟಿನ ಗಲಾಟೆಯಲ್ಲಿ ಇಬ್ಬರು ಉಸಿರು ಸುಕ್ಕೊಂಡು ಸತ್ರು. ಸುಳ್ಳದ ಕೇರಿಯವರು, ಬಂಡಿ ಕೇರಿಯವರು ಪರಿಡಾರದಲ್ಲಿ ತೋರಿಸಿದ್ರು. ಆಗಪ್ಪ ನಡೆಯೋ ಹೋಗೋಣ. ಯಾಕೆ ಯಾಕೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗು, ಸಂಜೆ ಆಸಿ ಪುನರಾವತಾರ ವಾಪಸ್ ಬಂದ ಅಂತ. ಬೆಳಗ ಆದ್ರೆ ಸಾಕು ಸೋಬಾನ, ಸುಳ್ಳು ಪಳ್ಳು ಪಿಡುಗು ಗುಡುಗು. ಸಾರ್ ಸೀದೋಯ್ತು, ಮಜ್ಜಿಗೆಯಲ್ಲಿ ಕಲ್ಲು, ಕೋಸಂಬರಿ ಆರೋಯ್ತು ಅಂತ ರಂಪ ಮಾಡ್ತಾನೆ ಇದ್ರು. ನನಗೂ ಕಾವು ಜಾಸ್ತಿ ಆಯ್ತು, ನಿಮ್ಮಿಷ್ಟ ಏನು ಅಂದೆ. ನಾನು ಸನ್ಯಾಸಿ ಆಗಿ ಹಳ್ಳಿ ಕಟ್ಟೆ ಕಡೆ ಹೋಗ್ತೀನಿ ಅಂದ್ರು. ಸರಿ, ನಾನು ನಮ್ ತವರೂರು ತೊಂಡೆ ಬಾವಿಗೆ ಹೋಗ್ತೀನಿ ಅಂದೆ. ಸರಿ ಸರಿ, ಆ ಮಾತೆಲ್ಲ ಹೋಗ್ಲಿ, ನಮ್ ಪಾಲಕ್ಷಣ್ಣನ್ನ ನಾನು ಕಳಿಸ್ತೀನಿ, ನೀನು ನಿನ್ ಬಟ್ಟೆ ಬರೆಯಲ್ಲ ತಗೊಂಡು ನನ್ ಜೊತೆ ಹೊರಟು ಬಾ. ನಿಮ್ ಜವಾಬ್ದಾರಿನೂ ನನಗೆ ಇರ್ಲಿ, ಸರಿ ತಾನೆ?
ಏನಮ್ಮ ಆಗ್ಬೋದು. ಹ್ಮ್ ಹೇಳು ಮತ್ತೆ ಹೇಳು. ಮಲಕಲ್ ಬಂದಿದ್ದಾರೆ ಹೇಳಮ್ಮ. ಸತಿಗೆ ಪತಿಯೇ ಪರದೈವ ಅಂತ ಪುರಾಣ ಹೇಳಿಲ್ವಮ್ಮ? ಅದಕ್ಕೆ ಅಲ್ವಾ ಸೀತೆ ಕಾಡಿಗೆ ಒದ್ದು ದ್ರೌಪದಿ ಇರಾಟ್ರಾಯನ ಅರಮನೆಯಲ್ಲಿ ಪರಿಚಾರಿಕೆ ಮಾಡಿದ್ದು. ಸರಿ ನಾವಿನ್ನು ಬರ್ಲೇನಮ್ಮ. ಬಾಮ್ಮ ಸರಿಸು. ನನ್ನ ಮಗಳನ್ನ ಸ್ವಲ್ಪ ಜಾಪಾನ ನೋಡ್ಕೊಳ್ಳಿ ಅಮ್ಮ. ಸರಿಮ್ಮ ಒಂದ್ ಅರಡಿ ಮರದ ಬುಡದಲ್ಲಿ ಬಿದ್ದಿದ್ದೆ. ಯಾರೋ ಮಹಾತಾಯಿ ಅಶ್ವಥ್ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಒಂದು ತೆಂಗಿನಕಾಯಿ ಹೊಡೆದು ಒಂದು ಹೋಳ್ನ ನನ್ನ ಮುಂದೆ ಬಿಟ್ಬಿಟ್ಟಿದ್ದೆ. ಹಾಗೇ ನನ್ನ ಮುಖ ನೋಡುದು ಹತ್ರ ಬಂತು. ಯಾವನೋ ಸಾಧುನೋ ಸನ್ಯಾಸಿನೋ ಹಿಮಾಲಯದಿಂದಲೋ ಬಾಬಾ ಬುಡದಿಂದಲೋ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೆ. ಸ್ವಾಮಿ ಸಾಧುಗಳೇ ನನ್ನ ಮಗುಗಳು ಒಂದು ಮೂಲಿಕೆ ಕೊಡಿ ಇದ್ಲು. ಆಗ ನನ್ನ ಹತ್ರ ಇದ್ದಿದ್ದೇನು ರಾಮಣ್ಣ ತೆಂಗಿನಕಾಯಿ ಜುಂಗಿ. ಇನ್ಮೇಲೆ ಏನು ಜಗಳ ಮಾಡದೆ ನಿಮ್ಮ ಯಜಮಾನರ ಜೊತೆಲಿ ಸಂಸಾರ ಮಾಡ್ಕೊಂಡಿರಣ್ಣಮ್ಮ. ಏನು ಬೇಕಾದ್ರೂ ಪಟೇಲ್ ಹೆಂಡತಿನ ಕೇಳು, ಎಲ್ಲ ಹಣಿ ಮಾಡ್ಕೊಡ್ತಾರೆ. ಏನೋ ಪಟೇಲ್ ಹೆಂಡತಿ ಅಲ್ಲಮ್ಮ ಗಂಗಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಪಲ್ಲು ಏ ಪಲ್ಲು ಪಲ್ಲು ಮಾತಾಡ್ಸು ನರ್ಸು. ಇಲ್ಲ ಮಾತಾಡ್ಸು. ಹತ್ರ ಬಾರೇ ಕೋಮಲಾಂಗಿ ಕನಕಾಂಗಿ ಅಂತ ಕುತ್ತಿ ಕರಿಮಣಿ ಕೆಟ್ಟಾಯ್ತಲ್ಲ, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಬಾರೆ ನೋಡು, ತಿರುಪತಿಗೆ ಹೋಗಿ ಪಾಪನೆಲ್ಲ ಪರಿಹಾರ ಮಾಡ್ಕೊಂಡು ಇವತ್ತಾನೆ ಬಂದಿದ್ದೀನಿ. ಇನ್ಮೇಲೆ ಹೊಸ ಪಾಪ ಮಾಡೋಣಪ್ಪ. ಇನ್ನೇನು ಬಂದಾಯ್ತಲ್ಲ, ಅಕ್ಕಿನೋ ರಾಗಿನೋ ಗೋಧಿನೋ ಗೊಬ್ಬರನೋ ಹೊಟ್ಟೆ ಒಬ್ರಿಗಾದ್ರೂ ತಿನ್ಬೇಕಲ್ಲ. ಬುದ್ಧಂ ಶರಣಂ ಗಚ್ಛ. ಸಂಸಾರ ಮಾಡಕ್ ಹೆದರ್ಕೊಂಡು ಸನ್ಯಾಸ ಆದವರೆಲ್ಲ ಬುದ್ಧ ಅನ್ಸ್ಕೊಂತಾರೆ, ಬುದ್ಧು ಅನ್ಸ್ಕೊಂತಾರೆ. ನೋಡಿ ಹೇಳ್ರಿ, ಒಳ್ಳೆಣ್ಣೆ ತಗೊಂಡ್ ಬನ್ನಿ, ಅಡ್ಗೆ ಮಾಡಿ ಅಳ್ಕೊಂಡಿಗೆ ಮಾಡ್ತೀನಿ ನೆನ್ಸ್ಕೊಳ್ಳೋದಕ್ಕೆ. ಇದೇ ಮಾನವ ಧರ್ಮ, ಜೀವನದ ಅರ್ಥ ಕಣೆ ಪ್ರಾಣಕಾಂತೆ. ತಾಳಿ ಕಟ್ಟಿದ ದಿನವೇ ಅರ್ಥವಾಯ್ತು ಪುಣ್ಯಾತ್ಮ. ಅಮ್ಮ ಅಮ್ಮ ಯಾವ ಭಾವ ಇಲ್ಲಿಗೆ ಬಂದೆ? ಜೀವದಾಗ ಅವಳೋ ಹೊಂಟಗಳು ಅಂತ ನೋಡ್ಕೊಂಡು ಹೋಗಕ್ ಬಂದೇನು? ಕೋಟೆ ಎಲ್ಲ ಸೂರ್ಯ ಆದ್ಮೇಲೆ ಊರ್ ಬಾಗಿಲು ಮುಚ್ಚಿದ್ರೇನು ಬಿಟ್ರೇನು ಬಿಡು. ನಿನ್ ಜೀವನದಲ್ಲಿ ಎಂಥ ನಿರಾಸೆ ಆಗಿದೆ ಅಂತ ನನಗೆ ಅರ್ಥವಾಗಿದೆ. ನನ್ನ ಬಾಳೆಲ್ಲ ಬಾಳೆ ಪಟ್ಟೆ ಆಗ್ಬೇಕು, ದೇವ್ರನ್ನ ನಂಬಿದ್ದಕ್ಕೆ ನನ್ನ ತಲೆ ಮೇಲೆ ಎತ್ತಾಗ್ತ ಚಪ್ಪಡಿನ. ನಿನ್ನ ಅದೃಷ್ಟಕ್ಕೆ ದೇವ್ರನ್ನಂದ್ರೆ ಏನು ಪ್ರಯೋಜನ? ನಮ್ಮ ನಮ್ಮ ಕರ್ಮ ಸವಿ ಬೇಡವೆ, ನೀನೇ ಹೇಳು. ನೆರೆ ಹೊರೆ ಇರ್ಲಿ, ಹಳ್ಳಿ ಹಳ್ಳಿನೇ ಆರಾಮು ನಿನ್ ಕೈಗೆಟಕ್ತಾನ? ಅವ್ನು ನಂಬ್ಕೊಂಡಿದ್ರೆ ನಿನ್ ಜೀವನನೇ ಹಾಳಾಗ್ ಹೋಗುತ್ತೆ. ಹಾಗೆ ಹೀಗೆ ಅಂತ ಹೇಳಿ ನನ್ ಬುದ್ಧಿಗೆ ಮಂಕು ಬುದ್ಧಿ ಅರ್ಜಿ ಪಟೇಲ್ರ ಕೈಲಿ ನನ್ನ ಕತ್ತಿಗೆ ತಾಳಿ ಕಟ್ಟಿಸಿಯೇ ಬಿಟ್ರು. ಈ ಬಾಳೆ ನನ್ನ ಪಾಲಿಗಾಯ್ತು. ದೇವರು ನಮ್ಮನೆ ಹೆಣ್ಮಕ್ಳಿಗೆ ಈ ತಿಳುವಳಿಕೆ ಕೊಟ್ಟಿರೋದು ಒಂದು ದೊಡ್ಡದಲ್ವಾ? ಅದಕ್ಕೆ ಅಲ್ವಾ ನೋವನ್ನೆಲ್ಲ ನುಂಗ್ಕೊಂಡು ಮರ್ಯಾದೆಗೆ ಸಂಸಾರ ಸಾಗಿಸ್ತಾ ಇದ್ದೀನಿ. ನೋಡು ಚಿಕ್ಕಪ್ಪ ಮುದುಕ ಅನ್ನೋ ಒಂದು ಮಾತು ಬಿಟ್ಟುಬಿಟ್ರೆ ಮಿಕ್ಕ ಐಹಿಕ ಭೋಗಗಳಲ್ಲಿ ನಿನಗೇನು ಕಡಿಮೆ ಇದೆ ಹೇಳು? ದೈಹಿಕ ಸುಖ ಗೃಹಿಣಿಗೆ 10 ಸುಖಗಳಲ್ಲಿ ಒಂದು, ಅದು ಒಂದನ್ನ ದೇವರು ನಿನಗೆ ಕೊರತೆ ಮಾಡಿರ್ಬಹುದು, ಇಲ್ಲ ಅಂತ ನಾನೇನು ಹೇಳೋದು. ಆದ್ರೆ ಅದು ಒಂದನ್ನ ನೀ ತ್ಯಾಗ ಮಾಡಿದ್ರೆ ನೀನು ಖಂಡಿತ ದೇವತಾ ಸ್ತ್ರೀ ಅಲ್ವೇ? ನಿನ್ನ ಉಪದೇಶ ದೊಡ್ಡ ಮಾತು ನನ್ಗೆ ಹಾಗೆ ಗೊತ್ತಾಗ್ಬೇಕು ಭಾವ. ಎಷ್ಟಾದ್ರೂ ಅವ್ರ ಹಳ್ಳಿ ಮಕ್ಳು ಕಾಣೋ ತಮ್ಮ ಹಳ್ಳಿ ಮುಂದೆ ಬರ್ಬೇಕು ಅಂತ ಹಿರಿಯರು ನಿಶ್ಚಯ ಮಾಡಿ ಕಳಿಸಿರ್ಬೋದಪ್ಪ. ನೀನ್ ಹೇಳುತ್ತೆ ಅವನು ಇಸ್ಕೊಂಡು ಮಾತಾಡ್ತಾ ಇದೆಯಾ? ಹಳ್ಳಿಗಾಗಿ ವೈದ್ಯಕೀಯ ಶಿಕ್ಷಣ ಬೇಡ ಅಂತ ಯಾವ ಶಾಸ್ತ್ರ ಬಂದಿದೆ? ಯಾವ ಕಾನೂನು ಸರ್ ಇದೆ? ರೈತಾಪಿಗಳ ಆರೋಗ್ಯಕ್ಕೆ ಅಂತ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇರುವಾಗ ಇರ್ಬೋದಪ್ಪ, ರಾಮೂಗೆ ಅದಕ್ಕಿಂತಲೂ ಅಧಿಕವಾಗಿ ವ್ಯವಸಾಯದಲ್ಲಿ ಜಾಸ್ತಿ ಪ್ರೀತಿ ಜನ ಕೂಡ ಒತ್ತಾಯ ಪಡಿಸ್ತಾ ಇದ್ದಾರೆ. ಅದು ಅಂದ್ರೆ
ಅವನ ಮನಸ್ಸು ಕೂಡ ಆ ಕಡೆನೆ ಎಳಿತಾ ಇರಬಹುದು. ಮೊದಲೇ ಅವನ ಕಪಿ ಅವನ ಹೆಂಡ ಕೊಡಿಸ್ತಾನೆ. ಆದ್ರೆ ಎಲ್ಲ ಊಟ ಮಾಡ್ಕೊಂಡು ಹೋಗಿ 8 ಗಂಟೆ ಆಯ್ತು, ಇನ್ನೂ ಅವನು ಬರಲಿಲ್ಲ. ಅವ್ರ ರೂಮ್ ಬೀಗ ಹಾಕಿದೆ, ನಿನ್ನೆ ಸಂಜೆನೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗಿದ್ದಾರೆ? ಇನ್ನೆಲ್ಲ ಹೋಗ್ತಾ ನಾನು ರಮ್ಮೆ ಮನೆ ಕಡೆಗೆ ಹೋಗಿರ್ಬೇಕು ಅಂತ. ಯಾರು ಕವಿ? ನಂಜಪ್ಪನವ್ರ ಮನೆ ಇದೆ? ಇದೇನೆ, ನಾನೇ ನಂಜಪ್ಪ. ನಮಸ್ಕಾರ. ನಮಸ್ಕಾರ. ತಾವ್ಯಾರು? ನಾನು ರಾಜಶೇಖರ್ ಅಂತ. ಡಾಕ್ಟರ್, ಬಹಳ ಸಂತೋಷ. ನಮಸ್ಕಾರ. ಬನ್ನಿ ಬನ್ನಿ, ದಯಮಾಡಿ ಕುತ್ಕೊಳ್ಳಿ. ಸರಿ, ಕುತ್ಕೊಳ್ಳಿ. ರಾಮ ರೂಮ್ ಹತ್ರ ಹೋಗಿದ್ದೆ, ರೂಮ್ ಬೀಗ ಹಾಕಿತ್ತು. ಪಕ್ಕದ ರೂಮ್ನಲ್ಲಿ ಇಲ್ಲಿ ಹೋಗಿರ್ಬೋದು ಅಂತ ಹೇಳಿದ್ರು, ಹಾಗೆ ತಮ್ಮ ಪರಿಚಯ ಆಗುತ್ತೆ ಅಂತ ಬಂದೆ. ಬಹಳ ಸಂತೋಷ, ಬಹಳ ಸಂತೋಷ. ಅವನು ಇಲ್ಲಿಗೆ ಬಂದು ಬಹಳ ದಿವಸಗಳಾಯ್ತು. ಅವನ ವಿಚಾರನೆ ಮಾತಾಡ್ತಾ ಇದ್ವಿ ಈಗ ಸ್ವಲ್ಪ ಹೊತ್ತಿ ಮುಂಚೆ. ಹಾಗೇನು ತುಂಬಾ ಇರಕ್ಕಿಲ್ಲ ಸುರ, ಏನ್ ಮಾಡೋದು, ಅದ ಅವನ ಸ್ವಭಾವ. ನಂಜಪ್ಪನವ್ರೆ, ತಮ್ಮ ಮಗಳಿಗೆ ರಾಮನ ಮದುವೆ? ಹೌದು, ಅದೊಂದು ರೀತಿಯಲ್ಲಿ ತೀರ್ಮಾನ ಆಗೋಗಿದೆ. ಸಂಬಂಧ ಕೊಡ್ಬೇಕಾದ್ರೆ ಕುಲದ ಪ್ರಶ್ನೆ ಬರೋದಿದೆ. ಅದೆಲ್ಲ ಈ ಕಾಲದಲ್ಲಿ ಎಲ್ಲಿದೆ ಅಪ್ಪ? ಇದ್ರ ಮೇಲೆ ಅಂತರ್ಜಾತಿ ಮದುವೆಗೆ ಕುಲದ ಪ್ರಶ್ನೆ ಯಾಕೆ? ಆದ್ರೂ ಅವನ ಆಸ್ತಿ ಪಾಸ್ತಿ ವಿಚಾರ ತಿಳ್ಕೊಂಡಿದ್ದೀರ? ಅದನ್ನ ನಾನು ಯಾವತ್ತೂ ಯೋಚನೆ ಮಾಡಬಲ್ಲ. ಹೋಗ್ಲಿ, ನಿಮ್ ಹುಡುಗಿ ಎಜುಕೇಟೆಡ್,